ನಮಸ್ಕಾರ ಎಲ್ರಿಗೂ ಸ್ಫೂರ್ತಿ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಸ್ವಾಗತ ಇವತ್ತು 25ನೇ ಎಪಿಸೋಡ್ ಮೊದಲು ನಿಮಗೆಲ್ಲ ನಾನು ಧನ್ಯವಾದಗಳನ್ನು ಹೇಳಕ್ಕೆ ಇಷ್ಟಪಡ್ತೀನಿ ಇಷ್ಟು ವಾರಗಳು ನನ್ನನ್ನ ನೀವು ಜೊತೆ ಜೊತೆಯಾಗಿ ಬೆಳೆಸಿದಿರಿ ಇಷ್ಟು ವಾರಗಳು ಕಳೆಯೋದಕ್ಕೆ ನಿಮ್ಮ ಸಹಕಾರ ಕೂಡ ನನಗೆ ತುಂಬಾ ಸಿಕ್ಕಿರೋದ್ರಿಂದ ನಾನು ಇಷ್ಟು ದೂರ ಬರಕಾಗಿದೆ ಹಾಗಾಗಿ ನಿಮಗೆಲ್ಲ ನನ್ನ ಧನ್ಯವಾದಗಳು ಇವತ್ತು ನನ್ನೊಟ್ಟಿಗೆ ಇರೋರು ಅವರಿಗೆ ಇಂಟ್ರೊಡಕ್ಷನ್ ಬೇಕಾ ಖಂಡಿತ ನಾನು ಕೊಡಕ್ಕೆ ಇಷ್ಟಪಡ್ತೀನಿ ಯಾಕೆ ಅಂತಂದ್ರೆ ನನ್ನಲ್ಲಿರೋದು ಒಂದು ಭಾವನೆ ಏನು ಅಂತಂದ್ರೆ ಸಾಮಾನ್ಯವಾಗಿ ಯಾವುದೇ ಸೆಲೆಬ್ರಿಟೀಸ್ ಅನ್ನ ನೋಡಿದಾಗ್ಲೂ ನೋಡ ಏ ನನಗೆ ಇವ್ರು ಗೊತ್ತು ಅಂತ ಹೇಳ್ತಾರೆ ಆದ್ರೆ ನನಗೊಂದು ಹೆಮ್ಮೆ ನನ್ನ ಪರಿಚಯ ಇವರಿಗಿದೆ ಅನ್ನೋದು ನನ್ನ ಹೆಮ್ಮೆ ಇದು ನಾನು ಕೇಳಿದ ತಕ್ಷಣ ಸಂತೋಷವಾಗಿ ಒಪ್ಪಿಕೊಂಡು ಇವತ್ತು ನನ್ನೊಟ್ಟಿಗೆ ಇರುವಂತವರು ಎಸ್ ಎನ್ ಸೇತುರಾಮ್ ರವರು ಅವರನ್ನ ಫಸ್ಟ್ ಇನ್ವೈಟ್ ಮಾಡ್ತೀನಿ ಸರ್ ನಮಸ್ಕಾರ ಸ್ಫೂರ್ತಿ ಕಾರ್ಯಕ್ರಮಕ್ಕೆ ನಿಮಗೆ ಸ್ವಾಗತ ನಮಸ್ಕಾರ ಇವತ್ತು ನನ್ನೊಟ್ಟಿಗೆ ಇರುವಂತಹ ಎಸ್ ಎನ್ ಸೇತುರಾಮ್ ರವರು ಹೆಸರಾಂತ ಕಲಾವಿದರು ದಿಬ್ಬಣ ಮಂಥನ ಅನಾವರಣ ಈ ಹೆಸರನ್ನೆಲ್ಲ ಕೇಳಿದ ತಕ್ಷಣ ನೀವು ಒಂದು ಹಿಂದಿನ ಒಂದು ಸೀರಿಯಲ್ ಲೋಕಕ್ಕೆ ಮೆಲುಕು ಹಾಕೋ ಅಂತಹ ಒಂದು ಸಂದರ್ಭ ಬರುತ್ತಲ್ಲ ಆಹಾ ಎಂತ ಸುಂದರವಾದಂತಹ ಕ್ಷಣಗಳು ಅದಕ್ಕಾಗಿ ಕಾಯ್ತಿದ್ದಂತಹ ಕ್ಷಣಗಳು ಅಲ್ವಾ ಹಳೆಯ ನೆನಪುಗಳ ಮೆಲುಕು ಹಾಕೋ ಹಂಗಾಗತ್ತೆ ಅಂತಹ ಮಹಾನ್ ಒಳ್ಳೆಯ ಶುದ್ಧವಾದ ಏನಂತಂದ್ರೆ ಸಾಮಾಜಿಕ ಕಳಕಳಿಯ ಇರುವಂತಹ ಒಂದು ಸೀರಿಯಲ್ಗಳನ್ನ ಹಾಗೂ ಗತಿ ಅಂತ ಗತಿ ಅತೀತ ನಿಮಿತ್ತ ಅಂತಹ ಒಳ್ಳೆಯ ನಾಟಕಗಳನ್ನ ರಂಗದ ಮೇಲೆ ತಂದಂತಹ ಹೆಸರಾಂತ ಕಲಾವಿದರು ನಿರ್ದೇಶಕರು ಬರಹಗಾರರು ಆದಂತಹ ಎಸ್ ಎನ್ ಸೇತುರಾಮ್ ರವರು ಇವತ್ತು ನನ್ನೊಟ್ಟಿಗಿದ್ದಾರೆ ಅವರನ್ನ ಮತ್ತೊಮ್ಮೆ ಸ್ಫೂರ್ತಿಗೆ ಬರಮಾಡ್ಕೊಳ್ತೀನಿ ನಮಸ್ತೆ ಸರ್ ನಮಸ್ಕಾರ ಹೇಳಿ ಇವತ್ತು ನೀವು ನನ್ನೊಟ್ಟಿಗಿರೋದು ನನಗೆ ತುಂಬಾ ಹೆಮ್ಮೆ ಜೊತೆಗೆ ನಾನು ನಿಮ್ಮನ್ನ ತುಂಬಾ ಚಿಕ್ಕ ವಯಸ್ಸಿಂದ ನಿಮ್ಮ ನಾಟಕಗಳನ್ನ ನೋಡಿದ್ದೀನಿ ನಿಮ್ಮೊಟ್ಟಿಗೆ ಮಾತಾಡಿದ್ದೇನೆ ಅದು ನನಗೆ ಒಂದು ಹೆಮ್ಮೆ ತರುತ್ತೆ ನಿಮ್ಮಿಂದ ಸಾಕಷ್ಟು ಸ್ಫೂರ್ತಿಯನ್ನ ಕೂಡ ನಾನು ಗಳಿಸಿದ್ದೀನಿ ಹಾಗಾಗಿ ಇವತ್ತು ಜನರಿಗೆ ಇದನ್ನ ತಲುಪಿಸೋ ಒಂದು ನಿಟ್ಟಿನಲ್ಲಿ ಇವತ್ತು ನಿಮ್ಮನ್ನ ಇಲ್ಲಿ ನಾನು ಬರ್ಮಾಡ್ಕೊಂಡಿದ್ದೀನಿ ನೀವು ಬೆಳೆದದ್ದು ಓದಿದ್ದು ಸೈನ್ಸ್ ಆದ್ರೆ ಕೆಲಸ ಮಾಡಿದ್ದು ಇನ್ಕಮ್ ಟ್ಯಾಕ್ಸ್ ಆದ್ರೆ ಮತ್ತೆ ನಂತರದಲ್ಲಿ ನೀವು ಬಂದಿದ್ದು ಈ ರಂಗದ ಮೇಲೆ ಬರಹಗಾರರಾಗಿ ಸಾಹಿತ್ಯ ಒಳ್ಳೆ ಪುಸ್ತಕಗಳನ್ನ ಬರೆದಿದ್ದೀರಿ ಸೊ ಅಲ್ಲಿಂದ ಇಲ್ಲಿಗೆ ಕನೆಕ್ಷನ್ ಹೇಗಾಯ್ತು ನಿಮ್ಗೆ ಅಲ್ಲಿಂದ ನಿಮ್ಮ ಮಾತನ್ನ ಶುರು ಮಾಡೋಣ ಬಹಳಷ್ಟನ್ನ ಅದ ಹೇಳ್ತೀನಲ್ಲ ಬಹಳಷ್ಟು ವಿಷಯ ಬದುಕಿನಲ್ಲಿ ಸ್ವಾಭಾವಿಕವಾಗಿ ಆಗತ್ತೆ ಅದು ಚೆನ್ನಾಗಾದಾಗ ಅದಕ್ಕೇನೋ ಬೆಲೆ ಕೊಟ್ಟು ಜನ ಕುಣಿತಾರೆ ಆದ್ರೆ ಎಲ್ಲವೂ ಆದದ್ದೆಲ್ಲ ಬಹಳ ಸ್ವಾಭಾವಿಕವಾಗಿ ಆಗತ್ತೆ ನಾನು ಓದೋ ಕಾಲದಲ್ಲಿ ಸೈನ್ಸ್ ಆಫ್ ಮ್ಯಾಥ್ಸ್ ಅಂದ್ರೆ ಸೈನ್ಸ್ ಆಫ್ ಮ್ಯಾಥ್ಸ್ನವ್ರು ಮಾತ್ರ ಬುದ್ಧಿವಂತರು ಅನ್ನೋ ಒಂದು ಪ್ರತೀತಿ ಇತ್ತು ಹಾಗಾಗಿ ಮನೆಗಳಲ್ಲಿ ಎಲ್ಲ ಕಡೆ ಸೈನ್ಸ್ಗೆ ಮ್ಯಾಥ್ಸ್ಗೆ ಸೇರಿಸೋರು ಪ್ರಾಬಬಲಿ ನಮ್ದೆಲ್ಲ ಫಿಸಿಕ್ಸ್ ಕೆಮಿಸ್ಟ್ರಿ ಮ್ಯಾಥಮೆಟಿಕ್ಸ್ ಅಂದ್ರೆ ಅದೇ ಅದ್ಭುತವಾದ ದಟ್ ವಾಸ್ ಸಪೋಸ್ ಟು ಬಿ ದ ಬೆಸ್ಟ್ ಥಿಂಗ್ ನನಗೆ ನೆನಪಿದ್ದ ಹಾಗೆ ನನಗೆ ಕೊಡಲ್ಲ ಅಂತ ಯಾರೋ ಅಂತಿದ್ರಂತೆ ಹಾಗಾಗಿ ಇನ್ಫ್ಲೂಯೆನ್ಸ್ ಮಾಡಿದ್ರೆ ಕೊಡಿಸಿದ್ರು ಅಂತ ಗೊತ್ತೆ ಹೈಸ್ಕೂಲ್ ಸೆಕೆಂಡ್ ಇಯರ್ ಗೆ ಚಾನ್ಸಸ್ ಇದ್ದಿತ್ತು ಅಂತ ಬಟ್ ಆಫ್ ಕೋರ್ಸ್ ಐ ವಾಸ್ ಗುಡ್ ಇನ್ ಫಿಸಿಕ್ಸ್ ಅಂಡ್ ಮ್ಯಾಥ್ಸ್ ಇಲ್ಲ ಅಂತಲ್ಲ ಇಟ್ಸ್ ಕ್ವೈಟ್ ಗುಡ್ ಇನ್ ಇಟ್ ಅಂತ ಫಿಸಿಕ್ಸ್ ಮ್ಯಾಥ್ಸ್ ಮ್ಯಾಥ್ಸ್ ಕೂಡ ನಾನು ಬಹಳ ಇಷ್ಟಪಟ್ಟಂತ ಸಬ್ಜೆಕ್ಟ್ ಮಧ್ಯದಲ್ಲಿ ಎಲ್ಲೋ ಒಂದ್ ಕಡೆ ಲಿಟ್ರೇಚರ್ ಬಂದದ್ದು ಪ್ರಾಬಬಲಿ ಇನ್ಕಮ್ ಟ್ಯಾಕ್ಸ್ ಬರೋದಕ್ಕೆ ಮುಂಚೆ ಪೋಸ್ಟ್ ಆಫೀಸ್ ಒಂದ್ ಸ್ವಲ್ಪ ದಿನ ಕೆಲಸದಲ್ಲಿ ಇತ್ತು ಮೂರು ವರ್ಷ ಅಲ್ಲೆಲ್ಲ 73ನಲ್ಲಿ ಪೋಸ್ಟಲ್ ಟ್ರೈನಿಂಗ್ ಸೆಂಟರ್ ಅಂತ ಹೇಳಿ ಮೈಸೂರಲ್ಲಿ ಟ್ರೈನಿಂಗ್ ಹೋಗಿದ್ದೆ ಅಲ್ಲಿ ಯಾರೋ ತಮಿಳ್ನಾಡಿನ ಒಬ್ಬ ಕ್ಲಾಸ್ಮೇಟ್ ಇದ್ದ ಇವತ್ತವನು ಇಂಟ್ರೊಡ್ಯೂಸ್ ಮೀ ಟು ಇಂಗ್ಲಿಷ್ ಲಿಟ್ರೇಚರ್ ಬೇಸಿಕಲಿ ಅದರ್ವೈಸ್ ಗ್ರಾಜ್ಯುಯೇಷನ್ ಅಲ್ಲಿ ಕನ್ನಡ ಲಿಟ್ರೇಚರ್ ಇತ್ತು ಟೆಕ್ಸ್ಟ್ ಬುಕ್ ಇತ್ತು ನನಗೆ ಹೈಸ್ಕೂಲ್ ಬಿಎಸ್ಸಿ ಸೆಕೆಂಡ್ ಇಯರ್ ಅಲ್ಲಿ ಆಳ ನಿರಾಳ ಇತ್ತು ಶಿವರಾಮ್ ಕಾರಂತ ದಟ್ ವಾಸ್ ದ ಇಂಟ್ರೊಡಕ್ಷನ್ ಫಾರ್ ಕನ್ನಡ ಲಿಟ್ರೇಚರ್ ನಂತರ ಬೇರೆ ಲಿಟ್ರೇಚರ್ ಯಾಕಂದ್ರೆ ನಾವು ಓದಿದ್ದು ಗವರ್ಮೆಂಟ್ ಕಾಲೇಜು ಇಲ್ಲಿ ಬೆಂಗಳೂರಲ್ಲಿ ಗವರ್ಮೆಂಟ್ ಸೈನ್ಸ್ ಕಾಲೇಜು ರೋಡ್ ಕ್ರಾಸ್ ಮಾಡಿದ್ರೆ ಕಬ್ಬನ್ ಪಾರ್ಕ್ ಮಧ್ಯದಲ್ಲಿ ದಟ್ ಪಬ್ಲಿಕ್ ಲೈಬ್ರರಿ ವಾಸ್ತೆ ಹಾಗಾದ್ರೆ ಪುರ್ಸೊತ್ತಿದ್ದಾಗಲೆಲ್ಲ ಲೈಬ್ರರಿಗೆ ಹೋಗೋದಾಗುತ್ತು
ದಟ್ ಇಸ್ ಹೌ ಇಟ್ ವೆಂಟ್ ಆನ್. ವೆಲ್, ಕೆಲಸ ಸೈನ್ಸ್ಗೆ ಸಂಬಂಧಪಟ್ಟಾಗೆ ಕೆಲಸ ಸಿಗಲಿಲ್ಲ. ಹಾಗಾಗಿ ದಿಸ್ ವಾಸ್ ಎ ಕಾಂಪಿಟೇಟಿವ್ ಎಕ್ಸಾಮಿನೇಷನ್. ಅವರು ಇನ್ಕಮ್ ಟ್ಯಾಕ್ಸ್ ಇನ್ಸ್ಪೆಕ್ಟರ್ಸ್ ಅಲ್ಲಿ ಬಂದೆ. ಹಾಗಾಗಿ ಅಲ್ಲಿ ಅವಶ್ಯಕತೆಗೆ ಲಾ ಮತ್ತೆ ಅಕೌಂಟ್ಸ್ ಕಲ್ತದ್ದು. ಸರಿ, ಲಿಟ್ರೇಚರ್ ಬಗ್ಗೆ ಪ್ರೀತಿ ಇತ್ತು, ಸಬ್ಜೆಕ್ಟ್ ಆಗಿ ತಗೊಂಡಿದ್ರು ಪ್ರೀತಿ ಜಾಸ್ತಿ ಇತ್ತು. ಅಲ್ಲಿಂದ ನಿಧಾನವಾಗಿ ಲಿಟ್ರೇಚರ್ ಇಂದ ನಾಟಕ ಪ್ರಪಂಚಕ್ಕೆ ಬಂದ. ಸೊ ದಿಸ್ ಕಂಟಿನ್ಯೂ. ಈಗ ಸೈನ್ಸ್ ಮ್ಯಾಥ್ಸ್ ಅನ್ನೋದು ಇದೆ, ವೃತ್ತಿ ಮುಂದುವರೆದಿದೆ, ಹಾಗಾಗಿ ಲಾ ಅಂಡ್ ಅಕೌಂಟ್ಸ್ ಇದೆ, ಸಾಹಿತ್ಯವೂ ಮುಂದುವರೆದಿದೆ, ನಾಟಕಗಳು ನಡೆದಿವೆ, ಎಲ್ಲ ಒಟ್ಟಲ್ಲಿ ನಡೆದಿದೆ ಅಷ್ಟೇ. ಸೋ ಫಾರ್ ಸೋ ಗುಡ್. ನೀವು ಸಾಕಷ್ಟು ಕಡೆ ಹೇಳಿದ್ದೀರಿ, ನೀವು ಇನ್ಕಮ್ ಟ್ಯಾಕ್ಸ್ ನಲ್ಲಿ ಕೆಲಸ ಮಾಡಿದ್ದಂತಹ ಸಂದರ್ಭದಲ್ಲಿ ಸಾಕಷ್ಟು ಚಾಲೆಂಜಸ್ಗಳು ಇತ್ತು. 30 ವರ್ಷ ಈ ಡಿಪಾರ್ಟ್ಮೆಂಟ್ ಅಲ್ಲಿ ನನ್ನನ್ನು ನಾನು ಗುರುತಿಸ್ಕೊಂಡಿದ್ದೀನಿ ಅಂತನ್ಬಿಟ್ಟು, ನೀವು ಒಂದು ಅಂತಹ ಒಂದು ಭ್ರಷ್ಟವಾದಂತಹ ಒಂದು ಸೆಟ್ ಆಫ್ ಒಂದು ವರ್ಕಿಂಗ್ ಕಂಡೀಷನ್ ಅಲ್ಲಿ ಕೂಡ ನೀವು ನಿಮ್ಮನ್ನ ನೀವು ಸ್ವಚ್ಛವಾಗಿಟ್ಕೊಳ್ಳೋದ್ರಲ್ಲಿ ಸಾಕಷ್ಟು ಚಾಲೆಂಜಸ್ ಬಗ್ಗೆ ನೀವು ಹೇಳಿದ್ದೀರಿ. ಇವತ್ತು ನಮ್ಮೊಟ್ಟಿಗೆ ಒಂದೆರಡು ವಿಷಯಗಳನ್ನ ಇದನ್ನ ಹಂಚ್ಕೊಂಡ್ರೆ ಸಾಕಷ್ಟು ಜನಗಳಿಗೆ ಇನ್ಸ್ಪಿರೇಷನ್ ಸಿಗ್ಬೋದು ಅನ್ಕೊಳ್ತೀನಿ. ಅಲ್ಲಿ ಪ್ರಶ್ನೆ ಬರೋದು ಅಷ್ಟೇ ಅಲ್ಲಿ ಅಂತ ಅಂದ್ರೆ, ಎಲ್ಲೋ ಒಂದ್ ಕಡೆ ನಾನು ಡಿಪಾರ್ಟ್ಮೆಂಟ್ ಸೇರಿದಾಗ 1976 ಅಂತ, ಸೊಸೈಟಿ ಹೇಗಿದೆಯೋ ಸರ್ಕಾರದ ಸಂಸ್ಥೆಗಳು ಹಾಗೆ ಇರುತ್ತೆ. ಅಂದ್ರೆ ನಿಮಗೆ ಸಮಾಜ ಎಲ್ಲಿ ಕೆಡ್ತಾ ಹೋಗುತ್ತೋ, ಯಾಕಂದ್ರೆ ಎಲ್ಲ ಸಂಸ್ಥೆಗಳಿಗೂ ಕೆಲಸಕ್ಕೆ ಸೇರೋದು ಸಮಾಜದಿಂದ ಬರುವಂತಹ ಪಾತ್ರಗಳೇ. ಹಾಗಾಗಿ ಏನಾಗುತ್ತೆ, ಇಲ್ಲಿ ಡಿಟೀರಿಯರೇಷನ್ ಶುರು ಆಗ್ತಾ ಇದ್ದಂಗೆ ಅಲ್ಲಿ ಡಿಟೀರಿಯರೇಷನ್ ಶುರು ಆಗುತ್ತೆ. ಬೇಸಿಕಲಿ ಇದು ಪ್ರಾಬ್ಲಮ್ ಬಂದು ಯಾವುದೋ ಒಂದು ಇಲಾಖೆಗೆ ಸಂಬಂಧಪಟ್ಟ ಪ್ರಾಬ್ಲಮ್ ಅಂತ ನನಗೆ ಅನ್ಸಿಲ್ಲ. ಇತ್ತೀಚೆಗೆ ನಾನು ಯಾರತ್ರ ಮಾತಾಡ್ತಾ ಇದ್ದಾಗ ಹೇಳ್ತಾ ಇದ್ದೆ, ನಾನು ನೀವು ಇಲಾಖೆಯ ಹೆಸರು ಹೇಳಿ ನಾನು ಅಲ್ಲಿ ಏನು ಮಾಡ್ತಾರೆ ಅಂತ ಹೇಳ್ಬೋದು. ನೀವು ಸೆನ್ಸಸ್ ಇಂದ ಶುರು ಮಾಡಿ ಬೇಕಿದ್ರೆ, ಸೆನ್ಸಸ್ ತಗೊಳ್ಳಿ, ಟ್ರೆಷರಿ ತಗೊಳ್ಳಿ, ಎಜುಕೇಶನ್ ತಗೊಳ್ಳಿ, PWD ತಗೊಳ್ಳಿ, ಸ್ಟೇಟ್ ಎಕ್ಸೈಸ್ ತಗೊಳ್ಳಿ, GST ಬಂದಿದೆ ಇವಾಗ ಅದನ್ನ ತಗೊಳ್ಳಿ. ಅಲ್ಲ, ನೀವು ಒಂದೇ ಇಲಾಖೆ ಹೇಳಿದ್ರೆ ಸಾಕು, ಪಡಿತರ ಚೀಟಿ, ರೇಷನ್ ಕಾರ್ಡು, ರೇಷನ್ ಅಕ್ಕಿ, ಇಂದಿರಾ ಕ್ಯಾಂಟೀನು, ಮಧ್ಯಾಹ್ನದ ಬಿಸಿಯೂಟ, ಮೊಟ್ಟೆ ಸಪ್ಲೈ, ಈಗ ಕೋವಿಡ್ ಟೆಸ್ಟು. ಅಲ್ಲ, ನೆಕ್ಸ್ಟ್ ಅಂದ್ರೆ ನಾನು ಏನ್ ಹೇಳ್ತಾ ಇದ್ದೇನೆ ಅಂತಂದ್ರೆ, ಸಮಾಜ ಬೇಸಿಕಲಿ ಆ ಲೆವೆಲ್ ಮುಟ್ಟಿಬಿಟ್ಟಿದೆ. ಸಮಾಜದ ಲೆವೆಲ್ ಆ ಲೆವೆಲ್ ಇದ್ದಾಗ ಏನಾಗತ್ತೆ ಅಂದ್ರೆ, ಇಲ್ಲಿಂದ ಬಂದಂತವರೇ ಬೇರೆ ವ್ಯವಸ್ಥೆಗಳನ್ನು ಹೋಗ್ತಾರೆ. ಆದ್ರೆ ಇತ್ತೀಚೆಗೆ ನನಗೆ ಅರ್ಥವಾಗಿರೋದು ಒಂದು ಹೇಳ್ತೀನಿ ಕೇಳಿ, ಸಣ್ಣ ಅಹಂಕಾರಗಳು ಇಲ್ದಲೇ ಹೋದರೆ ಸ್ವಚ್ಛವಾಗಿ ಬದುಕುವುದು ಕಷ್ಟ. ಜೀವನದಲ್ಲಿ ಅಹಂಕಾರ ಇರಬೇಕು. ಅಂದ್ರೇನು, ನನ್ನ ಹೆಂಡತಿ ಮಕ್ಕಳನ್ನ ನಾನೇ ಸಾಕ್ತೇನೆ, ಬೇರೆಯವರು ಸಾಕೋದು ಬೇಡ. ಈಗ ನಮ್ಮಲ್ಲಿ ಎಷ್ಟೋ ಜನರ ಕಡೆ ಹೇಳ್ತೀನಲ್ಲ, ಇವಾಗ ಮಗಳ ಮದುವೆ ಅಂತ ಫಿಕ್ಸ್ ಆಗ್ತಿದ್ದಂಗೆ ಅವ್ರಿಗೆ ಅತ್ತಗೊಂಬ ಇವ್ರಿಗೆ ಇತ್ತಗಂಬ ಅಂತ ಹೇಳಿ ನೀವು ಮಾಡಿ ತರಿಸೋದೇ ಆದ್ರೆ, ಸ್ವಂತ ಮಗಳ ಮದುವೆ ಒಂದು ಸ್ಪಾನ್ಸರ್ಡ್ ಪ್ರೋಗ್ರಾಮ್ ತರ ಆಗೋದಲ್ಲ. ಖಂಡಿತ, ಹೌದು, ಓನರ್ಶಿಪ್ ಉಳ್ಕೊಳ್ಳಲ್ಲ ಅಲ್ಲ, ಎಲ್ಲೋ ಒಂದು ಕಡೆ ಓನರ್ಶಿಪ್ ಉಳಿಯಲ್ಲ ಅಂತ ಅನ್ಸುತ್ತೆ. ಅಂದ್ರೆ ಅವು ನಮ್ಮ ಸ್ವಂತ ಅನ್ನೋದು ಒಂದು ಅಹಂಕಾರ ಅಲ್ಲ, ಪ್ರಾಬಬ್ಲಿ ದಟ್ ಇಸ್ ಲ್ಯಾಕಿಂಗ್. ಮತ್ತೆ ಎರಡನೇ ಇನ್ನೊಂದು, ಓವರ್ ಎ ಪೀರಿಯಡ್ ಆಫ್ ಟೈಮ್, ನಾನಿದನ್ನ ಬರೀ ಒಂದು ಇಲಾಖೆ ಮತ್ತೆ ಜನರ ಮನಸ್ಥಿತಿ ಯಾಕೆ ಬದಲಾಯಿತು ಅನ್ನೋದಕ್ಕೆ, ರಾಜಕೀಯದ ಬದಲಾವಣೆಗಳು ಜನರ ಮನಸ್ಥಿತಿಯನ್ನು ಬದಲಾಯಿಸ್ತವೆ. ಸ್ವಾತಂತ್ರ್ಯ ನಂತರದ 60 ವರ್ಷದಲ್ಲಿ, 60-65 ವರ್ಷದಲ್ಲಿ ನಾವು ರಾಷ್ಟ್ರೀಯತೆಯನ್ನು ಪದವೇ ಕೇಳಿರಲಿಲ್ಲ. ಅಲ್ಲಿಗೆ ಎಲ್ಲ ಇಲಾಖೆಯಲ್ಲೂ ಕೂತವರು ಕೂಡ, ಇದು ದೇಶ ಒಂದು ಆಸ್ತಿ, ಯು ಕ್ಯಾನ್ ಮಿಲ್ಕ್ ದಟ್ ಕೌ ಅನ್ನೋ ತರ ನೋಡ್ಬಿಟ್ರ ಅಲ್ವಾ. ಕಾಮಿಡಿ ಅನ್ನೋ ತರ ಇದೆ, ನನಗೆ ಹಾಲ್ ಕರ್ಕೊಳಕ್ ಅವಕಾಶ ಆಗಿದೆ, ಅವಕಾಶ ಆದಾಗ ಹಾಲು ಕರ್ಕೋತೀನಿ. ಬಟ್ ಬರ್ತಾ ಬರ್ತಾ ಏನಾಗಿದೆ ಅಂದ್ರೆ, ಅದು ಬಹಳ ಜಾಸ್ತಿ ಆಗಿದೆ. ಯಾವುದೋ ಒಂದು ಕಾಲದಲ್ಲಿ 1%, ಒಂದು ಸೀಮಿತ ವರ್ಗಕ್ಕೆ ಸೀಮಿತವಾಗಿತ್ತು. ಅಂದ್ರೆ ಎಲ್ಲೋ ಒಂದು ಕಡೆ 20%, 30% ಅನ್ನೋ ತರಹದ ಕಾನ್ಸೆಪ್ಟ್ಸ್ ಇತ್ತು. ಬಟ್ ಬರ್ತಾ 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 ಇವಾಗ ಏನಾಗಿದೆ, ಅದು ಆರ್ಡರ್ ಆಫ್ ದ ಡೇ ಆಗಿದೆ. ಮತ್ತೆ ಎರಡನೇ ನೋಡಿ, ನಾವು ಎಲ್ಲ ಒಂದು ಕಡೆ ಕಾನೂನನ್ನು ಮುರಿದು ಮೋಸ ಮಾಡಿ ಗೆದ್ದು ಬಂದಾಗ ಅದನ್ನ ಹೆಮ್ಮೆಯಿಂದ ಹೇಳ್ಕೊಳ್ಳೋದಕ್ಕೆ ಮುಟ್ಬಿಟ್ಟಿದ್ದೀವಲ್ಲ.
ಹೌದು ಹೌದು ದೇರ್ ಇಸ್ ಎನ್ ಎಲಿಮೆಂಟ್ ಆಫ್ ಪ್ರೈಡ್ ಏನಂತಂದ್ರೆ ನಾನು ಕಸ್ಟಮ್ಸ್ ಅಲ್ಲಿ ನೋಡು ಅವನಿಗೆ ಮ್ಯಾನೇಜ್ ಮಾಡಿ ಇದನ್ನೆಲ್ಲ ಆಚೆಗೆ ತಂದೆ ಚೆಕ್ ಪೋಸ್ಟ್ ಅಲ್ಲಿ ಚೆಕ್ ಆಗದಿರೋ ಹಂಗೆ ಬಂದೆ ಯಾವುದೋ ಒಂದು ಸಣ್ಣ ವಿಷಯ ಯಾವುದೋ ಒಂದು ಕಡೆ ಟೋಲ್ ಅದು ಕಟ್ಟದೆ ಹೆಂಗ ಆಚೆಗೆ ಹೋದೆ ಅಲ್ವಾ ಎಲ್ಲ ಒಂದು ಕಡೆ ವಿ ಆರ್ ಟೇಕಿಂಗ್ ಪ್ರೈಡ್ ಇನ್ ಇಟ್ ಅಲ್ಲ ಅಲ್ಲಿ ಏನಾಗುತ್ತೆ ಇದು ಮಾನಸಿಕ ಅಸಮತೋಲನ ಅಂತ ಒಂದೊಂದ್ಸರಿ ಅನಿಸುತ್ತೆ ಇವನ್ ನಾಚಿಕೊಳ್ಳೋದು ಬದುಕಿಗೆ 108 ಆಗಿರ್ತದೆ 108 ಮಾಡಿರಬಹುದು ಆದ್ರೆ ಕೆಲವನ್ನ ಮುಚ್ಚಿಟ್ಕೋಬೇಕು ಅನ್ಸತ್ತಲ್ಲ ನಾವು ಅದನ್ನ ಮುಚ್ಚಿಟ್ಕೊಳ್ಳದೆ ಅದನ್ನ ಹೆಮ್ಮೆಯಿಂದ ಹೇಳ್ತಿದ್ದೀವಿ ಅಂತಂದ್ರೆ ಯಾಕೋ ಒಂದು ಕಡೆ ಮಾನಸಿಕವಾಗಿ ನಮಗೊಂದು ಕೌನ್ಸಿಲಿಂಗ್ ಬೇಕಿದೆ ಅನ್ಸ ಅದಂಗ್ ಇಟ್ ಇಸ್ ಸಮಥಿಂಗ್ ಟು ಡೂ ವಿತ್ ದ ಸೋಷಿಯಲ್ ಸೈಕಾಲಜಿ ಆಮೇಲೆ ಇವಾಗ ನಾನು ಹೇಳ್ತೀನಿ ಕೇಳಿ ಯಾರಾದ್ರೂ ಒಬ್ಬ ಪ್ರಾಮಾಣಿಕ ಬಂದ ಅಂದ್ರೆ ಅವನ ಬಗ್ಗೆ ದ್ವೇಷ ಕರ್ತೀವಿ ಕಾರಣವೇ ಇಲ್ಲದೆ ದ್ವೇಷ ನಿಮಗೆ ಕಾಲೇಜ್ ಡೇಸ್ ನಲ್ಲಿ ಈ ಪದ ಉಪಯೋಗಿಸಿದ್ರು ಗೊತ್ತಿಲ್ಲ ನಮ್ಮ ಕಾಲೇಜ್ ಡೇಸ್ ನಲ್ಲಿ ಇದ್ದಾಗಲೇ ಉಪಯೋಗಿಸೋದು ಬಹಳ ಹೋದ ಹುಡುಗರನ್ನ ಕಂಡ್ರೆ ಕುಡಿಮೆ ಅಂತ ಚುಡಾಯಿಸೋದು ಈ ಪದ ಯಾಕೆ ಉಪಯೋಗಿಸಿದ್ರು ಗೊತ್ತಿಲ್ಲ ಅಲ್ಲಿಗೆ ಕಾಲೇಜ್ಗೆ ಬರೋದೇನೋ ಓದೋದು ಅಲ್ಲಿ ಓದಿನ ಬಗ್ಗೆನೆ ಕಾನ್ಸಂಟ್ರೇಟ್ ಮಾಡೋದನ್ನ ನಮಗೆ ಅಪಹಾಸ್ಯ ಮಾಡುವಂತಹ ಒಂದು ವ್ಯಕ್ತಿ ಆಗ್ತಾನಲ್ಲ ಅಲ್ಲಿಗೆ ಅಲ್ಲಿಯೇ ಸೈಕಾಲಜಿ ಚೇಂಜ್ ಆಗ್ತಾ ಬಂತ ಬೇಸಿಕಲಿ ಹೇಳ್ತೀನಿ ಕೇಳಿ ನನ್ನ ಚಿಕ್ಕ ವಯಸ್ಸಲ್ಲಿ ಮಾರಲ್ ಕ್ಲಾಸಸ್ ಅಂತ ಯಾವ್ದಾದ್ರು ಒಂದು ಮಾರಲ್ ಸೈನ್ಸ್ ಕ್ಲಾಸಸ್ ಇತ್ತು ಎಥಿಕ್ಸ್ ಬಗ್ಗೆ ಮಾತಾಡೋರು ನಂತರ ಅದನ್ನೆಲ್ಲ ಸಬ್ಜೆಕ್ಟ್ ಇಂದ ನಾವು ತೆಗೆದುಕೊಟ್ವಿ ಈಗ ಅದೇನು ಉಳದೇ ಏನು ನಿನಕ್ಕಿಷ್ಟು ದುಡಿತೀಯ ನಿನ್ ಮನುಷ್ಯ ಇಲ್ವಾ ನಿನ್ ಮನುಷ್ಯ ಅಲ್ಲ ಎಲ್ಲೋ ಒಂದ್ ಕಡೆ ಅದನ್ನ ನಾವು ಕೊಂದು ಬಿಟ್ಟುವ ರಾಷ್ಟ್ರೀಯತೆಯ ಕಾನ್ಸೆಪ್ಟ್ ಸ್ವಲ್ಪ ಡೆವಲಪ್ ಆದರೆ ಸ್ವಚ್ಛ ಆಗತ್ತೆ ಇದ್ರೆ ಸ್ವಚ್ಛ ಆಗಲ್ಲ ಮತ್ತೆ ಮನುಷ್ಯನಿಗೆ ಸಣ್ಣ ಅಹಂಕಾರ ಇಲ್ಲದೆ ಇದ್ರೆ ಸ್ವಚ್ಛವಾಗಿ ಬದುಕಲಾರ ಈಗೋ ಪ್ರಾಬ್ಲಮ್ ಜಾಸ್ತಿ ಅಂತ ಇವಾಗ ನನ್ ಕೇಳಿದ್ರೆ ಬಹಳ ಜನ ಹೇಳ್ತಾರೆ ಅವನಿಗೆ ಅಹಂಕಾರ ಜಾಸ್ತಿ ಅಂತ ಅಂದ್ರೆ ಯಾ ಇದೇ ಅಂದ್ರೆ ಇದೇ ಖಂಡಿತ ಇದೆ ಮತ್ತೆ ನಿಮ್ಮ ಬಾಲ್ಯ ಮತ್ತೆ ನೀವು ಬೆಳೆದಂತಹ ವಾತಾವರಣ ಎಷ್ಟು ಇನ್ಫ್ಲೂಯೆನ್ಸ್ ಮಾಡಿತ್ತು ನಿಮ್ಮ ಈ ಹೇಳಿ ಬಹಳಷ್ಟು ಜನ ಈ ಮನೆಯ ವಾತಾವರಣದ ಬಗ್ಗೆ ಮಾತಾಡಿ ಬಿಡ್ತಾರೆ ಸ್ಪಷ್ಟ ಹೇಳ್ತೀನಿ ನಮ್ಮೆಲ್ಲರ ಮನೆಗಳಲ್ಲೂ ವಾತಾವರಣ ಚೆನ್ನಾಗೇ ಇದೆ ಆದ್ರೆ ನಮ್ಮ ಮಕ್ಕಳು ಬದುಕನ್ನ ಜಾಸ್ತಿ ಕಲಿಯೋದು ಪ್ರಪಂಚದಲ್ಲಿ ಮನೆಯ ವಾತಾವರಣದ ಪ್ರೆಷರ್ ಅನ್ನೋದು ಇದೆಯಲ್ಲ ಇದೆಲ್ಲ ಬಹಳ ಸಣ್ಣ ಪುಟ್ಟ ವಿಷಯಗಳು ಮತ್ತೆ ನಾವೆಲ್ಲರೂ ಬಂದದ್ದು ಬಡತನದ ಮನೆಗಳು ಈ ಬಡತನದ ಮನೆಗಳಲ್ಲಿ ತಂದೆಗೆ ಕೆಲಸ ಬಿಟ್ಟು ಬೇರೆ ಚಾಯ್ಸೇ ಇಲ್ಲ ಹಾಗಾಗಿ ಅವ್ರ ಕೆಲಸ ದುಡಿಯೋದೊಂದೇ ಅವರಿಗೆ ಬಂದಂತಹ ಒಂದು ಯಾಕಂದ್ರೆ ಬೇರೆ ಯಾವುದಕ್ಕೂ ಸಹ ಅವಕಾಶವೇ ಇಲ್ವಲ್ಲ ಹಾಗೆ ನೋಡಿದ್ರೆ ನಾನು ಬೆಂಗಳೂರಿನಲ್ಲಿ ಬೆಂಗಳೂರಿಂದ ಮೈಸೂರಿಗೆ ಮೊದಲನೇ ಸಾರಿ ಹೋಗಿದ್ದು 1969 ಅಥವಾ 70ನೇ ಇಸ್ವಿ ಅವಾಗ ನನಗೆ 17 ವಯಸ್ಸು ಅಂದ್ರೆ ಇಲ್ಲಿಂದ ಮೈಸೂರಿಗೆ ಹೋಗೋ ಟ್ರಾವೆಲಿಂಗ್ ಕೂಡ ಆ ದುಡ್ಡು ವೇಸ್ಟ್ ಅನ್ನೋ ಪ್ರಶ್ನೆ ಅಲ್ಲ ಬೇಕಿಲ್ಲ ಅನ್ನೋ ಪ್ರಶ್ನೆ ಅಲ್ಲ ಹಾಗೆ ವಾತಾವರಣ ಅನ್ನೋದನ್ನ ನಾವು ಮನೆಗೆ ಸೀಮಿತ ಮಾಡೋದು ತಪ್ಪು ಅನ್ಸುತ್ತೆ ವಾತಾವರಣ ಮಕ್ಕಳು ಬೆಳೆಯೋದು ಪ್ರಪಂಚದಲ್ಲಿ ಅವರ ಶಾಲೆ ಇರಬಹುದು ಮಿಕ್ಕ ಮಕ್ಕಳು ಇರಬಹುದು ಮಿಕ್ಕ ಮಕ್ಕಳ ಪೇರೆಂಟ್ಸ್ ಇರಬಹುದು ಅಕ್ಕಪಕ್ಕದ ಜನ ಇರಬಹುದು ಇದು ದೊಡ್ಡದಾಗತ್ತೆ ಹಾಗಾಗಿ ಈ ವಾತಾವರಣ ಬಹಳ ಮ್ಯಾಟರ್ ಆಗತ್ತೆ ಈ ವಾತಾವರಣದಲ್ಲಿ ನಮಗೆ ಒಂದು ದೇಶ ಅನ್ನೋ ಭಾವನೆ ಬೆಳೆದಲ್ಲೇ ಹೋದ್ರೆ ಮೋಸ ಮಾಡೋದು ಸ್ವಾಭಾವಿಕ ಅನ್ಸಿಬಿಡುತ್ತೆ ಅದೇ ಬರೋದು ಹಾಗಾಗಿ ಎಲ್ಲೋ ಒಂದು ಕಡೆ ಈ ವಾತಾವರಣ ಹೆಲ್ಪ್ ಆಗತ್ತೆ ಅನ್ಸುತ್ತೆ ಖಂಡಿತ ನೀವು ನಂತರದಲ್ಲಿ ಸಾಹಿತ್ಯ ರಂಗದ ಮೇಲೆ ನಾಟಕಗಳನ್ನ ರಚಿಸಕ್ ಶುರು ಮಾಡ್ತೀರಾ ನಿಮ್ಮ ಅಲ್ಲಿ ಮೊದಲ ನಾಟಕ ಎಲ್ಲಿಂದ ಶುರು ಆಯ್ತು ನಾಟಕ ನನಗೆ ನೆನಪಿದ್ದ ಹಾಗೆ 80-81 ಕಾಲ ಅಂತ ಕಾಣುತ್ತೆ ಅಫ್ಕೋರ್ಸ್ ಇಲಾಖೆಯಲ್ಲಿ ಯಾವ್ದು ನಾಟಕ ಮಾಡ್ತಾ ರಿಕ್ರಿಯೇಷನ್ ಕ್ಲಬ್ ನಾಟಕ ಮಾಡ್ತಾ ಒಳಗೆ ಬಂದವ ನಾನು 81ಕ್ಕೆ ನಾನು ಈ ಇನ್ಫಾರ್ಮೇಶನ್ ಅಂಡ್ ಪಬ್ಲಿಸಿಟಿ ಡಿಪಾರ್ಟ್ಮೆಂಟ್ ಅಂತ ಒಂದಿದೆ ಈಗಲೂ ಇದೆ ಅವರು ನವೆಂಬರ್ ಟೈಮಲ್ಲಿ ನಾಟಕಗಳು ಮಾಡ್ತಾರೆ ಅಂದ್ರೆ ಸರ್ಕಾರದ ವತಿಯಿಂದ ಕೆಲವು ನಾಟಕಗಳು ಮಾಡ್ತಾರೆ ಅಲ್ಲಿ ಆರ್ ನಾಗೇಶ್ ಅಂತ ಇದ್ದದ್ದು ಅಫ್ಕೋರ್ಸ್ ಇವಾಸ್ ಮೋರ್ ನೋನ್ ಆಸ್ ಡೈರೆಕ್ಟರ್ ಇನ್ ದ ಅಮೆಚೂರ್ ಥಿಯೇಟರ್ ಹಾಗಾಗಿ ಅವರ ಮೂಲಕ ಅಲ್ಲಿ ಬಂದದ್ದು ನಂತರ 81ರಿಂದ ಪ್ರಾಬಬ್ಲಿ ನಾನು ಅಮೆಚೂರ್ ಥಿಯೇಟರ್ ಜೊತೆ ನೆಂಟಿಸ್ಕೆ ಇಟ್ಟು 81ರಿಂದ 88 ನನಗೆ ನೆನಪಿದ್ದ 88ಕ್ಕೆ ಮತ್ತೆ ನಾನು ಥಿಯೇಟರ್ ಇಂದ ಆಚೆ ಹೋದೆ ಬೇಸಿಕಲಿ ಅಂದ್ರೆ 86ಕ್ಕೆ ನನಗೆ ಇನ್ಕಮ್ ಟ್ಯಾಕ್ಸ್ ಆಫೀಸರ್ ಅಂತ ಪ್ರಮೋಷನ್ ಬಂತು ಹಾಗಾಗಿ ನಾಟಕದ ಕಡೆ ಗಮನ ಕೊಡೋದು ಕಮ್ಮಿ ಆಯ್ತು 88 ಪ್ರಾಬಬ್ಲಿ ನಾನು ಕೊನೆಗೆ ಸ್ಟೇಜಿಗೆ ಬಂದಿತ್ತು ದಟ್ ವಾಸ್ ದ ಲಾಸ್ಟ್ ಅದು ಬಿಟ್ರೆ ಅದಾದ ನಂತರ ನಾನು ಮತ್ತೆ ಸ್ಟೇಜ್ ಹತ್ತಿದ್ದೆ 2013
ಅಂದ್ರೆ ಆ 25 ವರ್ಷ ನಾನು ಸ್ಟೇಜ್ ಮೇಲೆ ಹೋಗಿರಲಿಲ್ಲ ನಾನು ಹಾಗಾಗಿ ಥಿಯೇಟರ್ ಟ್ರೈನಿಂಗ್ ಆಸ್ ಎ ಹಾಬಿ ಅಂಡ್ ಇಟ್ ಹ್ಯಾಸ್ ಕಂಟಿನ್ಯೂಡ್ ಆಸ್ ಎ ಹಾಬಿ ಬೇಸಿಕಲಿ ಅದು ನಡೆದದ್ದು ಹಾಗೆ ಅಂತ ಒಲವಿತ್ತು ಬರಹದ ಬಗ್ಗೆ ಒಲವು ಅಂತಲ್ಲ ಓದೋದ್ರ ಬಗ್ಗೆ ಒಲವಿತ್ತು ಮೊಟ್ಟ ಮೊದಲಿಗೆ ಸಾಹಿತ್ಯ ಅಂತ ರಚನೆ ಅಂತ ಕೈ ಇಟ್ಟದ್ದು ಮಂಥನ ಸೀರಿಯಲ್ ಅದು ನಾನೇ ಮಾಡಿದಂತ ಸೀರಿಯಲ್ ಹಾಗಾಗಿ ಅದನ್ನ ಬರೆದು ನಿರ್ದೇಶಿಸಿದೆ ಮೊದಲ ಬರಹದ ಪ್ರಯತ್ನ ಅಲ್ಲಿ ಮಂಥನ ದಿಬ್ಬಣ ಅನಾವರಣ ಇದು ಬರಹದ ಪ್ರಯತ್ನಗಳು ನಂತರ ಬರೆದ ನಾಟಕ ನಿಮಿತ್ತ ಗತಿ ಅತೀತ ಅತೀತ ಚೆನ್ನಾಗಿ ನಡೀತಾ ಇತ್ತು ಹಾಗಾಗಿ ಆ ಸಮಯದಲ್ಲಿ ನಾವಲ್ಲ ಕಥಾಳ ಸಂಘಮ ಮತ್ತು ದಹನ ಬಂತು ಹಾಗಾಗಿ ದಟ್ ವಾಸ್ ದ ಜರ್ನಿ ಬಟ್ ಆಲ್ ದಿಸ್ ಸ್ಟಾರ್ಟೆಡ್ ಇನ್ 2007 ಐ ಥಿಂಕ್ ಮಂಥನ ನಾನು ಬರೆದದ್ದು 2007 ಅಲ್ಲಿ ಹಾಗಾಗಿ ಮಂಥನ ದಿಬ್ಬಣ ಅನಾವರಣ ಮತ್ತು ಈ ಮೂರು ನಾಟಕಗಳು ಈಗ ಉಚ್ಚಿಷ್ಟ ಅಂತ ಇತ್ತೀಚೆಗೆ ಮಾಡಿದ್ದೀನಿ ನಾಲ್ಕು ನಾಟಕ ಮತ್ತೆ ಇಷ್ಟು ಒಂದು ನಿಮ್ಮ ಬರವಣಿಗೆಯಲ್ಲಿ ಕನ್ನಡ ಶುದ್ಧವಾದ ಕನ್ನಡ ಅಂತ ಹೇಳ್ಬೋದು ಸೊ ಕನ್ನಡ ಬರವಣಿಗೆಯಲ್ಲಿ ಬರುವಂತಹ ಕನ್ನಡ ಸಾಧಾರಣವಾಗಿ ನಾವು ಮಾತಾಡುವಂತಹ ಕನ್ನಡ ಬೇರೆ ಬೇರೆ ಇರುತ್ತೆ ಆದ್ರೆ ನಿಮ್ಮ ಸೀರಿಯಲ್ಗಳಾಗಿರ್ಬೋದು ನಾಟಕಗಳಾಗಿರ್ಬೋದು ಆ ಬರವಣಿಗೆಯಲ್ಲಿ ಬರೋದನ್ನೇನೆ ನೀವು ಭಾಷೆಯಲ್ಲೂನು ರಂಗದ ಮೇಲೂ ತಂದಿದ್ದೀರಾ ಆ ಒಂದು ನಿಮಗೆ ಬರವಣಿಗೆ ಬಗ್ಗೆ ಪ್ರೀತಿ ಮತ್ತೆ ಹೀಗ್ ಮಾಡ್ಬೇಕು ಅಂತ ನೀವು ಬಂದಿದ್ದೆಲ್ಲಿಂದ ಇಲ್ಲ ಅದೇ ಪ್ರಶ್ನೆ ಏನಂತಂದ್ರ ಬರಹ ಅನ್ನೋದು ಇಟ್ಸ್ ಎ ಫಾರ್ಮ್ ಆಫ್ ಎಕ್ಸ್ಪ್ರೆಷನ್ ಒಬ್ಬೊಬ್ಬರು ಒಂದೊಂದು ರೀತಿ ಎಕ್ಸ್ಪ್ರೆಸ್ ಮಾಡ್ತಾರೆ ಹಿಂದೆ ಪ್ರಾಬಬಲಿ ಬರಹಗಾರರು ಬರಹಕ್ಕೆ ಬೇರೆ ಭಾಷೆ ಇರಬೇಕು ಅಂತ ಚೌಕಟ್ಟು ಹಿಡಿದ್ರೆ ಏನೋ ಅದು ನನಗೆ ಗೊತ್ತಿಲ್ಲ ಮಾತಿನ ಮೇಲೆ ಬಂದಂತ ಮನುಷ್ಯ ಹಾಗಾಗಿ ನಾನು ಬರಹಕ್ಕೆ ಇದು ಸೌಕರ್ಯವಾಯ್ತು ಅದ್ರಿಗೆ ಏನಾಗತ್ತೆ ಕನ್ನಡ ಭಾಷೆ ಪ್ರಾಬಬಲಿ ಭಾವಗಳನ್ನ ವ್ಯಕ್ತಪಡಿಸ್ಲಿಕ್ಕೆ ಭಾಷೆ ಅದ್ಭುತವಾದ ಭಾಷೆ ಇದೆ ಭಾವಗಳನ್ನ ಸ್ಪಷ್ಟವಾಗಿ ವ್ಯಕ್ತಪಡಿಸಬಹುದು ಓದಿದ ಅನುಭವ ಇದ್ದದ್ದರಿಂದ ಬರೆಯೋದು ಸುಲಭ ಆಯ್ತು ಓದದೇನೆ ಇದ್ರೆ ಬರೆಯೋದು ಕಷ್ಟ ಆಗತ್ತೆ ಮತ್ತೆ ಎರಡನೇದು ಇನ್ನೊಂದು ನನಗೆ ಬದುಕಿಗೆ ಬಹಳ ಹತ್ತಿರವಾಗಿದ್ದು ಎಲ್ಲಿ ಅಂತಂದ್ರೆ ನನ್ನ ಸುತ್ತಮುತ್ತ ನೋಡಿದ ಪಾತ್ರಗಳು ಆ ಭಾವಗಳು ಪಾತ್ರಗಳ ಸಂಬಂಧಗಳು ಅದರ ವಿಶ್ಲೇಷಣೆಗೆ ನಾನು ಬಿತ್ತೆ ಇದು ಇಲ್ಲದ್ರೆ ಏನಾಗತ್ತೆ ಮಧ್ಯದಲ್ಲಿ ಬಂದಂತ ಬಹಳ ಬರಹಗಾರರು ಮೊದಲು ಒಂದು ಸಿದ್ಧಾಂತನ ಡಿಸೈಡ್ ಮಾಡ್ಬಿಡು ಅಂದ್ರೆ ನಾನು ಇದರ ಪರ ಬರೀತೀನಿ ಮತ್ತೆ ಇದರ ವಿರೋಧ ಬರೀತೀನಿ ಅದು ನಿಮ್ಮ ಅನುಭವದಲ್ಲಿ ಇದೆಯೋ ಇಲ್ವೋ ಗೊತ್ತಿಲ್ಲ ನಿಮ್ಮ ಅನುಭವದಲ್ಲೇ ಇಲ್ಲ ಯಾರೋ ಹೇಳಿದ್ರು ಇದನ್ನ ವಿರೋಧಿಸಬೇಕು ಇದನ್ನ ಇದರ ಪರ ನಿಲ್ಲಬೇಕು ಅಂತ ಅಲ್ಲಿಗೆ ಪರ ವಿರೋಧದ ಸಿದ್ಧಾಂತಗಳ ಮೇಲೆ ಬರೆದಂತದ್ದು ಸ್ವಲ್ಪ ಪ್ಯಾಂಪ್ಲೆಟ್ಗಳಾಗೋದು ಅಂದ್ರೆ ಕರಪತ್ರಗಳ ಸ್ಥಿತಿ ಆಗೋಗುತ್ತೆ ಅಷ್ಟೇ ನನಗೆ ಏನೋ ಮೊದಲನೇ ಸರಿ ಓದ್ದಾಗ ಬಹಳ ಖುಷಿ ಆಗತ್ತೆ ಹಿಡಿ ಕಡಿ ಕೊಲ್ಲು ರಕ್ತ ಹರಿಸು ಇವೆಲ್ಲ ಹೇಳೋದಕ್ ಮೊದಲನೇ ಸರಿ ಕೇಳಿದಾಗ ಏನೋ ಒಂಥರ ಜೋಶ್ ಅನ್ಸುತ್ತೆ ಬಟ್ ಓವರ್ ಎ ಪೀರಿಯಡ್ ಆಫ್ ಟೈಮ್ ಏನು ನಮ್ಮನ್ನ ಕಾಡಿದ್ದು ಇದ್ಯಾವುದು ಕ್ರೌರ್ಯ ಅಲ್ಲ ನಮ್ಮನ್ನ ಕಾಡಿದ್ದು ವೈಯಕ್ತಿಕ ಸಂಬಂಧಗಳೇ ಹೊರತು ಇಂಟರ್ಪರ್ಸನಲ್ ರಿಲೇಷನ್ಸ್ ಮತ್ತೆ ನಾವು ಇರುವಂತಹ ವಾತಾವರಣ ನಮ್ಮ ಮನೆಯ ವಾತಾವರಣ ಏನಾಗತ್ತೆ ಇಲ್ಲಿ ಏನಾಗತ್ತೆ ಬೇಕು ಅನ್ನೋ ಎಲ್ಲಾ ಸಂಬಂಧಗಳ ಜೊತೆಯೂ ಬದುಕಕ್ಕಾಗಲ್ಲ ಬೇಡ ಅನ್ನೋ ಅನ್ಸಿದ ಎಲ್ಲ ಸಂಬಂಧಗಳನ್ನು ಬಿಟ್ಟು ಓಡಕ್ಕಾಗಲ್ಲ ಇದು ಈ ಇಕ್ಕಟ್ಟು ಪ್ರತಿಯೊಬ್ಬರಿಗೂ ಇದೆ ಡಿಗ್ರಿಗಳು ವೇರಿ ಆಗಬಹುದು ಅಷ್ಟೇ ಅಲ್ವಾ ಯಾರನ್ನ ಸತ್ಯ ಅವನು ಹೋದ್ರೆ ಸಾಕು ಅಥವಾ ಇವಳು ಹೋದ್ರೆ ಸಾಕು ಅಂತ ಬಾಯ್ಬಿಟ್ಟು ನಾವು ಹೇಳಲಿಕ್ಕಿಲ್ಲ ಯಾವುದೋ ಒಂದು ಕಾಲದಲ್ಲಿ ಮನಸ್ಸಿಗೆ ಭಾವ ಬಂದಿದ್ರೆ ಬಂದಿರಲು ಹೋದ್ರು ಬಹಳ ಸ್ಪಷ್ಟ ಮಾಡಕ್ಕಾಗಲ್ಲ ಅಲ್ಲ ಹಾಗಾಗಿ ಏನಾಗತ್ತೆ ನಾನು ಪ್ರಾಬಬಲಿ ಈ ಸಂಬಂಧಗಳು ಈ ಇಕ್ಕಟ್ಟುಗಳ ಬಗ್ಗೆ ಜಾಸ್ತಿ ಬರದೆ ಹಾಗಾಗಿ ಜಾಸ್ತಿ ಜನ ಓದಿದ್ರು ಕೂಡ ಯಾಕಂತಂದ್ರೆ ಅವರಿಗೆ ಈ ವಿಷಯದ ಮೇಲೆ ಯಾರು ಬರುತ್ತಿರ್ಲಿಲ್ಲ ಅಂತ ಅನ್ನಿಸ್ತಾರೆ ಪ್ರಾಬಬಲಿ ಈ ವಿಷಯದ ಮೇಲೆ ಇಷ್ಟು ಸ್ಪಷ್ಟವಾಗಿ ಯಾರು ಕೈ ಇಟ್ಟಿರ್ಲಿಲ್ಲವೇನೋ ಮಾಡೇ ಇಲ್ಲ ಅಂತ ನನ್ನ ಖಂಡಿತ ಹೇಳಿದ್ದಾರೆ ಬಹಳಷ್ಟು ಜನ ಬರೆದಿದ್ದಾರೆ ನಾನು ಹೇಳೋದೇನು ಅಂದ್ರೆ ಎಲ್ಲೋ ಒಂದು ಕಡೆ ಈಗಿನ ಸಮಕಾಲೀನ ಸಮಾಜ ಮತ್ತೆ ಈ ಸಂಸಾರಗಳ ನಡುವಿನ ಸಂಬಂಧಗಳ ಬಗ್ಗೆ ಪ್ರಾಬಬಲಿ ನಾನು ಬರೆದದ್ದು ಮನಸ್ಸಿಗೆ ಬೇಗ ಮುಟ್ತು ಅಂತ ಕಾಣುತ್ತೆ ಹಾಗಾಗಿ ತಲುಪಿದೆ ಜನಕ್ಕೆ ಅವರ ಜೀವನಕ್ಕೆ ತುಂಬಾ ಹತ್ತಿರವಾದಂತಹ ಸಬ್ಜೆಕ್ಟ್ ಗಳಿದ್ದಿದ್ರಿಂದ ಖಂಡಿತ ಅದು ಜಾಸ್ತಿ ಪಾಪ್ಯುಲರು ಆಯ್ತು ಮತ್ತೆ
ಪಾಪ್ಯುಲರ್ ಜೊತೆಗೆ ಇದು ಎಲ್ಲೋ ಒಂದ್ ಕಡೆ ನೀವು ನಿಮ್ಮನ್ ಈಗ ಮಂಥನಾನೇ ತಗೊಂಡ್ರೆ ಶುರು ಆಯ್ತು, ಮಧ್ಯದಲ್ಲಿ ನೀವು ಮುಗಿಸ್ಬೇಕಾಗಿ ಬಂತು. ಸೊ ಈ ಒಂದು ನಿಮ್ಮ ಪಾಪ್ಯುಲಾರಿಟಿ ಅದನ್ನ ನಿಲ್ಸೋ ಮಟ್ಟಕ್ಕೆ ತಂತ, ಅಥವಾ ನೀವು ಹೆಂಗ್ ತಗೊಂಡ್ರಿ ಅದನ್ನ? ಇಲ್ಲಿ ಪ್ರಶ್ನೆ ಏನಂತಂದ್ರೆ ಹೇಳ್ತೇನಲ್ಲ, ಮಂಥನ ಮಾಡಕ್ ಬಂದಾಗ ನಾನು 2007ಕ್ಕೆ ಮಂಥನಕ್ಕೆ ಬಂದಿದ್ದು. ನಾನು ಮಂಥನ ಮಾಡಿದ್ದೆ 2007ಕ್ಕೆ. 2007ಕ್ಕೆ ಮಂಥನ ಮಾಡಬೇಕಾದ್ರೆ ನಾನಲ್ಲಿ ಕೆಲಸದಲ್ಲಿದ್ದೆ, ಡಿಪಾರ್ಟ್ಮೆಂಟ್ ಅಲ್ಲಿ ರಿಸೈನ್ ಮಾಡಿ ಬಂದೆ. ಅಂದ್ರೆ ಆಗ ನನಗೆ 54 ವಯಸ್ಸು, ಅವರೇನು ಇನ್ನು 6 ವರ್ಷ ಸರ್ವಿಸ್ ಇತ್ತು, ಹುದ್ದೆಲೆ ಡೆಪ್ಟಿ ಕಮಿಷನರ್ ಆಗಿದ್ದೆ. ಕೆಲಸ ಬಿಟ್ಟು ಮಂಥನಕ್ಕೆ ಬಂದೆ ನಾನು. 30 ವರ್ಷ ಸರ್ವಿಸ್ ಆಗಿತ್ತು, ಕೆಲಸ ಬಿಟ್ಟು ಮಂಥನಕ್ಕೆ ಬಂದೆ. ಸೀರಿಯಲ್ ಕೆಟ್ಟಿದ್ರೆ ಸಮಸ್ಯೆ ಆಗ್ತಿರ್ಲಿಲ್ಲ. ಸೀರಿಯಲ್ ಇರೋ ಎಷ್ಟೋ ಸೀರಿಯಲ್ಗಳು, ಸಾವಿರ ಸಾವಿರ ಎಪಿಸೋಡ್ ಇದೀವಿ, ಆದ್ರೆ ಯಾವ ಸೀರಿಯಲ್ ಅಂತ ಕೇಳಿದ್ರೆ ಯಾರಿಗೂ ಗೊತ್ತಿರಲ್ಲ, ಏನು ಕತೆ ಅಂದ್ರೆ ಯಾರಿಗೂ ಗೊತ್ತಿರಲ್ಲ. ಆ ತರದವ್ರ ಸಾವಿರ ಸಾವಿರ ಎಪಿಸೋಡ್ ಓಡಿರೋದನ್ನ ನಾನೇ ನೋಡಿದ್ದೇನೆ. ಅಂದ್ರೆ ನನಗೆ ಈಗಲೂ ಓಡ್ತಾ ಇದೆ ಅಲ್ಲ ಬಹಳ ಪ್ರಾಬಬ್ಲಿ. ಅದು ಗೆದ್ದಿತು ಅನ್ನೋ ಒಂದು ಕಾರಣಕ್ಕೆ ಮುಗೀತಾ ಅಂತ ಕೆಲವು ಅನುಮಾನ ಇದೆ ನನಗೆ. ಅಂದ್ರೆ ಅನುಮಾನ ಏನಿಲ್ಲ, ಇಷ್ಟು ವರ್ಷ ಈ ಪ್ರಪಂಚದಲ್ಲಿ ಬದುಕಿದ್ದೀನಲ್ವ, ಹಾಗಾಗಿ ಏನು ಅಂತ ಗೊತ್ತಿದೆ ನನಗೆ ಕರ್ಮ. ಅದ ಏನಾಗತ್ತೆ ಇಲ್ಲಿ ನಾನು ಹೇಳ್ತೀನಿ ಕೇಳಿ. ಈ ಇನ್ಕಮ್ ಟ್ಯಾಕ್ಸ್ ಅಂತ ವಿಷಯದಲ್ಲಿ ಕೆಲಸ ಮಾಡಿದಾಗ ಏನಾಗುತ್ತೆ, ಎಲ್ರಿಗೂ ಅವರವ್ರ ಸಂಬಳ ಬರುತ್ತೆ, ಅವರವ್ರಿಗೆ ತೋಚಿದ ರೀತಿಯಲ್ಲಿ ಅವರವರು ಬದುಕ್ತಾರೆ. ನೇರ ಬದುಕವರು ನೇರ ಬದುಕ್ತಾರೆ, ಕಾಂಪ್ರಮೈಸ್ನವರು ಕಾಂಪ್ರಮೈಸ್ ಮಾಡ್ಕೋಬಹುದು, ಏನೋ ಒಂದು ಬದುಕನ್ನ ನಡೆಸಿ ಹೋಗ್ತಾರೆ ಅಂತ ಇಟ್ಕೊಳ್ಳಿ. ಅಲ್ಲಿ ಈ ಸಣ್ಣ ಪುಟ್ಟ ಇನ್ಸೆಕ್ಯೂರಿಟಿಗಳು ಮತ್ತು ಈರ್ಷೆಗಳು ಕಾಡಲ್ಲ. ಯಾಕಂದ್ರೆ ನಿಮಗೆ ಈ ಆದಾಯ ಒಂದು ಸ್ಪಷ್ಟ, ನಿಮ್ಮ ಆದಾಯ ಇರೋದ್ರಿಂದ ನಿಮಗೆ ಈರ್ಷೆಗಳು ಮತ್ತೆ ಇನ್ಸೆಕ್ಯೂರಿಟಿಗಳು ಕಾಣುತ್ತೆ. ಹಾಗೆ ನೀವು ಕಲಾರಂಗಕ್ಕೆ ಬಂದಾಗ ನೀವು ಮೀಡಿಯೇಟರ್ ಮಾಡ್ತಾ ಇದ್ದೀರಿ, ಅಂದ್ರೆ ರನ್ ಆಫ್ ದ ಮಿಲ್ ಅಂದ್ರೆ ಮೀಡಿಯೋ ಒಂಥರ ಏನು ಅಂತಂದ್ರೆ ಒಂದು ಆವರೇಜ್ ಅದೊಂದು ಮಾಡ್ತಾ ಇದ್ದೀರಿ. ನಿಮ್ಮ ಬಗ್ಗೆ ಯಾರಿಗೂ ಗಾಬರಿ ಹುಟ್ಟಲ್ಲ. ಸಾಮಾನ್ಯವಾಗಿ ಅಂತವ್ರನ್ನ ಸಹಿಸ್ಕೋತೀವಿ, ಸಾಕ್ತೀವಿ, ಜೊತೆಗೆ ಇಟ್ಕೋತೀವಿ, ಅಂದ್ರೆ ಎಲ್ಲದನ್ನು ಮಾಡ್ತೇವೆ ನಾವು. ಈ ಸೀರಿಯಲ್ ಏನಾಯ್ತು ಅಂದ್ರೆ ಇದ್ದಕ್ಕಿದ್ದಂಗೆ ಇದು ರಾತ್ರಿ ಅದು ಕೊಟ್ಟದ್ದು ನನಗೆ ಸಮಯ 10 ಗಂಟೆ. 10 ಗಂಟೆಗೆ ಯಾರು ಕನ್ನಡ ಸೀರಿಯಲ್ ನೋಡ್ತಾ ಇರ್ಲಿ ಈ ಭಾವದಲ್ಲಿ ಬಂದ್ಬಿಟ್ಟದ್ದು. ಯಾಕಂದ್ರೆ ಅವಾಗೆಲ್ಲ ಕ್ರೈಮ್ ಟೈಮ್ ಅದು 10 ಗಂಟೆ ಆಕ್ಚುಯಲ್. ಆದ್ರೆ ಅದು ಏನಾಯ್ತು ಗೊತ್ತಿಲ್ಲ, ಇದ್ದಕ್ಕಿದ್ದಂಗೆ ಎಲ್ರು ಅದನ್ನ ಹಿಡ್ಕೊಂಡ್ರು. ಸೀರಿಯಲ್ ಶುರು ಮಾಡಿದಾಗ ನಮಗೆ ಹೇಳಿದವರೆಲ್ಲ ಏನಂತಂದ್ರೆ, ನಮ್ಮ ಸೀರಿಯಲ್ ಪ್ರಪಂಚದಲ್ಲಿ ಹೇಳಿದವರೆಲ್ಲ ಏನು ಅಂತಂದ್ರೆ, ಇಷ್ಟೊಂದು ಹೆವಿ ಸ್ಟಫ್ ಯಾರು ನೋಡ್ತಾರೆ, ಈ ಭಾಷೆ ಯಾರು ಆಗುತ್ತೆ, ಎಲ್ಲ ಒಂದೇ ತರ ಮಾತಾಡ್ತಾರೆ, ಎಲ್ಲ ನಿನ್ ತರಾನೇ ಮಾತಾಡ್ತಾರೆ, ಇದು ಸೀರಿಯಲ್. ಎಲ್ಲರೂ ಅವರವರ ಪಾಂಡಿತ್ಯವನ್ನು ಪ್ರದರ್ಶನ ಮಾಡುತ್ತಾರೆ. ಆದ್ರೆ ನನಗೆ ಏನು ಅಂತಂದ್ರೆ, ನೀವು ಏನೇ ಹೇಳಿ ನೀವೆಲ್ಲ ಪಂಡಿತರು ನಾನು ಒಪ್ತೇನೆ, ಆದ್ರೆ ನನ್ನ ಯೋಗ್ಯತೆ ಇಷ್ಟೇ ಅದನ್ನ ನಾನು ಹೇಳ್ಕೊತಾ ಇದ್ದೀನಿ ಅಂತ ನನ್ನ ಪ್ರಶ್ನೆ. ನಾನು ನಿಮ್ಮ ಪಾಂಡಿತ್ಯದ ಬಗ್ಗೆ ನನ್ನ ಪ್ರಶ್ನೆನೇ ಮಾಡ್ತಾ ಇಲ್ಲ, ನನ್ನ ಯೋಗ್ಯತೆ ಇಷ್ಟೇ, ನನಗೆ ಬರೆಯಕ್ಕಾಗದೆ ಹೇಗೆ, ನನಗೆ ಮಾಡಕ್ಕಾಗದೆ ಹೇಗೆ ಅಂತ. ಹಾಗಾಗಿ ಏನಾಯ್ತದು, 10 ಗಂಟೆಗೆ ಬಹಳ ಚೆನ್ನಾಗಿ ಆಗೋಯ್ತದು. ಅದು ಎಷ್ಟು ಚೆನ್ನಾಗಿ ಆಯ್ತು ಅಂತಂದ್ರೆ, ಅದು 10 ಗಂಟೆಯಿಂದ ತೆಗೆದು 8:30 ಹಾಕ್ಬಿಟ್ಟು. ಸಾಮಾನ್ಯವಾಗಿ ಜನಗಳ ಸ್ವರಲ್ಲಿ ಒಂದಿರುತ್ತೆ ವಿಷಯ ಏನಂತಂದ್ರೆ, ಒಂದು ಚಾನಲ್ ಯಾವುದೇ ಸೀರಿಯಲ್ ಚೆನ್ನಾಗಿದ್ದಾಗ ಅದನ್ನ ಸಾಕತ್ತೆ ಅಂತ. ಹಾ, ಅದು ಉಲ್ಟಾ. ಆಕ್ಚುಯಲ್ ಆಗಿ ಆರ್ಟ್ ಫಾರ್ಮ್ ನಲ್ಲಿ ಏನಾಗತ್ತೆ ಅಂತಂದ್ರೆ, ಯಾವ್ದಾದ್ರು ಚೆನ್ನಾಗಿದ್ರೆ ಅದನ್ನ ನಾವು ತುಳಿತೀವಿ. ಅಂದ್ರೆ ಏನಾಗುತ್ತೆ, ನಾನು ಹೇಳ್ತೀನಿ ಕೇಳಿ, ಬಹಳ ಒಳ್ಳೆ ನಾಟಕ ಮಾಡಿದ್ರೆ ನಿಮ್ಗೆ ಥಿಯೇಟರ್ ಕೊಡಲ್ಲ. ಥಿಯೇಟರ್ ಯಾಕೆ ಕೊಡಲ್ಲ ಅಂದ್ರೆ, ನೀವು ಒಳ್ಳೆ ನಾಟಕ ಮಾಡ್ತಾ ಇದೀವಿ. ಸಿ, ಬೇಸಿಕ್ ಪ್ರಾಬ್ಲಮ್ ಏನು, ನಮ್ಮಲ್ಲಿ ತಲೆಯಲ್ಲಿ ಒಂದು ಈ ಕಮರ್ಷಿಯಲ್ ಕಾನ್ಸೆಪ್ಟ್ ಇದೆ. ಅಂದ್ರೆ ಈ ಆರ್ಟ್ ಫಾರ್ಮ್ ನಲ್ಲಿ ಮಾತ್ರ ಈ ಸಮಸ್ಯೆ ಇದೆ ಬಹಳ. ಬಟ್ ಹಾಗಾಗಿ 8:30 ಬಂತು ಅದು. ಅನ್ಫಾರ್ಚುನೇಟ್ಲಿ 8:30 ಚೆನ್ನಾಗಿ ಆಗೋಯ್ತು ಅದು. ಎಲ್ಲ ಹೋಗಿದ್ದೆ ಹೈದರಾಬಾದ್ಗೆ ಆ ಸಮಯದಲ್ಲಿ, ಒಂದು 250 ಎಪಿಸೋಡ್ ಆದಾಗ ಅವರು 400 ವರೆಗೂ ಮಾಡು ಅಂತ ಅಲ್ಲಿ ಹೇಳಿದ್ದಾರೆ. ಅದಾದ ನಂತರ ಇದ್ದಕ್ಕಿದ್ದಂಗೆ ಬೆಂಗಳೂರಿಂದ ಫೋನ್ ಬಂತು, ನಿಲ್ಲಿಸ್ಬಿಡು ಅಂತಂದ್ರು. ಫೇರ್ ಎನಫ್, ಹಾಗಾಗಿ ನಿಂತು. ಕಾರಣಗಳು ಏನೇ ಇರಲಿ, ನನಗನ್ಸೋದು ಏನು ಅಂತಂದ್ರೆ, ಪರಿಚಯದ ವಲಯದಿಂದಲೇ ಬಂದವನು ನಾನು. ಅಂದ್ರೆ ಸೀರಿಯಲ್ ಪ್ರಪಂಚ ನನಗೆ ಪರಿಚಯವಲ್ಲದ ಪ್ರಪಂಚ ಅಲ್ಲ.
ನನ್ನ ಪರಿಚಯದ್ದೇ ಪ್ರಪಂಚ, ನನ್ನ ಪರಿಚಯದ್ದೇ ಪ್ರಪಂಚದಲ್ಲಿ ನಾನು ಕೆಲಸ ಬಿಟ್ಟು ಬಂದು, ಅಂದ್ರೆ ಯಾವುದೋ ಒಂದು ಕೆಲಸ ಅಂತ ಆಧಾರ ಇದ್ದದ್ದು ಬಿಟ್ಟು ಬಂದು ಮಾಡ್ತಾ ಇದ್ದಾಗ ಕೆಟ್ಟು ಮನೆಗೆ ಹೋಗಿದ್ರೆ ಏನು ಅನ್ನಿಸ್ತಿರ್ಲಿಲ್ಲ, ಗೆದ್ದು ಮನೆಗೆ ಬರೋದಿಲ್ಲ, ಸ್ವಲ್ಪ ಹೊಡೆತ ಅನ್ನಿಸ್ತು. ಬಟ್ ಅಫ್ಕೋರ್ಸ್ ಒನ್ ಥಿಂಗ್ ಇಸ್ ದೇ, ಎಲ್ಲ ಮನುಷ್ಯನಿಗೂ ಇರುವಷ್ಟು ಅಹಂಕಾರ ನನಗೂ ಇತ್ತು, ಈಗೋ ಅನ್ನೋದಿದ್ದೇ ಇತ್ತು, ಗೊತ್ತಿತ್ತು, ಮತ್ತೆ ಕೆಲಸ ಸಿಕ್ತು, ಯಾರ ಕಾರಾದ್ರು ಕೆಲಸ ಕೊಟ್ರು, ಈಗ ಹೋದೆ ಮುಂದುವರೆದಿದೆ. ಬಟ್ ಯಾತಕ್ಕೆ ಇದನ್ನ ಹೇಳ್ತೀನಿ ಅಂತಂದ್ರೆ, ಬಹಳಷ್ಟು ಜನ ಮುರಿದು ಹೋಗ್ತಾರೆ ಈ ತರ ಘಟನೆ, ಯಾಕಂದ್ರೆ ಡಿಪ್ರೆಷನ್ಗೆ ಹೋಗ್ತಾರೆ, ಹಿಂಗಾಗಲ್ಲ ಅಂತ ಅನ್ಸುತ್ತೆ. ಆದ್ರೆ ಒಂದನ್ನ ನಾವು ಅರ್ಥ ಮಾಡ್ಕೋಬೇಕು, ಪ್ರಪಂಚ ನಿಮ್ಮನ್ನ ಮುರಿಯೋದಕ್ಕೆ ಪ್ರಯತ್ನ ಪಟ್ಟಾಗ ಅದು ನಿಮ್ಮಿಂದ ಎಕ್ಸ್ಪೆಕ್ಟ್ ಮಾಡ್ತಾ ಇರೋದೇ ಅದು, ಏನ್ ಹೇಳಿ ನೀವು ಮುಗಿದ್ರಿ ಡಿಪ್ರೆಷನ್, ನಿಮಗದು ಬಂತು, ನೀವಿನ್ನು ತಲೆ ಎತ್ತಲ್ವ ಹಾಗಂತ ನಿಮಗನ್ಸುತ್ತೆ. ಅದೇ ನಿಮಗೆ ಸಂತೋಷ ಕೊಡ್ತಾ ಇರೋದು, ನಿಮಗೆ ಸಂತೋಷ ಕೊಡೋದು ನನ್ನ ಸೋಲಲ್ಲ, ಆ ಸೋಲು ನನ್ನನ್ನು ಮುರಿಯುತ್ತೆ ನೋಡಿ, ನನಗೆ ನೋವು ಕೊಡುತ್ತಲ್ಲ ಅದು ನಿಮಗೆ ಸಂತೋಷ ಕೊಡೋದು. ಹಾಗಾಗಿ ಮುರಿಸ್ಕೊಂಡು ಏನ್ ಮಾಡ್ಬೇಕು ಹೇಳಿ, ನನಗೆ ನೋವು ಇಲ್ಲ, ಯಾರು ಮತ್ತೆ ಬದುಕ್ತೀನಿ ಅಂತ ಎದ್ದು ನಿಂತ್ರೆ ದುಃಖ. ಖಂಡಿತ, ನಾನು ಈ ಪ್ರಶ್ನೆ ಹಾಗಾಗಿ ಈ ಪ್ರಶ್ನೆ ಕೇಳಿದ ಉದ್ದೇಶನೇ ಹೌದು ಇದು. ಯಾರಾದ್ರೂ ನಿಮ್ಮನ್ನ ಕಾಲಿಡಿದ್ರೆ ಅಥವಾ ತುಳಿದ್ರೆ ತಿರುಗಿ ನಿಂತ್ಕೊಳ್ಳಿ, ಅದು ನಿಮಗೆ ನೋವು ಕೊಡ್ತು ಅಂತ ನೀವು ತೋರಿಸಿದ್ರಿ, ಅಲ್ಲಿ ಸಂತೋಷ ಆಗತ್ತೆ. ಮಹಾ ನನಗೆಲ್ಲಿ ನೋವು ಆಗತ್ತೆ ಇಲ್ಲಿ. ಬಟ್ ಅಫ್ಕೋರ್ಸ್ ಓವರ್ ಎ ಪೀರಿಯಡ್ ಆಫ್ ಟೈಮ್ ಒಂದನ್ನು ಅರ್ಥ ಮಾಡ್ಕೊಂಡು, ಒಂದು ಪ್ರಾಜೆಕ್ಟ್ ಇಂದ ಮನುಷ್ಯ ಏನು ಗೆಲ್ಲಲ್ಲ ಅಥವಾ ಸೋಲಲ್ಲ, ಒಂದು ವ್ಯಕ್ತಿಯಿಂದ ಗೆದ್ವಿ ಸೋತ್ವಿ ಆ ಪ್ರಶ್ನೆ ಅಲ್ಲ. ದ ಲೈಫ್ ಮೂವ್ಸ್ ಆನ್, ಮುಂದಕ್ಕೆ ಹೋಗ್ತಾ ಇರುತ್ತೆ. ಮತ್ತೆ ಅದು ಬಹಳ ಹಿಂದೆ ಯಾರೋ ಹೇಳಿದ ಮಾತದು, ಈಗಲ್ಸ್ ಫ್ಲೈ ಅಲೋನ್ ಅಂತಾರೆ, ಈ ಹದ್ದುಗಳು ಒಂಟಿ ಹಾರಾಡುತ್ತೆ ಅಂತ. ಯಾಕಂದ್ರೆ ಅವು ಬಹಳ ಎತ್ತರಕ್ಕೆ ಹಾರುತ್ತವೆ. ನೀವು ಒಂಟಿ ಆದಾಗಲ್ಲ ನೀವು ಅದನ್ನ ನಂದ್ಕೊಳ್ಳಿ, ನೀವು ಹೌದಾ ಅಲ್ವಾ ಆ ಮಾತು ಬೇರೆ, ಆದ್ರೆ ಒಂಟಿ ಆದಾಗ ನೀವು ದಯವಿಟ್ಟು ನಿಮಗೆ ನೀವು ಹೇಳ್ಕೊಳ್ಳಿ, ಎಲ್ಲರಿಗಿಂತ ಎತ್ತರಕ್ಕೆ ನಾನು ಹಾರ್ತಿದ್ದೀನಿ, ಹಾಗಾಗಿ ನಾನು ಒಂಟಿ ಆಗಿದ್ದೀನಿ. ಇದು ನಿಮಗೆ ಅವಶ್ಯಕತೆ ಇಲ್ಲ ಅನ್ಸುತ್ತೆ. ಖಂಡಿತ, ತುಂಬಾ ಒಳ್ಳೆ ಮಾತು ಹೇಳಿದ್ರಿ. ನಾನು ಹೇಳಿದ್ದರ ಉದ್ದೇಶ ಇನ್ಸ್ಪಿರೇಷನ್ ನೀವೀಗ ಇಲ್ಲೇ ಕೊಟ್ಟಿದ್ದೀರಾ, ಯಾಕೆಂದ್ರೆ ಸೋತಾಗ ಎದ್ದು ನಿಲ್ಲೋದ್ ಮುಖ್ಯ ಆಗತ್ತೆ. ಒಂದು ಹೇಳ್ತೀನಿ ಕೇಳಿ, ನಾವು ಮಾಡಿದ ಕ್ರಿಯೆಯಲ್ಲಿ ಸೋತವ ಹೌದಾ ಅಲ್ವಾ ಅದು ಬೇಕಾದ ನಿಮಗೆ, ಅಂದ್ರೆ ಮಾಡಿದ ಸೀರಿಯಲ್ ಕೆಟ್ಟಿದ್ದರೆ ಅಲ್ವಾ, ಕೆಡಲಿಲ್ಲ ಒಳ್ಳೆ ಸೀರಿಯಲ್ ಅಂದ್ಮೇಲೆ ನನ್ ಗೆದ್ದಾಯ್ತು. ಇನ್ನೊಂದೇನಂದ್ರೆ ನಿಮಗೆ ಪ್ರಾಬಬಲಿ ಈ ಸಂತೆಯಲ್ಲಿ ಅಂಗಡಿ ಹಾಕೊಳಕ್ಕೆ ಜಾಗ ಸಿಗಲಿಲ್ಲ, ಅಷ್ಟೇ ಅಲ್ವಾ ಸೋತದ್ದೆಲ್ಲೇ ಅಲ್ಲಿ ಅಲ್ವಾ ಇಲ್ಲ. ಪ್ರಾಬಬಲಿ ದಟ್ ಮೇಕ್ಸ್ ಯು ವಾಟ್ ಯು ಆರ್. ಹನ್ನೊಂದರ ಡಿಪಾರ್ಟ್ಮೆಂಟ್ ಅಲ್ಲಿ ಹೇಳ್ತೀನಿ ಕೇಳಿ, ನಾನು ಡಿಪಾರ್ಟ್ಮೆಂಟ್ ಸೇರಿದ್ದು 76, 86ಕ್ಕೆ ಇನ್ಕಮ್ ಟ್ಯಾಕ್ಸ್ ಆಫೀಸರ್ ಪ್ರಮೋಷನ್ ಬಂತು. ಯೂಶುವಲ್ ಆಗಿ ಇನ್ಕಮ್ ಟ್ಯಾಕ್ಸ್ ಆಫೀಸರ್ ಇಂದ ಅಸಿಸ್ಟೆಂಟ್ ಕಮಿಷನರ್ಗೆ 10 ವರ್ಷಕ್ಕೆ ಬರೋದು, ಹಾಗಾಗಿ ನನಗೆ 96ಕ್ಕೆ ಬರಬೇಕಿತ್ತು. ಆದ್ರೆ ನನಗೆ ಬಂದಿದ್ದು 2000ಕ್ಕೋ 2001ಕ್ಕೋ ಬಂತು. ಹಾಗಂತ ಇನ್ಫಿಷಿಯಂಟ್ ಅಂತ ಸಮಸ್ಯೆ ಇತ್ತ? ಇರಲಿಲ್ಲ. ಕಾನ್ಫಿಡೆನ್ಷಿಯಲ್ ರಿಪೋರ್ಟ್ ಸೇರಿರಲಿಲ್ವಾ, ಎಲ್ಲ ಬಹಳ ಚೆನ್ನಾಗಿತ್ತು, ಎಲ್ಲವೂ ಚೆನ್ನಾಗೇ ಇತ್ತು, ಆದ್ರೆ ಬರಲಿಲ್ಲ ಅಷ್ಟೇ. ಹಾಗಂತ ನಾವು ಸೋತು ಕೂತು ಬಿಟ್ರೆ ಮುಂದಿನ ಬದುಕು ಸತ್ತೋಗುತ್ತಲ್ವ. ವೈಯಕ್ತಿಕವಾಗಿ ನಾನೇನಾದ್ರೂ ಮಾಡಿ ಸೋತಿದ್ರೆ ಮಾತ್ರವೇ ಅದನ್ನ ಕಾಡಬೇಕೆ ಹೊರತು, ಸುತ್ತಲಿನ ಆಗು ಹೋಗುಗಳು ನನ್ನನ್ನು ಸೋತಿಸಿದ್ರೆ ಅದು ಸೋಲ್ ಅಲ್ಲವೇ ಅಲ್ಲ ಅಂತ ನಾನು ಹೇಳ್ತೇನೆ. ದಟ್ ಈಸ್ ಹೌ ದ ವರ್ಲ್ಡ್ ಕ್ರಿಯೇಟ್ಸ್. ಖಂಡಿತ, ನೀವೀಗ ಮಾತಾಡ್ತಾ ಹೇಳಿದ್ರಿ ನಿಮ್ಮ ನಾಟಕಗಳು ಸೀರಿಯಲ್ಲು ಭಾಷೆ ತುಂಬಾ ಹೆವಿ, ಅರ್ಥ ಮಾಡ್ಕೊಳ್ಳೋದ್ ಕಷ್ಟ ಅಂತ ಸಾಕಷ್ಟು ಜನ ಅದಕ್ಕೆ ಕಾಮೆಂಟ್ ಮಾಡಿದ್ರು ಅಂತ ಹೇಳ್ತಿದ್ರಿ. ಒಂದು ಹೇಳ್ತೀನಿ ಕೇಳಿ, ಈ ತರ ಕಾಮೆಂಟ್ ಮಾಡಿದವರೆಲ್ಲ ಸೀರಿಯಲ್ ಪ್ರಪಂಚದವರೇ, ಅಂದ್ರೆ ಅವರಿಗೆ ಜನರ ಬಗ್ಗೆ ಆ ಜಡ್ಜ್ಮೆಂಟ್ ಇದೆ. ಆದ್ರೆ ಜನ ಜನ ಖಂಡಿತ ಇಲ್ಲ. ಹೌದು, ಸಾಹಿತ್ಯ ಬರೆಯವರು 10 ಜನ ಅಲ್ವಾ, ಓದೋರು 1 ಲಕ್ಷ ಜನ ಅಲ್ವಾ, 10 ಜನ ಕೂತ್ಕೊಂಡು 1 ಲಕ್ಷ ಜನರ ಮೇಲೆ ಜಡ್ಜ್ಮೆಂಟ್ ಎಲ್ಲಿ ಕೊಡಕ್ಕಾಗತ್ತೆ ಅಲ್ವಾ? ಆದ್ರೆ ಇವ್ರು ಏನ್ ಅನ್ಕೊಂಡಿರ್ತಾರೆ ಅಂತಂದ್ರೆ,
ಹತ್ತು ಜನ ಚಪ್ಪಾಳೆ ತಟ್ಟಿದ ಕೂಡಲೇ ನನ್ನ ಮೀರಿದ ಬುದ್ಧಿವಂತ ಇಲ್ಲ ಅನ್ನೋ ಒಂದು ಭ್ರಮೆಗೆ ನಾವುಗಳು ಬಂದ್ಬಿಡ್ತೀವಿ. ಎಷ್ಟೋ ಸಾರಿ ಸ್ಟೇಜ್ ಮೇಲೆ ಏನಾಗುತ್ತೆ ಗೊತ್ತಾ, ಇವಾಗ ನನ್ನ ಚೀಫ್ ಗೆಸ್ಟ್ ಅಂತ ಕರೀತಾರೆ ಅಂತ ಇಟ್ಕೊಳ್ಳಿ, ನಾನು ಹೋಗದೆ ಇದ್ರೆ ಇನ್ಯಾರನ್ನೋ ಕರೀತಾರೆ. ಹಾಗಂತ ಫಂಕ್ಷನ್ ಮಾಡದೆ ಇರ್ತಾರ? ಫಂಕ್ಷನ್ ಮಾಡೇ ಮಾಡ್ತಾರೆ. ಆದ್ರೆ ನಿಮಗೇನ್ ಹೇಳ್ತಾರೆ, ಸಾರ್ ನೀವೇ ಬರ್ಬೇಕು, ನೀವ್ ಬರ್ದಿದ್ರೆ ಹೇಗೆ ಸರ್ ಅಂತಾರೆ. ಅದೊಂದು ಅದೊಂದು ಭ್ರಮ ಲೋಕ ಅಲ್ವಾ? ಮತ್ತೆ ಅದು ಹೋದ ಮೇಲೆ ನಿಮ್ ಬಗ್ಗೆ ಏನಾದ್ರು ಒಂದು ಒಳ್ಳೆ ಮಾತು ಹೇಳೇ ಹೇಳ್ತಾರೆ, ಮತ್ತೆ ನೀವ್ ಎದ್ ನಿಂತ್ಗೆನ ಮಾತಾಡ್ದಾಗ ಎಲ್ರು ಚಪ್ಪಾಳೆ ತಟ್ಟೆ ತಟ್ಟಾರೆ. ಅತ್ತೆಗೆ ಬರ್ತೋ ನಾಲ್ಕು ಜನ. ಈ ಕಾಲೇಜುಗಳು ಬಿಟ್ಟಾಗ ನಾನು ನೋಡ್ತಿದ್ದೆ, ಕಾಲೇಜುಗಳು ಮುಗಿದಾಗ ನಾವು ಸ್ಕೂಲು ಅಥವಾ ಕಾಲೇಜು ಬಿಟ್ಟಾಗ ಆ ಪುಸ್ತಕದಲ್ಲಿ ಏನು ಆಟೋಗ್ರಾಫ್ ಬರೆಸ್ಕೊಂಡಿದ್ದೇನು, ಹತ್ತು ಕರೆದು ಓಡಾಡಿದ್ದೇನು, ಇನ್ನು ಮತ್ತೆ ಬಿಟ್ಟಿರಲಾರು, ನಾಳೆಯಿಂದ ಸಿಗಲ್ಲ, ಏನು ಬುಳುಬುಳು ಹತ್ತದಿದೆ, ಬಿಕ್ಕಿ ಬಿಕ್ಕಿ ಹತ್ತವರನ್ನೆಲ್ಲ ನೋಡಿದ್ದೇನೆ ನಾನು. ಅದರಲ್ಲಿ ಎಷ್ಟು ಜನ ನಿನ್ನ ನೆನಪಿದ್ದಾರೆ ಇವಾಗ? ಯಾರು ಇಲ್ಲ. ಅದು ಅದರ ಬೆಲೆ ಅಷ್ಟೇ, ಬಿಟ್ಟು ಮುಂದಕ್ಕೆ ಹೋಗ್ತಾರೆ. ಹೌದು. ಈ ಭಾಷೆ ತಗೊಂಡಾಗ ನೀವು ನಿರ್ದೇಶಕರಾಗಿ, ನನ್ನ ಒಂದು ಪ್ರಶ್ನೆ ಏನು ಅಂತಂತಂದ್ರೆ, ಈ ನಿಮ್ಮ ಭಾಷೆಗೆ ನೀವು ಡೈರೆಕ್ಟ್ ಮಾಡುವಾಗ ನಿಮ್ಮ ಜೊತೆಗಿರುವಂತಹ ಆಕ್ಟರ್ಸ್ ಗಳಾಗಿರ್ಬೋದು, ಅವ್ರಗಳಿಗೆ ನಿಮ್ಮ ಭಾಷೆ ಎಷ್ಟು ಸಲೀಸಾಗಿ ತಗೊಳ್ಳೋದಿಕ್ಕಾಯ್ತು? ಇಲ್ಲ, ಏನು ಸಮಸ್ಯೆ ಇಲ್ಲ. ನಾವೇನ್ ಮಾಡ್ತೀವಿ ಅಂತಂದ್ರೆ ಆ ತರದ ಏನ್ ಸಮಸ್ಯೆ ಆಗ್ಲಿಲ್ಲ, ಯಾಕಂದ್ರೆ ಎಲ್ಲ ಕನ್ನಡ ಬರೋ ಜನವೇ. ಹಾಗ ನೋಡಿದ್ರೆ ಆ ಆರ್ಟಿಸ್ಟ್ಗಳು ಪರ್ಫಾರ್ಮ್ ಮಾಡದಲ್ಲ ಇದ್ದಿದ್ರೆ ಸೀರಿಯಲ್ ಅರ್ಥನೇ ಆಗಿದೆ. ಈಗಲೂ ಹೇಳ್ತೀನಲ್ಲ, ಇವಾಗ ಇವತ್ತಿಗೂ ನನಗೇನು ಅಂತಂದ್ರೆ 10 ಗಂಟೆಯಿಂದ 8ವರೆಗೆ ಯಾಕೆ ಬಂತು, ಆಮೇಲೆ 400 ಒಂದು 285 ಯಾಕೆ ಬಂತು ಅನ್ನೋದು ಇವತ್ತಿಗೂ ನನಗೆ ಯಕ್ಷ ಪ್ರಶ್ನೆ. ನನ್ನ ಅನಿಸಿಕೆ ಫೈನಲ್ ಆಗಿ ಅನಿಸಿದ್ದು ಏನು ಅಂತಂದ್ರೆ, ಇದು ನಿಂತ ಮೇಲೆ ಎಲ್ರು ಕಂಫರ್ಟಬಲ್ ಆದ್ರಲ್ಲ, ಪ್ರಾಬಬ್ಲಿ ಏನು ದೇವರ್ ಲುಕಿಂಗ್ ದೇರ್ ಕಂಫರ್ಟ್ ಲೆವೆಲ್ ಅಂತ ಅನ್ಸುತ್ತೆ ಹೊರತು ಅದನ್ನ ಮೀರಿ ಏನು ಕಾಣ್ತಿಲ್ಲ. ಮತ್ತೆ ಇನ್ನೊಂದು ಆರ್ಟಿಸ್ಟ್ಗಳ ಸಮಸ್ಯೆ ಅಂತಂದ್ರೆ, ಆರ್ಟಿಸ್ಟ್ಗಳು ಬಹಳ ಒಳ್ಳೆ ಭಾಷೆ ಬರುವಂತ ಆರ್ಟಿಸ್ಟ್ಗಳು ಇದ್ದಾರೆ, ಆದರೆ ಬರೆಯುವಂತ ಬರಹಗಾರರು ಇಲ್ಲ. ಹಾಗಾಗಿ ಏನಾಗತ್ತೆ, ನೀವು ಆರ್ಟಿಸ್ಟ್ಗಳನ್ನ ಇವರ ಸ್ಕ್ರಿಪ್ಟ್ ಅವರನ್ನ ಈ ಲೆವೆಲ್ಗೆ ಇಳಿಸ್ಬಿಟ್ಟಿದೆ ಅಂತ ನಾನು ಹೇಳ್ತೇನೆ. ಅಂದ್ರೆ ಅವರು ಈ ಲೆವೆಲ್ಗೆ ಬಂದಿದ್ದಾರೆ ಅಷ್ಟೇ. ಅಫ್ಕೋರ್ಸ್ ಫೈನಲಿ ವೆನ್ ಇಟ್ ಕಮ್ಸ್ ಟು ದಟ್ ಏನಾಗತ್ತೆ ಗೊತ್ತಾ, ಕೆಲವೆಲ್ಲ ಘಟನೆಗಳು ಬದುಕಲ್ಲ ಆಗತ್ವೆ. ಯಾಕಾಯ್ತು ಅಂತ ಕೇಳಿದ್ರೆ ಯಾರು ಇದಕ್ಕೆ ಸ್ಪಷ್ಟವಾಗಿ ಏನು ಹೇಳಲಿಕ್ಕೆ ಸಾಧ್ಯ ಇಲ್ಲ. ಬಟ್ ಏನು ಅಂತಂದ್ರೆ, ದಿಸ್ ಆರ್ ಆಲ್ ಹ್ಯಾಪನಿಂಗ್ಸ್. ಫೈನಲ್ ಆಗಿ ಆಫ್ಟರ್ ಆಲ್ ದೀಸ್ ಇಯರ್ಸ್ ಐ ಹ್ಯಾವ್ ಅಂಡರ್ಸ್ಟುಡ್ ಒನ್ ಥಿಂಗ್, ಲಾಟ್ ಆಫ್ ಗುಡ್ ಥಿಂಗ್ಸ್ ಹ್ಯಾವ್ ಹ್ಯಾಪನ್ಡ್. ದೇ ಹ್ಯಾಪನ್ ಟು ಯು ಬಿಕಾಸ್ ಯು ಆರ್ ದೇರ್ ಅಟ್ ದ ರೈಟ್ ಟೈಮ್. ಪ್ರಾಬಬ್ಲಿ ಆ ಸಮಯಕ್ಕೆ ನೀವು ಅಲ್ಲಿದ್ದಿರಿ. ಬಹಳಷ್ಟು ಕೆಟ್ಟದ್ದು ನಡೀತು ಆ ಕ್ಷಣಕ್ಕೆ, ಅದು ಕೆಟ್ಟದ್ದು ಅನ್ನಿಸ್ತು, ಅದು ನನ್ನ ಮುರಿಲಿಲ್ಲ ಮುಗಿಸ್ಲಿಲ್ಲ. ಹಾಗಿದ್ದಾಗ ಅದು ಕೆಟ್ಟದ ಅಲ್ಲದೆ ಇರಬಹುದು, ಪ್ರಾಬಬ್ಲಿ ನನ್ ಗಟ್ಟಿ ಆದ ಇನ್ನೊಂದಕ್ಕೆ ಬಂದ. ಮತ್ತೆ ಸೀರಿಯಲ್ ಅದೇ ಮುಂದುವರೆದಿದ್ದಿದ್ರೆ ಅಂತ ಜ್ಞಾಪಿಸ್ಕೊಂಡ್ರೆ ಈಗ ಗಾಬರಿ ಆಗತ್ತೆ ನನಗೆ. ನಮ್ಗೇನು, ಇನ್ನೊಂದು 2 ವರ್ಷ ಮುಂದುವರೆದಿದ್ರೆ ಈಗ ನನ್ನ ಹತ್ರ ಇರೋ ಹಣಕ್ಕಿಂತ ಹೆಚ್ಚಿರೋದು ಹಣ, ಆದ್ರೆ ಏನು ಅದು ಹೆಚ್ಚೆ, ಪ್ರಯೋಜನಕ್ಕೆ ಏನಿಲ್ಲ. ಓರೆ ಪೀರಿಯಡ್ ಆಫ್ ಟೈಮ್ ಒಂದು FD ಅಂತ ಆಗ ಶುರು ಆದ್ಮೇಲೆ ಅದು ಬರೀ FDಗಳೇ ಹೊರತು ಖರ್ಚಿನ ಕಾಸಿಗೂ ಅದಕ್ಕೂ ಸಂಬಂಧ ಇಲ್ಲ. ಆದರೆ ನನ್ನನ್ನು ಅದು ಏನ್ ಮಾಡ್ತಿತ್ತು, ನನ್ನನ್ನ ಒಂದು ಭ್ರಮಾಲೋಕದಲ್ಲಿ ಕೂರಿಸಿರೋದು. ಅಂದ್ರೆ ಇದ್ದಕ್ಕಿದ್ದಕ್ಕೆ ಏನಾಗತ್ತೆ, ನಾನು ಸಿಕ್ಕ ಕೂಡಲೇ ಈ ಮದುವೆ ಮನೆ ಮುಂಜಿ ಮನೆ ಎಲ್ಲ ಕಡೆ ಓಹಾ ಅಂತ ಬರ್ತಾರೆ, ಹಾಗೆ ಒಂದೊಂದು ಫೋಟೋ ತಗೊಂಡು ಹಂಗೆ ಹೋಗ್ತಾರೆ. ಅವರು ನನ್ನ ನಿಜಕ್ಕೂ ಅಷ್ಟು ಗೌರವಿಸ್ತಾರೆ, ಭಾವಿಸ್ಕೊಂಡಿದ್ದಾರೆ ಅಂತ ಅಂದ್ಕೊಂಡ್ರೆ ಅದು ನನ್ನ ಭ್ರಮೆ ಅಷ್ಟೇ. ಚಲಾವಣೆಯಲ್ಲಿರೋ ನಾಣ್ಯ ಆಗಿರ್ತಿದ್ದೆ ಅಷ್ಟೇ. ಅದು ಮುಗಿದ ಮೇಲೆ ಯಾರು ಮಾತಾಡಿಸ್ತಿಲ್ಲ ಅಂದ್ರೆ ಡಿಪ್ರೆಷನ್ ಆಗಿರೋದು. ದಿನ ಬೆಳಗ್ಗೆ ಕೂತ್ಕೊಂಡು ಮನೆಯಲ್ಲಿ ಫೋನ್ ಪಕ್ಕ ಕೂತ್ಕೊಂಡು ಯಾರೋ ಫೋನ್ ಮಾಡ್ಲಿಲ್ವೇ, ತಿರ್ಗಾ ರಸ್ತೆಗೆ ಸುಮ್ಮನೆ ಹೋಗಿ ನಿಂತ್ಕೊಂಡು ನೋಡೋದು ಯಾರಾದ್ರೂ ಗುರ್ತು ಹಿಡಿತಾರೇನೋ, ಬಂದು ಮಾತಾಡಿಸ್ತಾರೇನೋ. ಸೀರಿಯಲ್ ನಡೀತಾ ಇರೋವರೆಗೂ ಮಾತಾಡಿಸ್ತಾರೆ, ಅದು ಮುಗಿದ್ಮೇಲೆ ಅದು ಮುಗಿದೋಯ್ತು, ಮತ್ತೊಬ್ರು ಸೀರಿಯಲ್ ನೋಡ್ತಾರಲ್ವ. ಪ್ರಾಬಬ್ಲಿ ಈ ತರಹದ ಮೆಚುರಿಟಿ ಬರಕ್ ಅವಕಾಶ ಆಗ್ತಿರ್ಲಿಲ್ಲ ಅವಾಗ ಅನ್ಸುತ್ತೆ. ಆಕ್ಚುಲಿ ನೀವು ಇನ್ನೊಂದು ಅರ್ಥದಲ್ಲಿ ಜೀವನನ ತುಂಬಾ ಚೆನ್ನಾಗಿ ತಿಳಿಸ್ಕೊಟ್ರಿ. ಒಂದು ಭ್ರಮಾಲೋಕದಿಂದ ನಾನು ಇನ್ನು ಮೆಚುರಿಟಿ ಲೆವೆಲ್ ಈಗ ಜಾಸ್ತಿ ಆಯ್ತು ಅನ್ನೋದು ಖಂಡಿತ ನಾವು ಯೋಚನೆ ಮಾಡ್ಬೇಕಾಗಿರುವಂತಹ ವಿಷಯ ಅಂತ ಖಂಡಿತ ಅನ್ನಿಸ್ತಾ ಇದೆ.
ಈ ನಿಮ್ಮ ಸಾಧಾರಣವಾಗಿ ಎಲ್ಲರೂ ಹೇಳೋದು ನೇರ ದಿಟ್ಟ, ನಿಮ್ಮ ಮಾತುಗಳು ಅಷ್ಟೇ ಶಾರ್ಪ್ ಆಗಿರುತ್ತೆ ರಂಗದ ಮೇಲೆ, ಪುಸ್ತಕಗಳಲ್ಲಿ ಯಾವುದೇ ಕ್ಯಾರೆಕ್ಟರ್ನ ತಗೊಂಡ್ರು ಅಂತ ಅಂದ್ಬಿಟ್ಟು. ಒಮ್ಮೆ ಒಂದ್ ಇನ್ಸಿಡೆಂಟ್ ನಾನು ನಿಮ್ಗೆ ಹೇಳ್ಬೇಕು. ನಿಮ್ಮ ಗತಿ ನಾಟಕನ ನೋಡಿ ನಾನು ಹೊರಗೆ ಬಂದ ತಕ್ಷಣ ಹಿಂದೆ ಇಬ್ಬರ ಹೆಂಗಸರು ಮಾತಾಡ್ಕೊಳ್ತಾ ಇದ್ರು, ಒಬ್ಬ ಗಂಡಸಾಗಿ ಒಂದು ಹೆಣ್ಣಿನ ಭಾವನೆಗಳನ್ನ ಇಷ್ಟು ಆಳವಾಗಿ ಅರಿತು ಬರೆಯೋ ಅಷ್ಟು ಸಾಧ್ಯತೆ ಒಬ್ಬ ಗಂಡಸಿಗೆ ಇದೆಯಾ ಅಂತ ಇವರ ನಾಟಕ ನೋಡಿ ನನಗಿವಾಗ ಅನ್ನಿಸ್ತಾ ಇದೆ ಅಂತ ಅವರಿಬ್ರು ಡಿಸ್ಕಷನ್ ಅನ್ನ ನಾನು ಕೇಳಿದ್ದೆ. ಇವತ್ತು ನಾನು ಆ ಪ್ರಶ್ನೆನ ನಿಮ್ ಮುಂದೆ ಇಡ್ತಾ ಇದ್ದೀನಿ. ಅಷ್ಟು ಒಂದು ಮನಸ್ಸಿನ ಆಳದ್ವರೆಗೂ ಇಳಿದು ಆ ಹೆಣ್ಣಿನ ಭಾವನೆನ ಮಾತುಗಳಲ್ಲಿ ಹೊರಗ್ ತರೋದು ಕಣ್ಣೀರ್ ಬರ್ಸತ್ತೆ. ಕೂತ್ಕೊಂಡು ನೋಡೋ ಅಂತಹ ಆಡಿಯನ್ಸ್ ಅಲ್ಲಿ ಅವರು ಕೂಡ ಪಾಲ್ಗೊಂಡು ಅತ್ತಿದ್ದುಂಟು. ಸೊ ಅಷ್ಟು ಇಂಟೆನ್ಸ್ ಆಗಿ ನೀವು ಬರೆಯೋ ಒಂದು ಇಲ್ಲ ಇದ್ರ ನೋಡಿ ಇದ್ರ ತಮಾಷೆ ಹೇಳ್ತೀನಿ ಕೇಳಿ. ಇದ್ರದು ಈಗ ಸೀರಿಯಲ್ ಮಾಡಿದ್ದೆ, ಮಂಥನ ಮುಗಿದಿತ್ತು, ನಂತರ ದಿಬ್ಬಣ ಮಾಡಿದೆ, ನಡೆದದ 100 ಎಪಿಸೋಡು, ಅನಾವರಣ ಮಾಡಿದೆ, ಅದು ನಡೆದದ್ದು 139 140 ಎಪಿಸೋಡು. ಅಂದ್ರೆ ಕೊನೆಗೆ ಏನು ಅಂತಂದ್ರೆ ಸೀರಿಯಲ್ ನಿನ್ ಕೈಲಿ ಆಗಲ್ಲ ಬಿಡು ಅನ್ನೋ ಥರದಲ್ಲಿ, ಅಂದ್ರೆ ಬರಹ ನಿನಗೆ ಆಗಲ್ಲ, ಸ್ಕ್ರಿಪ್ಟ್ ಸರಿಯಾಗಿ ಬರೆಯಕ್ ಬರಲ್ಲ, ಎಂಟರ್ಟೈನಿಂಗ್ ಇಲ್ಲ ಅಂತ ಆಗಲ್ಲ ಅಂತ ಬಿಡಿ. ಹಾಗಂತ ಹೇಳಿ ನನಗೇನೋ ಲಾಸ್ ಆಯ್ತಾ ಅಂದ್ರೆ ಖಂಡಿತ ಆಗ್ಲಿಲ್ಲ. ಯಾಕಂತಂದ್ರೆ ಅಲ್ಲೇನಾಗತ್ತೆ, ಒಂದ್ ಎಪಿಸೋಡ್ ಇಷ್ಟು ಅಂತ ಕಾಸು ಕೊಡ್ತಾನೆ, ಇಟ್ಸ್ ಎ ಕಾಂಟ್ರಾಕ್ಟ್ ತರ ಅಷ್ಟೇ. ಒಂದ್ ಎಪಿಸೋಡ್ 55,000 60,000 70,000 ಈಗ 90 ಈಗ ಕೊಡ್ತಾರಂತೆ, ಅವಾಗ ಅಷ್ಟಿತ್ತು. ನಾವುಗಳು ಏನ್ ಮಾಡ್ತಿದ್ದೆ, ನಾನ್ ಪ್ರೊಡ್ಯೂಸರ್ ನಾನೇ, ರೈಟ್ರು ನಾನೇ, ಡೈರೆಕ್ಟರ್ ನಾನೇ ಆದಾಗ ಒಂದ್ ಎಪಿಸೋಡ್ಗೆ ಎಷ್ಟು ಖರ್ಚು ಹಾಕಬೇಕು ಅಂತ ಬಜೆಟ್ ಇಟ್ಕೊಂಡು ಕೆಲಸ ಮಾಡ್ತಿತ್ತು. ಹಾಗಾಗಿ ಅದು 10 ಎಪಿಸೋಡ್ ಬಂದ್ರೆ 10 ಎಪಿಸೋಡ್ ಲಾಭ ಬರುತ್ತೆ, 100 ಎಪಿಸೋಡ್ ಆದ್ರೆ 100 ಎಪಿಸೋಡ್ ಲಾಭ. ಮತ್ತೆ ನಾ ಸೀರಿಯಲ್ ಮಾಡಿದ ಕಾಲದಲ್ಲಿ ಇನ್ನು ಈ ಮದುವೆ ಸೀನ್ಗಳ ಗಲಾಟೆ ಶುರು ಆಗಿರ್ಲಿಲ್ಲ. ಈಗೇನಾಗತ್ತೆ ಅಂದ್ರೆ ಪ್ರೊಡ್ಯೂಸರ್ನ ಕೊಲ್ಲಬೇಕು ಅಂದ್ರೆ ಒಂದ್ ಮದುವೆ ಸೀನ್ ಮಾಡಿ ಅಂದ್ರೆ ಆಗೋಯ್ತು. ಯಾಕಂದ್ರೆ ಅದಕ್ಕೆ 1,00,000 ಖರ್ಚಾಗತ್ತೆ, 2,00,000 ಖರ್ಚಾಗತ್ತೆ. ನಿಮಗೊಂದು ಎಪಿಸೋಡ್ಗೆ 95,000 ಒಂದ್ 10,000 ಲಾಭ ಬರುತ್ತೆ ಅನ್ಕೊಂಡಿರ್ತೀವಿ, ಅವ್ರೊಂದ್ 3,00,000 ಖರ್ಚು ಮಾಡಿಸ್ಬಿಟ್ರೆ ಏನಾಗತ್ತೆ, 90 ಲಾಭ ಸತ್ತೋಗ್ತದೆ. ಹಾಗಾಗಿ ಈಗ ಸೀರಿಯಲ್ ಮಾಡದೆ ಇರೋದು ಬುದ್ಧಿವಂತಿಕೆ. ನಾನು ಯಾತಕ್ಕೆ ಇದನ್ನು ಹೇಳದೆ ಅಂದ್ರೆ ಸೀರಿಯಲ್ ಬರೆದು ಬಂದಂತ ಅದು. ನಂತರ ನಿಮಿತ್ತ ನಾಟಕ ಬರೇ ಆಯ್ತು. ನಾಟಕ ಮುಗಿದ ಫಸ್ಟ್ ಡೇನೆ, ಅಂದ್ರೆ ನಾಟಕ ಮುಗಿದ ತಕ್ಷಣವೇ ನನಗೆ ರಂಗಭೂಮಿಗೆ ಸಂಬಂಧಪಟ್ಟವರೇ ಒಬ್ರು ನಾಟಕವನ್ನು ನೋಡಿದ್ರ ಪೂರ್ತ ನೋಡಿದ್ರ ಬಿಟ್ರೆ ಗೊತ್ತಿಲ್ಲ, ಮುಗಿದ ಮೇಲೆ ನನಗೆ ಸಿಕ್ಕಿತ್ತು. ಅವ್ರು ಕರೆದು ಏನಿದು ಇಷ್ಟೊಂದು ನೆಂತಿದೆ, ಬರೀ ವರಡಿ ಪ್ಲೇ ಕಟ್ ನೋಡಿ ಇದನ್ನ, ಇಂದಿರ ಆಗಲ್ಲ ಹಾಗೆ ಹೀಗೆ ಅಂತಲ್ಲ. ತಕ್ಷಣ ನನಗೆ ಅನ್ಸಿದ್ದು ಏನು ಅಂತಂದ್ರೆ, ನಿಮ್ಗೆ ಯಾಕೆ ಅಷ್ಟೊಂದು ಟೆನ್ಷನ್? ಈಗ ನಾಟಕ ಮಾಡೋದು ಹೊಟ್ಟೆ ಪಾಡಗಂತೂ ಅಲ್ಲ, ಯಾಕಂದ್ರೆ ಅದ್ರಲ್ಲಿ ನನ್ನ ಜೀವನ ಆಗಲ್ಲ. ನನಗೆ ನಾ ಸೀರಿಯಲ್ ಅಲ್ಲಿ ದುಡಿದಿದ್ದೀನಿ, ಪೆನ್ಷನ್ ಬರ್ತಾ ಇದೆ, ಇನ್ನೊಂದು ಕಡೆ ಕೆಲ್ಸಕ್ಕೆ ಸೇರಿದೆ, ಸಂಬಳನೂ ಬರ್ತಾ ಇದೆ. ನನ್ನ ಹಾಬಿಯೋ ನನ್ನ ಹವ್ಯಾಸ ನನ್ನ ಖುಷಿ ನಾನು ನಾಟಕ ಮಾಡ್ತೀನಿ. ಅದಕ್ಕಷ್ಟು ಟೆನ್ಷನ್ ಮಾಡಿಕೊಂಡು ಕಟ್ ಮಾಡು ಅದು ಮಾಡು ಇದು ಮಾಡು ಅಂತ ಕೂತ್ಕೊಂಡಾಗ ನಾನು ಯಾಕೋ ಈ ಮನುಷ್ಯನಿಗೆ ಸಮಸ್ಯೆ ಕಾಣ್ತಾ ಇದ್ದೀನಿ ಅಂತ ಅನ್ನಿಸ್ತು. ಅದಾದ್ಮೇಲೆ ಬಿಡಿ, ಕಾರಣಾಂತರದಿಂದ ನಿಮಿತ್ತ ಬಹಳ ದಿನ ಶೋಗಳು ನಡೀಲಿಲ್ಲ. ಹಾಗೆ ನೋಡಿದ್ರೆ ಬಹಳ ಒಳ್ಳೆ ನಾಟಕ, ಅದರಲ್ಲಿ ನನಗೆ ವಿಜಯೇಶ್ ಆಕ್ಟ್ ಮಾಡಿದ್ರು, ಮಂಗಳ ಆಕ್ಟ್ ಮಾಡಿದ್ರು, ಸಿಹಿ ಕೈ ಚಂದ್ರು ಆಕ್ಟ್ ಮಾಡಿದ್ರು, ಹಾಗಾಗಿ ಬಹಳ ಚೆನ್ನಾಗಿ ಬಂದಿತ್ತು ನಾಟಕ. ಅದು ಬಹಳ ನನಗೆ ಬಹಳ ಇಷ್ಟವಾಗಿದ್ದಂಥ ನಾಟಕ. ಅನ್ಫಾರ್ಚುನೇಟ್ಲಿ ಜಾಸ್ತಿ ಶೋಸ್ ಆಗಲಿಲ್ಲ, ಯಾಕಂತಂದ್ರೆ ಸ್ವಲ್ಪ ಆರ್ಟಿಸ್ಟ್ಗಳು ಬೇರೆ ಬೇರೆ ಅದರಲ್ಲಿ ಬಿಸಿ ಆದರೂ 8 ಜನ ಒಟ್ಟಿಗೆ ಸೇರೋದು ಕಷ್ಟ ಆಯ್ತು. ಈ ಪರಿಸ್ಥಿತಿಯಲ್ಲಿ ನಾನು ಬರೆದದ್ದು ಗತಿ. ಗತಿ ಇಬ್ಬರನ್ನೇ ಇಟ್ಕೊಂಡು ಬರದೆ ಎರಡೇ ಪಾತ್ರ, 90 ಬರೀ ಮಾತೆ, ಸೆಟ್ಸ್ ಅಲ್ಲಿ ಏನು ಇಲ್ಲ, ಬ್ಲ್ಯಾಕ್ಔಟ್ ಇಲ್ಲ, ಅದಷ್ಟು ಸೇರಿ ಒಂದೇ ದೃಶ್ಯ. ಮತ್ತೆ ನನಗೆ ಥಿಯೇಟರ್ ಇಂದ ಬಂದಂತ ಪರ್ಫಾರ್ಮೆನ್ಸ್ ಏನು, ಆಫ್ಕೋರ್ಸ್ ಈಗಲೂ ಅದನ್ನೇ ಹೇಳ್ತಾರೆ, ಗತಿ ಆದ್ಮೇಲೆ ಗತಿ ಒಂದು 70 ಶೋ ಮಾಡಿದ್ದೀನಿ ಇವಾಗ, ಅತೀತ ನಾಟಕ 88 ಶೋ ಮಾಡಿದ್ದೀನಿ, ಉಚ್ಚಿಷ್ಟ ಬಂದು ಅದಾಗಲೇ 22 ಶೋ ಆಯ್ತು, ಕೋವಿಡ್ ಆಗದೆ ಇದ್ರೆ ಅದು 50 ದಾಟಿರೋದು ಇವಾಗ. ಕೋವಿಡ್ ಅಲ್ಲಿಗೆ ಒಂದು 7 ನಾನು ಬರೆದು ನಿರ್ದೇಶಿಸಿ ನಟಿಸಿದಂತಹ ನಾಟಕಗಳು ಶೋ ಆಗಿರೋದು ಒಂದು 200. ಮತ್ತೆ 200 ಶೋದಲ್ಲೂ ನಾನು ನಾಟಕದ ಮೊದಲಿಂದ ಕೊನೆವರೆಗೂ ಸ್ಟೇಜ್ ಮೇಲಿದ್ದಾನೆ. ಮತ್ತೆ 200 ಶೋ ಅಂದ್ರೆ ಒಂದೊಂದು ನಾಟಕಕ್ಕೆ 30 ದಿನ ರಿಹರ್ಸಲ್ ಅಂದ್ರೆ 600 ಕಳೆದದ್ದು. ಹಾಗಾಗಿ ಇಷ್ಟೆಲ್ಲ ಇದ್ರೊಟ್ಟಿಗೆ ಕಳೆದಿದ್ದೇನೆ. ಆದ್ರೂ ಈಗಲೂ ಯಾರನ್ನಾದ್ರೂ ಕೇಳಿ ಅಂತಂದ್ರೆ ಅವ್ರದ್ದು ಮಜಾ ಇದೆ, ನಾನು ಕೇಳೋದಕ್ಕೆ ಚೆನ್ನಾಗಿರುತ್ತೆ. ಅದ್ ನಾಟಕನೇ ಅಲ್ಲ, ಬರೀ ಮಾತಾಡಿದ್ರೆ ನಾಟಕ ಆಗತ್ತಾ, ಅದೇನ್ ಅದಕ್ಕೆ ಆ ನಾಟಕ ಅಂತೇಳಿ ಇಷ್ಟು ಜನ ಬಂದು ನೋಡ್ತಾರೆ,
ಅಫ್ಕೋರ್ಸ್ ನನ್ನ ಕೇಳಿದ್ರೆ ಅದೇ ನನ್ನ ನಾಟಕಕ್ಕೆ ಬರ್ತಾರ ನಿಮ್ ನಾಟಕಕ್ಕೆ ಬರಲ್ಲ ಅಂತ. ಏ ಇಲ್ಲ, ನಮ್ದು ಇಂಟೆಲೆಕ್ಚುಯಲಿ ಬಹಳ ಜೋರಾದ ನಾಟಕ, ಜನಕ್ಕೆ ಅದು ಅರ್ಥ ಆಗ್ತಾ ಇಲ್ಲ. ನಾವು ಒಂದರ್ಥ ಮಾಡ್ಕೊಳ್ಳೋಣ, ನಾನು ನಾಟ ರಂಗಭೂಮಿಯಲ್ಲಿ ಟ್ರೈನ್ಡ್ ಅಲ್ಲ. ಅಂದ್ರೆ ನಟನೆಗಾಗಲಿ ಬರಹಕ್ಕಾಗಲಿ ಅಥವಾ ಇನ್ಯಾವುದಕ್ಕೂ ನಾನು ಯಾವುದು ಕೋರ್ಸ್ಗಳು, ನಾನು ನಾಟಕದವರ ಜೊತೆ ಇದ್ದು ನಾಟಕ ಕಲ್ತದ್ದು, ಓದಿ ಕಲ್ತದ್ದು. ಹಾಗಾಗಿ ನಂದೇನು ನಾನು ಕಲ್ತಿದ್ದು ಹೀಗೆ ಇವರುಗಳಿಂದ ಹೇಳ್ಕೊಟ್ಟಿದ್ದಾರೆ, ನಾಗೇಶ್ ಅಂತ ಡೈರೆಕ್ಟರ್ ಹೇಳ್ಕೊಟ್ರು, ಈ ತರದ್ರಿಂದ ಕಲ್ತಿದ್ದೀನಿ. ಬಟ್ ಹಾಗೆ ನೋಡಿದ್ರೆ ಒಂದ್ ಕಾಲಕ್ಕೆ ಎಲ್ರು ಯಾರು ಟ್ರೈನ್ ಇಲ್ಲೇ ಇಲ್ಲ ಅಲ್ವಾ. ನೀವು ಗತಿ ವಿಷಯ ಹೇಳಿದ್ರಲ್ಲ, ಅದಕ್ಕೆ ಹೇಳ್ತಾ ಇದ್ದೀನಿ. ಗತಿ ನಾಟಕ ಕೂಡ ಇವರೆಲ್ಲ ಹೇಳೋದು ಬರೀ ಮಾತಿನ ನಾಟಕ, ಯಾರು ಕನ್ವೆ ಆಗತ್ತೆ ಅಂತ. ನನಗೆ 70 ಶೋ ಮಾಡಿದ್ದೀನಿ, ಅಷ್ಟು ಶೋ ಆದ ನಾಟಕಗಳು ಕಮ್ಮಿ ಬೆರಳೆಣಿಕೆ ಅಷ್ಟೇ. ಬಟ್ ಆಫ್ ಕೋರ್ಸ್ ಜನ ಅದ್ರೊಳಗಡೆ ಸೇರಿ ಹೋಗ್ತಾರೆ. ಸೇರಿ ಹೋಗ್ತಾರೆ ಅಂದ್ರೆ ಬದುಕಿಗೆ ಅದು ಬಹಳ ಹತ್ತಿರ ಇದೆ. ಒಂದು ಎರಡನೇದು ಹೆಣ್ಣಿನ ಮನಸ್ಥಿತಿ ಬಗ್ಗೆ ಹೇಳಬೇಕಾದ್ರೆ ಎಲ್ಲೋ ಒಂದು ಕಡೆ ಅರ್ಥ ಆಗತ್ತೆ. ಈಗ ಸಾಮಾನ್ಯವಾಗಿ ನಾವು ಬದುಕಿನಲ್ಲಿ ಹೇಳ್ತೀನಿ ಕೇಳಿ, ಯಾವುದರ ಬಗ್ಗೆ ಗೌರವಿಸ್ತಿ ಗೌರವ ಇರುತ್ತೋ ಅದು ನಮಗೆ ಅರ್ಥ ಆಗತ್ತೆ. ನಾವು ಪ್ರೀತಿಸಿದವರಿಗೆ ನೋವು ಕೊಡ್ತೀವಿ, ಗೌರವಿಸಿದವರಿಗೆ ನೋವು ಕೊಡಲ್ಲ. ನಾವು ಪ್ರೀತಿಸಿದವರಿಗೆ ನಾವು ಜಾಸ್ತಿ ನೋವು ಕೊಡ್ತೀವಿ. ನಾವು ಯಾರನ್ನ ಪ್ರೀತಿಸ್ತೀವೋ ಅವರಿಂದ ನಾವು ಜಾಸ್ತಿ ಅಪೇಕ್ಷಿಸ್ತೀವಿ, ಮತ್ತು ಅವರಿಗೆ ಜಾಸ್ತಿ ನೋವು ಕೊಡ್ತೀವಿ. ನಮ್ಮ ಬದುಕಿನ ಎಲ್ಲ ನೋವುಗಳು ನಾವು ಕೊಡೋದು ನಾವು ಯಾರನ್ನ ಹೆಚ್ಚಾಗಿ ಪ್ರೀತಿಸ್ತೀವೋ ಅವರಿಗೆ. ಪ್ರಾಬಬಲಿ ನಾವು ನೆಂಟಸ್ತಿಗೆಗಳಲ್ಲಿ ಜನಗಳನ್ನ ಗೌರವಿಸಿದರೆ ಅವರಿಗೆ ನೋವು ಕೊಡಲ್ಲ. ಯಾಕೆ ಗೊತ್ತಾ, ಅಲ್ಲಿ ಆ ಗೌರವದ ಒಂದು ಪಟ್ಟಣೆ ಬೇರೆ ಇರುತ್ತಲ್ವ. ಮತ್ತೆ ನೀವು ಯಾರನ್ನ ಗೌರವಿಸ್ತೀರಿ ಅವ್ರಿಗೆ ನೋವು ಕೊಡಲ್ಲ ಅಂದಾಗ ನಿಮಗೆ ಏನ್ ನೋವಾಗತ್ತೆ ಅಂತ ನನಗೆ ಅರ್ಥ ಆಗಬೇಕಲ್ಲ. ನಡೀತಾರೆ ಸ್ಟಾರ್ಟ್ ಎಕ್ಸ್ಪ್ಲೋರಿಂಗ್ ಯು ಬೇಸಿಕಲಿ ನಮ್ಮಲ್ಲಿ ಯು ಸ್ಟಾರ್ಟ್ ರೆಸ್ಪೆಕ್ಟಿಂಗ್ ವಿಮೆನ್, ಯು ಅಂಡರ್ಸ್ಟ್ಯಾಂಡ್ ದೆಮ್ ಮೋರ್. ಗೌರವಿಸಿದ್ರೆ ಅರ್ಥ ಆಗ್ತಾರೆ, ಗೌರವಿಸದೇ ಇದ್ರೆ ಅರ್ಥ ಆಗೋದೇ ಇಲ್ಲ. ಪ್ರಾಬಬಲಿ ನನಗೆ ಆ ಗೌರವ ಇದೆ ಅಂತ ಕಾಣುತ್ತೆ, ಹಾಗಾಗಿ ಅರ್ಥ ಆಗುತ್ತೆ ಅಷ್ಟೇ. ಕಲಿಬೇಕಾದ ಅದು ನಮ್ಮಲ್ಲಿ ಏನಾಗುತ್ತೆ, ಪ್ರೀತಿಸ್ತೀವಿ, ದೆನ್ ಯು ಲೈಕ್ ಟು ಪೊಸೆಸ್ ದೆಮ್. ಈ ಪೊಸೆಷನ್ ಅಂತ ಬಂತಿದ್ದಂಗೆ ಏನಾಗತ್ತೆ, ಅವ್ರು ಎಲ್ಲೋ ಒಂದು ಕಡೆ ಸಣ್ಣದಾಗಿ ರೆಬಲ್ ಆಗಿ ಇರಿಟೇಟ್ ಆದಾಗ ಹೆಂಗಸು ನೋಡು ಇಷ್ಟು ಅಹಂಕಾರ ಇವಳಿಗೆ ಅನ್ನೋ ಭಾವಕ್ಕೆ ಹೋಗ್ತಾನೆ ಗಣೇಶ ಅಲ್ವಾ. ಹೆಂಗಸು ನಾನೇ ಹೇಳಿದ್ವಿ ಅಲ್ಲಿ ಇನ್ನೇನು ಇವಳಿಗೆ ಅನ್ನೋದಿದೆಯಲ್ಲ. ಇದು ಇಲ್ಲಿಯೇ ಈ ಗಂಡಸು ಹೆಂಗಸಿನ ದೃಷ್ಟಿಕೋನದ ಬದಲಾವಣೆ ಇರೋದು ಇಲ್ಲೇ. ಹೆಂಗಸಿಗೆ ಇಷ್ಟು ಅಹಂಕಾರ ಇರ್ಬೋದಾ, ಇಲ್ಲ ಯಾಕೆ ಇರಬಾರ್ದು ಅಲ್ಲ. ಅದೇನು ಅಹಂಕಾರ ಅನ್ನೋದು ಗಂಡಸಿಂದೇ ಒಂದು ಇದ ಆಸ್ತಿನ ಇರಬಹುದಲ್ವ, ಯಾಕೆ ಇರಬಾರ್ದು. ಮತ್ತೆ ಎರಡನೇದು, ನಾನು ಹೇಳಿದ್ದೆ ನೀವು ಒಪ್ಪಲಿಲ್ಲ ಅಂದ ತಕ್ಷಣ ಅದನ್ನ ನಾನು ನಿಮ್ಮ ಅಹಂಕಾರ ಅಂತ ಯಾಕೆ ಅಂದ್ಕೋಬೇಕು, ನಾನೇ ಪೆದ್ದ ಇರ್ಬೋದಲ್ವಾ. ಏನಾಗತ್ತೆ ಅಂತಂದ್ರೆ, ವಿ ವಾಕ್ ಅರೌಂಡ್ ವಿತ್ ಎ ಟ್ಯಾಗ್, ವಿ ಥಿಂಕ್ ದಟ್ ಯು ನೋ ವಿಮೆನ್ ಡೋಂಟ್ ವಾಕ್ ಅರೌಂಡ್ ವಿತ್ ಸಚ್ ಟ್ಯಾಗ್ಸ್ ಅಲ್ವಾ. ಇದು ಹಕ್ಕು ಈ ದೃಷ್ಟಿಕೋನ ಎಲ್ಲ ಒಂದು ಕಡೆ ಗೌರವಗಳು ಜಾಸ್ತಿ ಆದ್ರಿಂದ ಪಾತ್ರಗಳ ಅರ್ಥ ಅದು. ಮತ್ತೆ ಇನ್ನೊಂದು ದಡ್ರು ಅಂತ ಯಾವತ್ತು ಅನಿಸಿಲ್ಲ ನನಗೆ ಅವರುಗಳು. ಅಂದ್ರೆ ನನಗೆ ಬುದ್ಧಿ ಇದೆ ಅಂದ್ರೆ ಅವ್ರಿಗೂ ಇದೆ ಅನ್ಸಿದೆ. ದಟ್ಸ್ ಹೌ ಇಟ್ ಈಸ್ ಅಷ್ಟೇ. ಪ್ರಾಬಬ್ಲಿ ದಟ್ ಇಸ್ ವೈ ಯು ನೋ ಒನ್ ಈಸ್ ಇನ್ ಎ ಪೊಸಿಷನ್ ಟು ಅಂಡರ್ಸ್ಟ್ಯಾಂಡ್ ದೀಸ್ ಥಿಂಗ್ಸ್ ಅಂತ ಕಾಣುತ್ತೆ. ಹೌದು, ಈ ಒಂದು ನೀವ್ ಹೇಳಿದ ವಿಷಯ ತಗೊಂಡಾಗ ನಿಮ್ಮ ನಿಮಿತ್ತ ಕೂಡ ಒಂದು ಟೆಕ್ಸ್ಟ್ ಬುಕ್ ಆಗಿ ಇವಾಗ ಒಂದು ಕಾಲೇಜ್ಗೆ ಟೆಕ್ಸ್ಟ್ ಬುಕ್ ಆಗಿದೆ ಅಂತ ಕೂಡ ನೀವು ಒಂದು ಮಾತಿನಲ್ಲಿ ಹೇಳಿದ್ರಿ. ಸೊ ಈ ಒಂದು ಭಾವನೆಗಳು, ಈ ಒಂದು ಸಬ್ಜೆಕ್ಟ್ ಇಷ್ಟ ಆಗಿ ಅದು ಟೆಕ್ಸ್ಟ್ ಬುಕ್ ಆಗಿರದ ಅಥವಾ ಭಾಷೆ ಇಷ್ಟ ಆಗಿ ಟೆಕ್ಸ್ಟ್ ಬುಕ್ ಆಗಿರದ? ಒಂದಿದೆ, ಒಂದು ಭಾಷೆ. ಎರಡನೇದಲ್ಲಿ ಬೇಸಿಕಲಿ ಒಂದು ಓವರ್ ಟೋನ್ ಇದೆ ಅದರಲ್ಲಿ. ನಿಮಿತ್ತ ಕಥೆಯಲ್ಲಿ ಒಂದು ಬೇಸಿಕ್ ಟೋನ್ ಇರೋದೇನು ಅಂತಂದ್ರೆ, ಅಯೋಗ್ಯರಿಗೆ ಆಯಸ್ ಇರಬಾರದು ಅಂತ. ಇಟ್ ಈಸ್ ವಿಶ್ಫುಲ್ ಥಿಂಕಿಂಗ್. ಐ ಆಲ್ವೇಸ್ ಸೇ ಇಟ್ ಈಸ್ ವಿಶ್ಫುಲ್ ಥಿಂಕಿಂಗ್. ಯಾಕೆ ಗೊತ್ತಾ ನಮಗೆ, ನಾನು ಹೇಳ್ತಾ ಇರೋದು ನಮ್ಮಲ್ಲಿ ಮೊದಲಿಂದ ಹೋದವರೆಲ್ಲ ಬಹಳ ಒಳ್ಳೆಯವರೇ ಅನ್ನೋ ಭಾವ ಇದೆ. ಬೇಗ ಹೋದವರೆಲ್ಲ ಬಹಳ ಒಳ್ಳೆಯವರೇ, ಯಾಕಂದ್ರೆ ಅವರು ಕೆಟ್ಟವರು ಅಂತ ಅನ್ನಿಸ್ಕೊಳ್ಳೋ ಹೊರತಿನ ಬದುಕಲಿಲ್ವೇನೋ ಅಂತ ಅಷ್ಟೇ. ಹಾಗಾಗಿ
ದಟ್ ಈಸ್ ಒನ್ ಥಿಂಗ್ ದಟ್ ಅಪ್ಪ ಜೋಕಿಂಗ್ ಜಾಸ್ತಿ ಅಂತಂದ್ರೆ ನಮ್ಮಲ್ಲಿ ರಾಕ್ಷಸರಿಗೆ ಆಯಸ್ಸು ಜಾಸ್ತಿ ದೇವ್ರಿಗೆ ಆಯಸ್ಸು ಕಮ್ಮಿ ಅಂದ್ರೆ ಪುರಾಣಗಳಲ್ಲೂ ಕೂಡ ರಾಕ್ಷಸರಿಗೆ ಜಾಸ್ತಿ ಅಲ್ಲ ನಾನು ರಾಕ್ಷಸರು ದೇವತೆಗಳು ಅನ್ನೋ ಒಂದು ಪಾತ್ರಗಳಾಗಿ ಹೇಳ್ತಾ ಇದ್ದೀನಿ ಒಂದು ಭಾವಗಳಾಗಿ ಎಲ್ಲ ಒಂದು ಕಡೆ ಪೂರ್ತ ನಿಮಿತ್ತ ಕೂತದ್ದು ಎಲ್ಲಿ ಅಂತಂದ್ರೆ ಎಲ್ಲರ ಒಟ್ಟಿಗೆ ಬದುಕುವಂತ ಯೋಗ್ಯತೆ ಇಲ್ಲದವರಿಗೆ ನೀವು ಆಯಸ್ಸು ಕೊಟ್ಟು ಬದುಕಿನ ಎಲ್ಲ ಹಕ್ಕುಗಳನ್ನು ಕೊಟ್ರೆ ನರಳಿಸ್ತಾರೆ ಅಂತ ನಾ ಒಂದು ಹೇಳ್ತೀನಲ್ಲ ಇವಾಗ ನೀವು ಅದೇ ಭಾವಕ್ಕೆ ಬಿದ್ದುಬಿಟ್ರೆ ಸಮಸ್ಯೆ ಇಲ್ಲ ನಾನು ಯಾವುದೋ ತರದ ಬದುಕು ಬದುಕ್ತೀನಿ ಇವಾಗ ಮೈಸೂರಲ್ಲಿ ಇದ್ದಾಗಲೇ ನೋಡಿದ್ದೆ ನಾನು ಒಂದೇನಾಗತ್ತೆ ಅಂತಂದ್ರೆ ಅಲ್ಲಿ ಯಾರೋ ಒಬ್ರು ನನ್ನ ಪರಿಚಯದವರ ಫ್ಯಾಮಿಲಿನಲ್ಲಿ ಅಂತ ಬರೋರವರು ಅದು ತಪ್ಪು ಸರಿ ಅಲ್ಲ ನಾನು ಹೇಳ್ತಾ ಇರೋದು ಆ ಪರಿಚಯದ ಫ್ಯಾಮಿಲಿನವರು ಬರ್ಬೇಕಾದ್ರೆ ಆ ಗಂಡ ಏನ್ ಮಾಡೋರು ಅವರೊಂದು ಟೇಬಲ್ನಲ್ಲಿ ಕಾರ್ಡ್ಸ್ ಆಡ್ತಾ ಕೂತಿರು ಅಂದ್ರೆ ಅಲ್ಲಿ ಕ್ಲಬ್ ಡ್ರಿಂಕ್ಸ್ ಇರುತ್ತೆ ಇನ್ನೊಂದಿರುತ್ತೆ ಎಲ್ಲ ಆಯ್ತು ಅವ್ರದ್ದು ಅದು ಪ್ರಾಬಬ್ಲಿ ದಟ್ ಹೈಯರ್ ಎಕಲಾನ್ ಆಫ್ ಸೊಸೈಟಿ ಅನ್ನೋ ಒಂದು ಪ್ರಶ್ನೆ ಅವ್ರ ವೈಫ್ ಕೂಡ ಬರೋರು ಅವ್ರ ಜೊತೆಗೆ ಅವರು ಇನ್ನೊಂದು ಟೇಬಲ್ ಅಲ್ಲಿ ಅವ್ರು ಆಡ್ತಿದ್ರು ಅಂದ್ರೆ ಅವ್ರ ಗುಂಪಿನ ಫೇರ್ ಅನ್ಫ್ ದೇ ಆರ್ ಎಂಜಾಯಿಂಗ್ ದರ್ ಲೈಫ್ ಅದೊಂದು ಮೂರು ಅಥವಾ ನಾಲ್ಕು ವರ್ಷದ ಹುಡುಗ ಅವರಿಗೆ ಮಗ ಒಬ್ಬ ಇದ್ದ ಅವನ ಮನೆಗೆ ಅವನಿಗೇನೋ ತಟ್ಟೆಲ್ಲ ಏನೋ ಹಾಕೊಂಡು ತಿಂತ ಅದು ಖಾಲಿ ಆದ್ರೆ ಅವ್ನು ಇನ್ಯಾವುದೋ ಒಂದು ಟೇಬಲ್ಗೆ ಹೋಗಿ ಅಲ್ಲಿ ತಟ್ಟೆ ಹಿಡಿಯೋ ದ ಪಾಯಿಂಟ್ ಇಸ್ ಏನಾಗತ್ತೆ ಅಂತಂದ್ರೆ ಓವರ್ ಆಲ್ ಸ್ಟ್ರಕ್ಚರ್ ನೀವು ನೋಡಿದಾಗ ಇದರಲ್ಲಿ ಏನು ತಪ್ಪಿಲ್ಲ ಆದರೆ ಇನ್ನು 20 ವರ್ಷ ಆದ್ಮೇಲೆ ಅದೇ ಕೆಲಸ ಮಾಡಿದ್ರೆ ಏನಾಗತ್ತೆ ತಪ್ಪಾಗುತ್ತೆ ಇದು ಕಣ್ಣಾರೆ ಕಂಡಂತ ನಾನು ಹೇಳ್ತಾ ಇದ್ದೀನಿ ಹಾಗಾಗಿ ಸರಿ ತಪ್ಪು ಅನ್ನೋದನ್ನ ಆಯಾ ಕ್ಷಣದ ಡಿಸಿಷನ್ ತಗೋತಾರೆ ನಾನು ಹೇಳ್ತೀನಿ ಕೇಳಿ ಇಲ್ಲಿ ಡ್ರಿಂಕ್ಸ್ ತಗೋಬಾರ್ದು ತಪ್ಪು ಅಂತ ಒಂದು ಇಲಾಖೆನೇ ನಡೆಸ್ತೀರಿ ಡ್ರಿಂಕ್ಸ್ ಮಾರೋದು ಯಾರು ಅಂದ್ರೆ ಕರ್ನಾಟಕ ಗವರ್ಮೆಂಟ್ ನೀವು ಡ್ರಿಂಕ್ಸ್ ಮಾರಿದ್ರೆ GST ಬರುತ್ತೆ ಅಂತಿದ್ದೀನಿ ಸಮಸ್ಯೆ ಏನಾಗಿದೆ ಇಲ್ಲಿ ಅಂತಂದ್ರೆ ಇದನ್ನ ಯಾವ್ದನ್ನ ಯಾರಿಗ ಬೋಧಿಸ್ತೀರಿ ನೀವು ನಮ್ಮನೆ ಮಕ್ಕಳು ಕುಡಿಯೋದು ಬೇಡ ಅಂತೀವಿ ಅಲ್ವಾ ಫೈನಲ್ ಆಗಿ ಪರ್ಪಸ್ ಅಲ್ಲಿಗೆ ಬರಬೇಕು ಅಂದ್ರೆ ನನ್ನ ನಾಟಕ ಏನಾಗಬೇಕು ಅಂತಂದ್ರೆ ಬಂದು ನೋಡ್ತಾ ಇರೋ ಎಲ್ಲ ಸ್ಪೆಕ್ಟೇಟರ್ಗೂ ಅವರ ಮನೆಯವರು ಏನು ಮಾಡಬಾರದು ಅನ್ನೋದಕ್ಕೆ ಸೀಮಿತವಾಗುತ್ತೆ ಸಮಾಜ ಏನು ಮಾಡಬಾರದು ಹೇಳ್ತಾನೆ ಇಲ್ಲ ನಾನು ನಿಮ್ಮ ಮನೆಯೊಳಗೆ ಏನಾಗಬಾರದು ಅಂತ ನಿಮ್ಮ ಭಾವ ಆಗಿದೆ ಆ ಭಾವವನ್ನ ನಾನು ಬಿಂಬಿಸ್ಲ ಅಲ್ವಾ ಆ ಬೋಧನೆಗೆ ಹೋಗ್ತಾ ಇಲ್ಲ ಇದು ಅಂತ ಹೇಳಿ ಅಂತ ಬಟ್ ಎನಿವೇ ಇಟ್ ಇಸ್ ಗಾನ್ ಆನ್ ನೋಡೋಣ ಇನ್ನೊಂದು ನಾಟಕ ಬರೆದಿದ್ದೇನೆ ಅಫ್ ಕೋರ್ಸ್ ಅದರಲ್ಲಿ ಬಹಳ ಇಂಟ್ರೆಸ್ಟಿಂಗ್ ಆಯ್ತು ಇದೆ ಅಂತ ಹೇಳಿ ಅಲ್ಲೂ ಕೂಡ ಹೆಣ್ಣೊಂದು ಹೇಳ್ತದೆ ಅದು ನಾನು ಪ್ರಕೃತಿ ನೇಚರ್ ನಾನು ನಾನಾಗೆ ಮತ್ತೆ ಬರಬಲ್ಲೆ ಗಿಡದಿಂದ ಕಸಿ ಮಾಡಿ ಇನ್ನೊಂದು ಗಿಡ ಮಾಡಕ್ಕಾಗತ್ತೆ ಇತ್ತೀಚೆಗೆ ಎಲ್ಲ ನೋಡಿದೆ ಎಲೆ ಹೂತ್ರೆ ಬೇರೆ ಬಿಡುತ್ತೆ ಮತ್ತೆ ಗಿಡ ತೆಗಿಬಹುದು ಹಾಗಾಗಿ ದ ಕಾನ್ಸೆಪ್ಟ್ ಆಫ್ ಮ್ಯಾನ್ ಇಸ್ ಮೋರ್ ಲೈಕ್ ಎ ವಾಹಕ ಅಫ್ ಕೋರ್ಸ್ ಮಿತ್ತುಗಳಲ್ಲೂ ಹೇಳ್ತಾರೆ ನಿಮ್ಗೆ ಈ ಪ್ರಕೃತಿ ಹೆಣ್ಣನ್ನು ಸೃಷ್ಟಿಸಿದ್ದು ಹೆಣ್ಣು ಮಿಕ್ಕ ಸೃಷ್ಟಿಗಳನ್ನು ಮಾಡಿದ್ದು ಅದಕ್ಕೆ ಗಂಡು ಸೃಷ್ಟಿಸಿದ್ದು ಹೆಣ್ಣಿನಿಂದ ಗಂಡು ಅಂದ್ರೆ ಪ್ರಕೃತಿ ಹೆಣ್ಣನ್ನು ಸೃಷ್ಟಿ ಹಾಗಾಗಿ ನಾವು ಹೆಣ್ಣನ್ನು ಹತ್ತಿರ ತರ್ತೀವಿ ಇದರಲ್ಲಿ ಆರ್ಗ್ಯುಮೆಂಟ್ ವಿಷಯ ಅಲ್ಲ ಮತ್ತೆ ನಾನು ಹೇಳಿದ್ದೆಲ್ಲ ಏನು ಆಧಾರ ಇದೆ ಅದು ಇದು ಅದೆಲ್ಲ ನಾನು ಮಾತಾಡ್ತಾ ಇರೋದು ಬಟ್ ಬೇಸಿಕಲಿ ಈ ಭಾವ ನನ್ನನ್ನು ಬಹಳ ಕಾಡಿದೆ ಅಂದ್ರೆ ಈ ಭಾವದ ಮೇಲೆ ನನ್ನನ್ನು ವೈಯಕ್ತಿಕವಾಗಿ ಕಾಡದಂತ ಭಾವಗಳಿವೆ ಇಲ್ಲಿ ಒಂದು ಪ್ರಶ್ನೆ ಇದೆ ರವಿ ಅವ್ರು ಕೇಳಿದ್ದಾರೆ ವಾಟ್ ಇಸ್ ಗುಡ್ ಅಕಾರ್ಡಿಂಗ್ ಟು ಯು ಇದು ಪ್ರಜ್ಞೆ ಪ್ರಶ್ನೆ ಅಲ್ವಾ ಪ್ರಜ್ಞೆ ಪ್ರಶ್ನೆ ಅಲ್ವಾ ನಾನು ಹೇಳ್ತಾ ಇರೋದು ಇವಾಗ ಚಿಕ್ಕ ವಯಸ್ಸಲ್ಲಿ 3 ಅಥವಾ 4ನೇ ವಯಸ್ಸಲ್ಲಿ ಕಳ್ಳತನ ಅಂದ್ರೆ ಏನು ಅಂತ ನಿಮ್ಗೆ ಗೊತ್ತಿದ್ಯಾ ಸಾಧ್ಯನೇ ಇಲ್ಲ ಅಲ್ಲ ಆದರೂ ಪರ್ಸಿಂದ 4 ಅಥವಾ 3 ಕಾಸು ತಗೋಬೇಕಾದ್ರೆ ಆಚೆ ಈಚೆ ನೋಡ್ತೀರಾ ಇಲ್ವಾ ನೋಡಲ್ವಾ ನೋಡಿ ಮಕ್ಕಳನ್ನು ಬಿಟ್ಟು ನೋಡಿ ನೋಡ್ತಾರಲ್ವಾ ಅಮ್ಮನಿಗೆ ಗೊತ್ತಾಗದಂಗೆ ತಗೋಬೇಕು ಅಂತ ಯಾರಪ್ಪ ಹೇಳ್ಕೊಟ್ರು ಯಾರು ಹೇಳ್ಕೊಳ್ಳಲ್ಲ ಅದು ಪ್ರಜ್ಞೆಯಲ್ಲಿ ಇದೆ ವಾಟ್ ಈಸ್ ಗುಡ್ ಈಸ್ ದೇರ್ ಇನ್ ಯುವರ್ ಕಾನ್ಶಿಯನ್ಸ್ ಬಿಯಾಂಡ್ ದಟ್ ಇಫ್ ಯು ಆರ್ ಡೂಯಿಂಗ್ ಅಂಡ್ ಸೆಕೆಂಡ್ ಥಿಂಗ್ ಹೇಳ್ತೀನಿ ಕೇಳಿ ಯಾವುದೋ ಒಂದು ಕ್ರಿಯೆ ಮಾಡಬೇಕಾದ್ರೆ
ಇದಕ್ಕೊಂದು ಸಮಜಾಯಿಷಿ ಕೊಡಬೇಕು ಅಂತ ಮೊದಲೇ ಯೋಚನೆ ಮಾಡಬೇಕು ಅಂತ ಅನ್ಸಿದರೆ ನಾವು ತಪ್ಪು ಮಾಡ್ತಾ ಇದ್ದೀವಿ ಅಂತ ನಮಗೆ ಗೊತ್ತಿದೆ. ಗೊತ್ತಿದೆ, ಕರೆಕ್ಟ್. ತಲೆ ಮತ್ತು ಸಮಜಾಯಿಷಿ ಯಾಕೆ ಯೋಚನೆ ಮಾಡುತ್ತೆ ಅಲ್ವಾ? ನಮಗೆ ಸಮಜಾಯಿಷಿ ಅಲ್ಲಿಗೆ ಒಂದು ಕ್ರಿಯೆಗೆ ಮೂಲಭೂತವಾಗಿ ಒಂದು ಭಾವ ತಲೆ ಒಳಗಡೆ ಬರುತ್ತೆ. ಬಂದ ಕೂಡಲೇ ಇದಕ್ಕೊಂದು ಸಮಜಾಯಿಷಿ ಬೇಕು ಅಂತ ನಿಮಗೆ ಅನ್ನಿಸಿದ್ದಾರೆ. ಬಹಳ ಸಣ್ಣ ವಿಷಯ ನಾನು ಹೇಳ್ತೀನಿ. ಮೊದಲನೇ ಸಾರಿ ಲಿಪ್ಸ್ಟಿಕ್ ಹಚ್ಕೊಳ್ಳೋರು ನೋಡಿದ್ದೀನಿ, ಹಚ್ಕೊಂಡು ಆಚೆ ಬರ್ತಾ ಇದ್ದೀನಿ. ಇವತ್ತೊಂದು ಫಂಕ್ಷನ್ ಇತ್ತು, ಇವತ್ತೊಂದು ಫಂಕ್ಷನ್ ಹೋಗ್ಬೇಕು, ಇಲ್ಲ ಕಾಲೇಜ್ ಡೇ, ಇವತ್ತು ಕಾಲೇಜಲ್ಲಿ ಏನಾಗಿದೆ, ಯಾಕೆ ಸಮಜಾಯಿಷಿ ಕೊಡ್ಬೇಕು ಅನ್ನಿಸ್ತಾ ಬೇಕಿಲ್ಲ. ನಾಟ್ ರಿಕ್ವೈರ್ಡ್. ಅದು ತಪ್ಪು ಅಂತ ಹೇಳ್ತಾ ಇಲ್ಲ, ನಾನು ಹೇಳ್ತಾ ಇರೋದು ಅಂದ್ರೆ ಎಲ್ಲೋ ಒಂದು ಕಡೆ ನಮ್ಮ ತಲೆಯಲ್ಲಿ ಯಾವ ಸಮಜಾಯಿಷಿ ಬೇಕಾ ಬೇಡವಾ ಅಂತ ಅನ್ಸುತ್ತಲ್ಲ, ಎಲ್ಲವೂ ತಪ್ಪು ಅಲ್ಲದೆ. ನಾನು ಹೇಳ್ತಾ ಇರೋದು ಏನು, ಕೆಲವು ದೀಸ್ ಆರ್ ಸಮಥಿಂಗ್, ಈ ಗಂಡು ಮಕ್ಕಳು ಮೊದಲನೇದಾಗಿ ಯಾವ್ದೊಂದು ಹೊಸ ತಿರುಸಿಗೆ ಬಂದಾಗ ಹಾಗೆ ಬಿಹೇವ್ ಆಗ್ತಾರೆ, ಹೆಂಗಸರು ಹಾಗೆ ಬಿಹೇವ್ ಆಗ್ತಾರೆ, ಅದೆಲ್ಲ ದೊಡ್ಡ ವಿಷಯಗಳು ಅದು ನಾನು ಹೇಳ್ತಾ ಇರೋದು. ಬಟ್ ಸಾಮಾನ್ಯವಾಗಿ ವಾಟ್ ಈಸ್ ರೈಟ್ ಆರ್ ರಾಂಗ್ ಈಸ್ ನೋನ್, ಪ್ರಜ್ಞೆಯಲ್ಲಿ ಗೊತ್ತಿದೆ. ಗುಡ್ ಆರ್ ಬ್ಯಾಡ್ ಅನ್ನೋದು ಬಹಳ ರಿಲೇಟಿವ್ ಆಗಿ ಕೂತ್ಕೊಳ್ಳುತ್ತೆ. ಸಮಜಾಯಿಷಿ ಯಾವುದಕ್ಕೆ ಕೊಡಬೇಕು ಅಂತ ಅನ್ಸತ್ತ ಮನಸ್ಸಿಗೆ ಅದನ್ನ ಮಾಡೋದನ್ನ ಅವಾಯ್ಡ್ ಮಾಡೋದು ವಾಸಿ ಅಂತ. ಒಂದು ಪ್ರಾಯಶ್ಚಿತ್ತದಲ್ಲಿ ಆಯಾಸ ಹೆಚ್ಚು, ಆಯಾಸ ಹೆಚ್ಚು. ಇನ್ನೊಂದು ಪ್ರಶ್ನೆ ಇದೆ, ಈಗಿನ ಪರಿಸ್ಥಿತಿಯಲ್ಲಿ ಮಕ್ಕಳಿಗೆ ಗುಣಮಟ್ಟದ ಜೀವನ ಶೈಲಿ ಹಾಗೂ ಇತರ ಅಡಚಣೆಗಳ ಮಧ್ಯೆಯೂ ಆದರ್ಶ ಸೂತ್ರಗಳನ್ನು ಅಳವಡಿಸಿಕೊಂಡು ಸಾಗುವ ಪರಿಯ ಬಗ್ಗೆ ನಿಮ್ಮ ಮಾತಿನಲ್ಲಿ ಹೇಳಿ, ಗಿರೀಶ್ ಭಾರದ್ವಾಜ್ ಅವರು ಕೇಳಿದ್ದಾರೆ. ಬಹಳ ಕಾಂಪ್ಲೆಕ್ಸ್ ಆದ ಪ್ರಶ್ನೆ. ಒಂದೇ ಹೇಳ್ತೀನಲ್ಲ, ಮಕ್ಕಳು ನನಗೆ ಗೊತ್ತಿದ್ದ ಮಟ್ಟಿಗೆ ಕಲಿಯೋದು ನೋಡಿ, ಕೇಳಿ ಕಲಿಯಲ್ಲ, ನೋಡಿ ಕಲಿತಾರೆ. ಮತ್ತೆ ಬದುಕಿನ ಅವಶ್ಯಕತೆಗಳು ಏನು ಅನ್ನೋದಿದೆಯಲ್ಲ, ಅದು ಸಾಕಷ್ಟಿದೆ. ನಮ್ಮಲ್ಲಿ ನನ್ನ ಪ್ರೊಫೆಷನ್ ಅಲ್ಲಿ ಇದ್ದಾಗ ನೋಡಿದ್ದೀನಿ, ಅಂದ್ರೆ ನನ್ನ ಪ್ರೊಫೆಷನ್ 30 ವರ್ಷದಲ್ಲಿ ಏನಾಯ್ತು ಅಂತಂದ್ರೆ, ನಾವೆಲ್ಲ ಬ್ಯಾಕ್ಗ್ರೌಂಡ್ ಬಡತನದ ಬ್ಯಾಕ್ಗ್ರೌಂಡ್ ಇಂದೇ ಬಂದದ್ದು. ನಂತರ ಬೆಳೆಯುವ ಹೊತ್ತಿಗೆ ಏನಾಯ್ತು, ಈ ಬ್ಯಾಂಗ್ಳೂರ್ ಕ್ಲಬ್, ಸ್ಪೋರ್ಟ್ಸ್ ಕ್ಲಬ್, ಬೋರಿಂಗ್ ಇನ್ಸ್ಟಿಟ್ಯೂಟ್, ಇದರ ಮೆಂಬರ್ಶಿಪ್ಗಳಾದ್ರು. ನಂತರ ಅಷ್ಟೊತ್ತಿಗೆ ಮಕ್ಕಳು ವಯಸ್ಸಿಗೆ ಬರ್ತಾ ಇದ್ರು. ಪ್ರಾಬಬ್ಲಿ ನಾನು ಬಹಳಷ್ಟು ಜನರನ್ನ ಅದನ್ನೇ ಹೇಳ್ಕೊಡೋದು ನೋಡಿದ್ದೀನಿ. ಏನ್ ಹೇಳಿ, ಹೌ ಟು ಹೋಲ್ಡ್ ದ ಸ್ಪೂನ್, ಮತ್ತೆ ಬಟ್ಟೆ ಎಲ್ಲಿ ಹಾಕೋಬೇಕು, ಯಾಕಂದ್ರೆ ನಾವೆಲ್ಲ ಬಂದಿದ್ದು ಬಡತನ ಮನೆಗಳು. ಅರ್ಥ ಆಯ್ತಾ? ಇದನ್ನ ಒಂದು ಸ್ಟೇಟಸ್ ಆಗಿ ತಗೊಂಡು, ಸ್ಟೇಟಸ್ ಆಗಿ ಸ್ಪೂನ್ ಹೇಗೆ ಹಿಡಿದೆ, ಸ್ಪೋರ್ಕ್ ಹೇಗೆ ಹಿಡಿದೆ, ಏಪ್ರಿಲ್ ಅಂದ್ರೆ ಆ ಬಟ್ಟೆ ಕಟ್ಕಣ್ಣ ಬಿಟ್ನ, ಅದು ಯಾವುದು ಸ್ಟೇಟಸ್ ಕೊಡಲ್ಲ. ಅಂದ್ರೆ ಹೊರಗಡೆ ಇಂದ ನೀವು ಏನೇ ಕವಚ ಹಾಕಿದ್ರು ಕೂಡ ಅದು ಮಾಸತ್ತೆ ಬಣ್ಣ, ಒಳಗಿಂದ ಹೂರ್ಣ ಬಲಿತಾ ಬಿಡ್ತಾ ಅದು ಬೇಕಾಗತ್ತೆ. ಒನ್ಲಿ ಥಿಂಗ್ ನನಗನ್ಸೋದೇನು ಅಂತಂದ್ರೆ, ಶಾಲಾ ಕಾಲೇಜುಗಳಲ್ಲಿ ಪುಸ್ತಕಗಳ ಬಗ್ಗೆ ಅಷ್ಟು ಗಮನ ಇಲ್ಲ, ಹಾಗಾಗಿ ಶಾಲೆಯ ಪಠ್ಯ ಬಿಟ್ಟು ಬೇರೆದ್ರ ಬಗ್ಗೆನೂ ಸ್ವಲ್ಪ ಗಮನ ಕೊಡೋದು ವಾಸಿ. ಅಂಡ್ ನಾವೆಲ್ಲರಿಗೂ ಒಂದಿದೆ, ವಾಟ್ ವಿ ಮಿಸ್ಡ್ ಆಸ್ ಕಿಡ್ಸ್ ಅಂತ ನಮಗೆ ಗೊತ್ತಿದೆ ಅಲ್ಲ, ಅಷ್ಟನ್ನ ಅವ್ರು ಕೊಟ್ಬಿಡ್ಬೋದಾ? ಸಿಂಪಲ್, ನಾವು ಏನು ಮಿಸ್ ಮಾಡಿದ್ವಿ ನಮಗೆ ಗೊತ್ತಿದೆ ಅಲ್ಲ, ಅದನ್ನ ಅವ್ರು ಪ್ರೊವೈಡ್ ಮಾಡಬಹುದಾ? ಪುಸ್ತಕ ಓದೋದು ನಾನು ಮುಖ್ಯವಾಗಿ ಹೇಳ್ತಾನೆ. ಮತ್ತೆ ಎರಡನೇದು, ಎಂಗೇಜ್ ಮಾಡೋಷ್ಟು ಪುರ್ಸತಿ ಇಲ್ಲ ನಮಗೆ. ಮೋಸ್ಟ್ ಆಫ್ ದ ಟೈಮ್ ನಾವೇನ್ ಅನ್ಕೋತೀವಿ, ನಾವು ಅವ್ರನ್ನ ಎಂಗೇಜ್ ಮಾಡ್ತಾ ಇದ್ದೀವಿ ಅಂತ ಅಲ್ಲ, ಅವರೊಟ್ಟಿಗಿನ ಬದುಕನ್ನ ನಾವ್ ಎಂಜಾಯ್ ಮಾಡ್ಬೇಕಲ್ಲ. ನಾವು ಅವ್ರನ್ನ ಎಂಗೇಜ್ ಮಾಡ್ಬೇಕ ಅಲ್ಲ, ಸಿದ್ಧಾರ್ ಅವ್ರ ಎಂಜಾಯ್ಮೆಂಟ್ ಅಲ್ಲ. ವೈ ಆರ್ ಯು ಲುಕಿಂಗ್ ಇಟ್ ದಟ್ ವೇ ಅಲ್ವಾ? ವೆರಿ ಡಿಫಿಕಲ್ಟ್ ಟು ಕೀಪ್ ಇಮ್ ಬಿಸಿ. ವೈ ಆರ್ ಯು ಫೈಂಡಿಂಗ್ ಇಟ್ ಡಿಫಿಕಲ್ಟ್ ಟು ಕೀಪ್ ಇಮ್ ಬಿಸಿ? ಯಾ, ತುಂಬಾ ಒಳ್ಳೆ ಮಾತನ್ನು ಹೇಳಿದ್ರಿ. ಹೌದು ಅಲ್ವಾ? ಅಲ್ವಾ, ಇದು ನಮ್ಮ ಎಂಜಾಯ್ಮೆಂಟ್ ಅಲ್ವಾ ಅದು? ಹೌದು, ಹಾಗೆ ಅನ್ಕೊಂಡಾಗ. ಹೌದು, ಒಂದೇ ಒಂದೇ ಹೇಳೋಣ, ಇಟ್ಸ್ ಜಸ್ಟ್ ಎ ಚೇಂಜ್ ಆಫ್ ಔಟ್ಲುಕ್ ಅಷ್ಟೇ ಅಲ್ವಾ? ಕರೆಕ್ಟ್. ಇವಾಗ ನಾನೇ ಹೇಳಿದ್ನಲ್ಲ,
ಯಾವುದೋ ಒಂದು ಸೀರಿಯಲ್ ನಿಂತಾಗ ಆ ತಕ್ಷಣಕ್ಕ ರೋಷ ಇತ್ತು, ಏನ್ ಹೇಳಿ, ಆ ಹೀಗೆ ಹಾಗೆ ಏನೋ ಮಾಡಿದ್ರು ಅದು. ಈಗಲೂ ಮನಸ್ಸಲ್ಲಿ ಅದಿದೆಯಾ ಅಂದ್ರೆ ಇದೆ. ನಾವೆಲ್ಲ ಹೇಳ್ತೀವಲ್ಲ, ನಾನು ಬೈಗಾನ್ಸ್ ಬೇ ಬೈಗಾನ್ಸ್, ಮುಗೀತು ನಾನು ಮರ್ತೆ ಅನ್ನೋದೆಲ್ಲ ಇದೆಯಲ್ಲ, ಇದು ಯಾವ ಮನುಷ್ಯನಿಗೂ ಸಾಧ್ಯವಿಲ್ಲ. ಆದ್ರೆ ಒಂದೇನು ಅಂತಂದ್ರೆ, ಅಷ್ಟೆಲ್ಲ ರೋಷ ದ್ವೇಷ ಅಸಹ್ಯಗಳನ್ನ ನನ್ನೊಳಗಡೆ ತುಂಬಿಕೊಂಡ್ರೆ ನಾನು ಹೊಲಸಾಗ್ತಾ ಹೋಗ್ತೀನಿ ಅಲ್ವಾ. ಮತ್ತೆ ಹಾಗಂತ ಹೇಳಿ ನೀವು ಹೇಗೆ ಅಂತಂದ್ರೆ ಅದೊಂದು ಪಾಠ, ಮುಂದೆ ಹುಷಾರಾಗಿರ್ಬೇಕು. ಕೊನೆ ಬಂದ್ರೆ ಏನಂತಂದ್ರೆ, ಇದೇ ಕೊನೆನ ಅಂದ್ರೆ ಇಷ್ಟೆಲ್ಲ ಘಟನೆಗಳಾದ್ಮೇಲೆ ಹೇಳ್ತೀನಿ ಕೇಳಿ, ಇದು ಯಾವುದು ಕೊನೆ ಅಂದ್ರೆ ಅಲ್ಲ. ಸಿಟಿಂಗ್ ಅಟ್ 68 ಐ ಕ್ಯಾನ್ ಸ್ಟಿಲ್ ಬಿ ಆಕ್ಟಿವ್ ಅಂದ್ಮೇಲೆ ಐ ಆಮ್ ಬ್ಲೆಸ್ಡ್ ಅಲ್ವಾ. 68 ನಾನು ಇಷ್ಟು ಆಕ್ಟಿವ್ ಆಗಿರ್ತೀನಿ ಅಂದ್ರೆ ಆಯ್ತು, ದಿಸ್ ಐ ಹ್ಯಾವ್ ಬಿನ್ ಬ್ಲೆಸ್ಡ್ ವಿತ್ ದಿಸ್ ಅಲ್ವಾ. ಒನ್ಸ್ ಯು ಆರ್ ಬ್ಲೆಸ್ಡ್ ವಿತ್ ಆಲ್ ದಿಸ್, ವಾಟ್ ಇಸ್ ಇಟ್ ದಟ್ ಇಸ್ ವರಿಯಿಂಗ್ ಯು? ಎ ರುಪಿ ಮೋರ್ ಆರ್ ಲೆಸ್ ಇಸ್ ನಾಟ್ ಗೋಯಿಂಗ್ ಟು ಬಿ. ಎಲ್ಲ ಒಂದು ಕಡೆ ಸೋಷಿಯಲಿ ರೆಲೆವೆಂಟ್ ಆದ್ರೆ ವೃದ್ಧಾಪ್ಯ ಒಳ್ಳೇದು. ಈ ವಯಸ್ಸಾದ ಮೇಲೆ ಇಫ್ ಯು ಆರ್ ಸೋಷಿಯಲಿ ರೆಲೆವೆಂಟ್ ಯು ಡೋಂಟ್ ಫೀಲ್ ಓಲ್ಡ್. ಅಂಡ್ ಸೆಕೆಂಡ್ ಥಿಂಗ್ ಲೆಟ್ ಅಸ್ ಬಿ ವೆರಿ ಕ್ಲಿಯರ್, ಆಲ್ ಆಫ್ ಅಸ್ ಆರ್ ಗೋಯಿಂಗ್ ಟು ಡೈ. ಈ ಕ್ಲಾರಿಟಿ ಬಹಳ ಜನಕ್ಕೆ ಇದ್ದಂಗಿಲ್ಲ. ಈಗ ನೀವು ಹೇಳಿದ್ರಿ ಓಲ್ಡ್ ಓಲ್ಡ್ ಏಜ್ ಅಂತ ಹೇಳಿದಾಗ ನೀವು ಹೇಳಿದ್ರಿ ನಾನು ಯಾವಾಗ್ಲೂ ಯಂಗ್ ಅಟ್ ಹಾರ್ಟ್ ಇರಕ್ ಇಷ್ಟಪಡ್ತೀನಿ. ಒಂದು ಭಾಷಣದಲ್ಲಿ ಒಂದು ಸ್ಟೂಡೆಂಟ್ಸ್ ಹತ್ರ ಹೇಳಿದಿರ, ನಾನು ಮಕ್ಕಳ ಜೊತೆ ಇಂಟ್ರಾಕ್ಟ್ ಮಾಡಕ್ ಇಷ್ಟಪಡ್ತೀನಿ ರಾದರ್ ನನ್ನ ವಯಸ್ಕರ ಜೊತೆ ಅಂತ ತುಂಬಾ ಹಾಸ್ಯವಾಗಿ ಹೇಳಿದಿರ. ಬಟ್ ಅದು ಹಾಸ್ಯವಾಗಿ ಹೇಳಿದಿರ, ಅದು ಜೀವನದ ಸತ್ಯ. ಅಲ್ಲಿ ಅಲ್ಲಿ ಮುಖ್ಯ ಆಗೋದು ಏನು ಅಂತಂದ್ರೆ, ನನ್ನ ವಯಸ್ಸಿನವರು ಬಂದವರೆಲ್ಲ ನನ್ನ ಇಂಪ್ರೆಸ್ ಮಾಡಕ್ ಹೊರಡ್ತಾರೆ. ನೀವ್ ಯಾವಾಗ ನನ್ ಇಂಪ್ರೆಸ್ ಮಾಡ್ತೀರಿ? ನಿಮ್ಮ ತಲೆಯಲ್ಲಿ ನನ್ ದೊಡ್ಡ ಮನುಷ್ಯ ಅನ್ಕೊಂಡಿದ್ದೀರಿ ಅಲ್ವಾ? ಇವಾಗ ನಿಮ್ಮ ತಲೆಯಲ್ಲಿ ನಾನ್ ದೊಡ್ಡ ಮನುಷ್ಯ, ಫಸ್ಟ್ ಆಫ್ ಆಲ್ ನನಗೆ ಆ ಭಾವ ಯಾರೋ ನನಗೆ ಕೊಟ್ಟಾಗಲೇ ಅದು ಇರಿಟೇಟ್ ಆಗುತ್ತೆ. ಅಂದ್ರೆ ಯು ಆರ್ ಟ್ರೀಟಿಂಗ್ ಮೇ ಡಿಫರೆಂಟ್ಲಿ. ಐ ಸಿ ಐ ಹ್ಯಾವ್ ಲಿವ್ಡ್ ಎ ವೆರಿ ನಾರ್ಮಲ್ ಲೈಫ್, ನನಗೆ ಸ್ವಲ್ಪ ನಾರ್ಮಲ್ ಆಗಿ ಬದುಕುವ ಆಸೆ ಇದೆ. ನೀವು ನನಗೆ ಆಮೇಲೆ ಏನ್ ಮಾಡ್ತೀರಿ, ನಿಮ್ಗೆ ಯಾವ್ದೋ ಬುದ್ಧಿವಂತಿಕೆ, ದ ವೇ ಯು ವೆಂಟ್ ಅಬೌಟ್ ಇಟ್, ಮತ್ತೆ ನನ್ನ ಎದುರಿಗೆ ಏನೋ ಜೋಕ್ ಮಾಡಿ ನಗ್ಸಕ್ ಟ್ರೈ ಮಾಡೋದು, ಮತ್ತೆ ಯಾವುದೋ ಪುಸ್ತಕ ಏನೋ ಓದಿದ್ದನ್ನು ಹೇಳೋದು, ಅದೆಲ್ಲ ಇದೆಯಲ್ಲ, ಇದು ಶುರು ಆಗತ್ತಲ್ಲ ಸ್ವಲ್ಪ ಕಷ್ಟ ಆಗತ್ತೆ. ಸಾಮಾನ್ಯವಾಗಿ ನನಗನ್ಸುತ್ತೆ ಮನಸ್ಸಿನ ಆಳದಲ್ಲಿ ಎಲ್ಲೋ ಬದುಕಿನಲ್ಲಿ ಸೋತು ಬಿಟ್ಟಿವಿ ಅನ್ನೋದು ಕೂತಾಗ, ನಾವು ವಯಸ್ಸಾದ ಕಾಲದಲ್ಲಿ ಸ್ವಲ್ಪ ಎಕ್ಸ್ಟ್ರಾ ಆಗಿ ಭಾವಗಳನ್ನು ತೋರಿಸ್ತೀವಿ, ಇರಿಟೇಟ್ ಆಗ್ತೀವಿ. ಪೇಚಸ್ ಬರಲಿಲ್ಲ ಅಂತ ರಂಪ ಮಾಡ್ತಾ ಇದ್ರು ಬಸ್ ಸ್ಟ್ಯಾಂಡ್ ಅಲ್ಲಿ. 68-70 ವರ್ಷ ಆದವರು ಬಸ್ ಸ್ಟ್ಯಾಂಡ್ ಗೆ ಬಂದು ಪಿ ಎಚ್ ಎಸ್ ಟೈಮ್, ಅವಾಗ ಪೀಕ್ ಅವರ್ ಸರ್ವಿಸ್ ಅಂತ ಬರೋದು ಬಸ್ಗಳು, ಆ ಟೈಮ್ ಬರಲ್ಲ, ಯಾರಿಗೂ ಬದ್ದಿಲ್ಲ, ಬಿ ಟಿ ಎಂ ಡಿ ಆರ್ ನಡೆಯಿಲ್ಲ, ಅದ್ ಯಾವನ ಒಂದ್ ಮಂತ್ರಿ, ಹಿಂಗೆಲ್ಲ ರಂಪ ಗಲಾಟೆ. ಅಂದ್ರೆ ಅಂತ ಏನಲ್ಲ ವಿಷಯ, ಪ್ರಾಬಬ್ಲಿ ಬದುಕಿನಲ್ಲೆಲ್ಲೋ ಸೋತುವಿ ಅಂತ ಅನ್ಸಿ ಬಿಟ್ರೆ. ಹಾಗಾದ್ರೆ ಸ್ಪಷ್ಟವಾಗಿ ತಿಳ್ಬೇಡ ಬದುಕಿನಲ್ಲಿ ಗೆಲ್ಲೋದು ಅಂದ್ರೆ ಏನು ಅಂತ. ಆರೋಗ್ಯವಾಗಿ ಬದುಕ್ಬಿಟ್ರೆ ಫೈನ್ ಅಲ್ವಾ, ಗೆಲ್ಲೋದು ಸೋಲೋದು ಎಲ್ಲಿದೆ? ಯಾರ ಮುಂದೆ ಕೈ ಚಾಚ್ಲಿಲ್ಲ, ಯಾರ ಮನೆ ಬಾಗಿಲು ತಟ್ಟಲಿಲ್ಲ, ಆರೋಗ್ಯದ ಸಮಸ್ಯೆಗಳೇನಿಲ್ಲ ಅಲ್ವಾ, ಗೆದ್ದ ಹಾಗೆ ಅಲ್ವಾ? ಅದಕ್ಕೇನು ಕಿರೀಟಗಳ ಅವಶ್ಯಕತೆ ಇದೆಯಾ ಬದುಕಿದೆ ಅಂತ ಅಂದ್ರೆ, ಸ್ವಾಭಾವಿಕವಾಗಿ ಬದುಕಿ ಬಿಟ್ರೆ ನೀವು ಗೆದ್ರಿ. ಅಸ್ವಾಭಾವಿಕ ಅಂದ್ರೆ ಇವಾಗ ಹೇಳ್ತೀನಿ ಕೇಳಿ, ನಾಳೆ ಯಾವ್ದೋ ಮದುವೆಗೋ ರಿಸೆಪ್ಷನ್ಗೋ ಯಾವ್ದಕ್ಕೋ ಕರೆದು ಬಿಟ್ರು ನನ್ನ ಅಂದ್ರೆ, ಇಮಿಡಿಯೇಟ್ ಆಗಿ ನನಗೆ ಇವತ್ತು ಬೆಳಗ್ಗೆ ಟೆನ್ಷನ್, ಏನ್ ಹೇಳಿ ಡೈ ಮಾಡಿಸ್ಬೇಕು, ಅವ್ರ ಮುಖದಲ್ಲಿ ಇಲ್ಲೆಲ್ಲ ಒಂದ್ ನಾಲ್ಕು ಗೆರೆ ಕಾಣಿಸ್ತಾ ಇದೆ, ಮಾಡಿಸ್ಬೇಕು ಅಲ್ಲ. ದೇರ್ ಆರ್ ಲಾಟ್ ಆಫ್ ಅದರ್ ಥಿಂಗ್ಸ್. ಇಲ್ಲ ಅಂದ್ರೆ ಸ್ವಾಭಾವಿಕವಾಗಿ ನೀವು ಓಡಾಡಿ ಯಾರೇನು ಅಂತಕೋತಾರೆ? ಮನುಷ್ಯರ ಸಾಮ್ರಾಜ್ಯ, ಎಲ್ಲರೂ ಮನುಷ್ಯರೇ. ಹಾಗಿದಾಗ ಹಾಗೆ ನಾನು ಇದ್ದುಬಿಟ್ರೆ ಆಗತ್ತಲ್ಲ, ನಾರ್ಮಲ್ ಆಗಿ ಹೌದು. ಇಲ್ಲಿ ವಿನಯ್ ಅವ್ರು ಇನ್ನೊಂದು ಕ್ವಶನ್ ಕೇಳ್ತಾರೆ, ನಿಮ್ಮ ಎಲ್ಲಾ ಕೃತಿಗಳಲ್ಲೂ ಹಾಸ್ಯ ಭಾವ ಕಡಿಮೆ ಇರುತ್ತಲ್ಲ ಯಾಕೆ ಅಂತ. ಹಾಸ್ಯ ಭಾವ ಕಮ್ಮಿ ಇರುತ್ತೆ ಅಂತ, ನನಗೆ ನಾಟಕ ಎಂಟರ್ಟೈನ್ಮೆಂಟ್ ಅಂತ ಅನ್ಸಿಲ್ಲ. ಸಾಹಿತ್ಯ ಮತ್ತೆ ನಾಟಕ ಇದೆಯಲ್ಲ, ಎಂಟರ್ಟೈನ್ಮೆಂಟ್ ಅಂತ ಅನ್ಸಿಲ್ಲ ನನಗೆ. ನನಗೆ ನಾನು ಬರೆಯೋದಕ್ಕೆ ಕೂತಾಗ ನನ್ನ ಒಳಗನ್ನ ಬಿಚ್ಕೋತಾ ಇದ್ದೀನಿ. ಬದುಕಿನಲ್ಲಿ ನಾನು ನೋಡಿದ ಆಕ್ರೋಶಗಳಿವೆ,
ಬದುಕಿನಲ್ಲಿ ನಾನು ಹತ್ತಿರದಲ್ಲಿ ಬಹಳ ಘಟನೆಗಳನ್ನು ನೋಡಿದ್ದೇನೆ. ಕಾರಣವೇ ಇಲ್ಲದೆ ಯಾರೋ ಯಾರಿಗೋ ಸಮಸ್ಯೆ ಆದದ್ದು, ಯಾರೋ ಯಾರನ್ನೋ ಬೇಕು ಅಂತ ಹಾಳು ಮಾಡಿದ್ದು, ಯಾರೋ ಹೆಣ್ಣು ಮಕ್ಕಳ ಹೆಸರನ್ನು ಹಾಳು ಮಾಡೋದಕ್ಕೆ ಅಂತಾನೆ ಇನ್ನೇನೋ ಮಾಡಿದ್ದು, ಈ ತರಹದ ಘಟನೆಗಳನ್ನ ಅಂದ್ರೆ ಇಕ್ಕಟ್ಟಿಗೆ ಸಿಕ್ಕಿ ನರಳಿಸಿದ್ದು. ನಾನು ಆ ಕಾಲದಲ್ಲಿ ಹೇಳ್ತೀನಲ್ಲ, ಯಾವುದೋ ಒಂದು ಜಾಯಿಂಟ್ ಫ್ಯಾಮಿಲಿಗೆ, ಒಂದು 8-10 ಜನ ಗಂಡು ಮಕ್ಕಳಿರೋ ಜಾಯಿಂಟ್ ಫ್ಯಾಮಿಲಿಗೆ ನೀವು ಕೊನೆಯ ಸೊಸೆ ಅಂತ ಹೋಗ್ಬಿಟ್ರೆ, ಇರೋ 7 ಜನ ಮೇಲಿನ ಓರ್ಗಿತ್ತರೂ ಕೂಡ ಅತ್ತೆರೆ ನಿಮಗೆ, ಇವ್ರ ಅತ್ತೆ ಇನ್ನು 7 ಅತ್ತೆ ಮೇಲೆ 3 ನಾದಿನಿ, ನಿಮ್ಗೆ 17 ವರ್ಷ ಮದುವೆ ಮಾಡಿ ಕಳಿಸ್ಬಿಟ್ಟಿರ್ತಾರ ಮನೆಗೆ ಅಲ್ವಾ. ಮತ್ತೆ ನಿಮ್ಮ ಒಂದೊಂದು ಸಣ್ಣ 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 ಭಯದ ನಿಟ್ಟುಸಿರಾಗಲಿ ಅಥವಾ ಲುಕ್ ಆಗಲಿ, ಅವ್ರಿಗೆ ಅದು ಎಂಟರ್ಟೈನ್ಮೆಂಟ್ ಆಗ್ತಾ ಇರುತ್ತಲ್ವಾ, ಅನ್ಸಲ್ವಾ ನಿಮ್ಗೆ? ಎಂಟರ್ಟೈನ್ಮೆಂಟ್ ಆಗಿ ನೀವು ತುಟಿ ಅಂಚಿನಲ್ಲಿ ಅದಕ್ಕೊಂದು ಸ್ಮೈಲ್ ಕೊಟ್ಕೊಂಡು ಕೂತಿದ್ದರೆ, ಈ ತರಹದ ಸಣ್ಣ ಸಣ್ಣ ವಿಷಯಗಳು ನನ್ನಲ್ಲಿ ಸಾಕಷ್ಟು ಆಕ್ರೋಶಗಳನ್ನು, ಈ ಆಕ್ರೋಶಗಳು ನನ್ನೊಳಗಡೆ ತುಂಬಿದೆ, ಅದನ್ನ ಬಿಚ್ಚಿಡ್ತಾ ಇದ್ದೀನಿ. ಯಾಕೆ ಅಂತಂದ್ರೆ ನಾನು ಈ ನರಳಾಟಗಳನ್ನು ನೋಡಿದ್ದೀನಿ, ನಿಮಗೆ ಈ ನರಳಾಟಗಳು ಕಾಣಿಸ್ತಾ ಇಲ್ಲ, ದಯವಿಟ್ಟು ಈ ನರಳಾಟಗಳನ್ನು ನೋಡಿ. ನೋಡಿದರೆ ಅಟ್ಲೀಸ್ಟ್ ನಿಮ್ಮ ಮನೆ ಮಕ್ಕಳಿಗೆ ಈ ನರಳಾಟ ಇಲ್ಲದಾಗಲಿ ಅಲ್ವಾ. ಖಂಡಿತ ಎಲ್ಲ ಮುಖ್ಯ ಆಗೋದು ಮನೆಗಳಲ್ಲಿ, ಭಾವಗಳು ಬಹಳ ಮುಖ್ಯ ಆಗಿದೆ, ಭಾವಗಳು ಮುಖ್ಯ ಆಗೋದಿಲ್ವಾ? ಭಾವಗಳೇ ಬಹಳ ಮುಖ್ಯ ಆಗೋದು. ನಮ್ಮಲ್ಲಿ ಬಹಳಷ್ಟು ಕಡೆ ಏನಾಗ್ತಾರೆ, ಅವ್ರ ಯಜಮಾನರು ಮಾತೇ ಆಡೋದಿಲ್ಲ ಅಂತ. ಮಾತೇ ಆಡಲ್ಲ ಅಲ್ಲ, ಅದರ ಮನೆ ಹೆಂಗಸಿಗೆ ಭಯ ಇದೆ, ಇವನ್ ಯಾಕೆ ಮಾತೇ ಆಡ್ತಿಲ್ವೇ ಅಲ್ವಾ, ಏನೋ ಒಂದು ಭಾವ ಏನಿದೆ ತಲೆಯಲ್ಲಿ ಅನ್ನೋ ಪ್ರಶ್ನೆ ಇದೆ ಅಲ್ಲ. ಮೌನದಲ್ಲಿ ಕೊಲ್ಲೋದನ್ನ ಕಂಡಿಲ್ವಾ? ಹಾಗಾಗಿ ಏನಾಗಿದೆ, ಸುತ್ತಲಿನ ಬದುಕಿನಲ್ಲಿ ಸಾಕಷ್ಟು ಕಂಡಿದ್ದೇನೆ. ಸೀರಿಯಲ್ ಪ್ರಪಂಚ ಇರಬಹುದು, ಸಾಹಿತ್ಯದ ಪ್ರಪಂಚ ಇರಬಹುದು, ಪೇಪರ್ಗಳೆಲ್ಲ ತಗೊಳ್ಳಿ, ಕೆಲವರ ಬಗ್ಗೆ ಕೆಟ್ಟ ಕೆಟ್ಟದಾಗೆ ಬರೆದದ್ದಿಲ್ಲವಾ? ಖಂಡಿತ ಹೌದು. ಪರಿಚಯದ ಯಾರೋ ಒಬ್ಬರ ಬಗ್ಗೆ ಬರೆದು ಕೊಟ್ರು, ಅವರ ತಂದೆ ತಾಯಿ ಇಬ್ರು ರೂರಲ್ ಏರಿಯಾದಲ್ಲಿ ಬ್ಯಾಂಕ್ ಅಲ್ಲಿ ಕೆಲಸದಲ್ಲಿದ್ರು. ಈಕೆ ಪಾಪ ಬೆಂಗಳೂರಿನಲ್ಲಿದ್ದಾರೆ, ಪಾಪ ಆಕೆ ಅವರ ಬದುಕು ಬದುಕ್ತಾ ಇದ್ದಾರೆ. ನಿಮಗೆ ಯಾವುದೋ ಕಾರಣಕ್ಕೆ ಅವ್ರ ಆಗ ಬರಲಿಲ್ಲ ಅನ್ನೋದಕ್ಕೋಸ್ಕರ ಅವರ ಬಗ್ಗೆ ನೀವು ಇಲ್ಲ ಸಲ್ಲದ ಗುಮ್ಮಾನೆಗಳನ್ನ ಕಥೆಯಾಗಿ ಹುಟ್ಟಿಸಿ ನ್ಯೂಸ್ ಪೇಪರ್ ಹಾಕ್ಬಿಟ್ಟಿದ್ವಿ. ಹಾಗೆಲ್ಲ ಬರ್ತಾ ಇತ್ತಲ್ಲ ಪತ್ರಿಕೆಗಳು, ನಾವು ಕೊನೆಯ ಪೇಜ್ ತೆಗಿತಾ ಇದ್ದದ್ದೇ ಗಾಸಿಪ್ ಕಾಲಮ್ಗಲ್ವ. ಈ ಫೋಟೋಗಳು ಹಾಕಿ ಹಾಕಿದ್ರು ಇವರು. ಆಕೆ ನನಗ್ ಗೊತ್ತು, ಆಕೆ ಮನೆಯವರು ಗೊತ್ತು, ತಂದೆ ತಾಯಿ ನನಗ್ ಗೊತ್ತು. ಆ ತಂದೆ ತಾಯಿ ಇಬ್ರು ಕೂಡ ಎಲ್ಲೋ ಕೆಲಸ ಮಾಡ್ತಾ ಇದ್ದಾರೆ, ಯಾವುದೋ ಒಂದು ಕಚೇರಿಗಳಲ್ಲಿ ಕೆಲಸ ಮಾಡ್ತಾರೆ. ಅವರುಗಳ ಆಫೀಸ್ ಅಲ್ಲಿ ಅವ್ರಿಗೆ ಎಂತ ಟ್ರೀಟ್ಮೆಂಟ್ ಇರುತ್ತೆ ಲೆಕ್ಕ ಹಾಕೊಳ್ಳಿ ಇಲ್ವಾ? ಹೌದು. ನಾನು ಹೇಳೋದೇನು ಅಂತಂದ್ರೆ ಈ ಈ ತರಹ, ಮತ್ತೆ ಈ ಪತ್ರಿಕೆಯಲ್ಲಿ ಹಾಕದವರೆಲ್ಲ ಬಹಳ ದೊಡ್ಡವರಾದ್ರು, ಅವರ ಐಕಾನ್ಸ್ ಅವರು, ಆದ್ರೆ ಹಾಳು ಮಾಡಿದ್ದು 8 ಜನರು ಅಂತ ನಾ ಹೇಳ್ತೇನೆ ಅಲ್ವಾ. ಕೊನೆಗೆ ನಾವೇನ್ ಅನ್ಬಿಡ್ತೀವಿ ಅಂತಂದ್ರೆ, ಓ ಇಲ್ಲ ಇಲ್ಲ ಪಾಪ ಈ ತರದ್ದೆಲ್ಲ ವೀಕ್ನೆಸ್ಗಳು ಜನರಿಗೆ ಇರುತ್ತೆ ಅಂತ. ಇರಲಿ, ವೀಕ್ನೆಸ್ ನಿಮ್ಮ ಮನೆಯಲ್ಲಿ ಇಟ್ಕೊಳ್ಳಿ, ಅದನ್ನ ಯಾಕೆ ನನ್ನ ಮನೆ ಅಂಗಳಕ್ಕೆ ತಂದು ಹಾಕ್ತೀರಿ ಅಲ್ವಾ, ಅನ್ಸಲ್ವಾ ನಿಮಗೆ? ಈ ಹೊಲಸುಗಳು ನನ್ನ ಬಹಳ ಕಾಡಿವೆ ಅಂದ್ರೆ ಈ ಆಕ್ರೋಶ ಕಾಡಿದೆ. ಹಾಗಾಗಿ ಬರಹಕ್ಕೆ ಕೂತಾಗ ಆ ಆಕ್ರೋಶಗಳ ಬಗ್ಗೆ ಬರೀತೀನಿ, ಆ ನೋವುಗಳ ಬಗ್ಗೆ ಬರೀತೀನಿ, ಬಿಚ್ಚಿಡೋದಕ್ಕೆ ಪ್ರಯತ್ನಿಸ್ತೇನೆ ಅಷ್ಟ ನಾನು ಅಂತ. ಅದೆಲ್ಲದೆ ಬೇರೆ ಇನ್ನೆಂಥದ್ದು ಇಲ್ಲ, ಪ್ರಪಂಚದ ಬಗ್ಗೆ ಆಕ್ರೋಶ ಇಟ್ಕೊಂಡು ಏನ್ ಮಾಡ್ತೀರಿ? ಐ ಡೋಂಟ್ ಥಿಂಕ್ ಯು ನೋ ಐ ಆಮ್ ಸಚ್ ಅನ್ ಇಂಪಾರ್ಟೆಂಟ್ ಮ್ಯಾನ್, ನಾನು ಇಲ್ಲದೆ ಇದ್ರೆ ಈ ಪ್ರಪಂಚ ಪ್ರಳಯ ಆಗತ್ತೆ ಅಂತ ನನಗೇನು ಅನ್ಸಿಲ್ಲ. ಈ ಪ್ರಪಂಚ ಇಲ್ಲದಲ್ಲೇ ಹೋದ್ರೆ ನನಗೆ ಬದುಕಿರಲ್ಲ, ಅದು ಗೊತ್ತಿದೆ ನನಗೆ. ನನ್ನ ಬದುಕಿಗೆ ನನಗೆ ಪ್ರಪಂಚ ಬೇಕೇ ಹೊರತು ಪ್ರಪಂಚಕ್ಕೆ ನಾನು ಬೇಕೇ ಬೇಕು ಏನಿಲ್ಲ. ನನ್ನ ತರದವರು 8 ಕೋಟ್ಯಾಂತರ ಜನ ಬಂದು ಹೋಗಿದಾರೆ, ಮುಂದೆ ಬರ್ತಾರೆ, ಆದ್ರೆ ಇದ್ದಾಗ ಏನು ಮಾಡಿದೆ ಅಂತ. ಸಾಧನೆಯ ಪ್ರಪಂಚ ಅಲ್ಲ ನಾನು ಮಾತಾಡ್ತಾ ಇರೋದು, ಏನೇನು ಸ್ವಾಭಾವಿಕವಾಗಿ ಬದುಕುವಂತ ಜನಗಳನ್ನ ಹುಡ್ಕೊಂಡಂತ. ಸಾಧಕರು ಬೇಡ, ಯಾಕೆ ಬೇಕಿದೆ ಹೇಳಿ ಸಾಧಕರು? ಸ್ವಾಭಾವಿಕವಾಗಿ ಬದುಕಿ ಹೋದ್ರ, ಸಮಸ್ಯೆ ಕೊಡದೆ ಹೋದ್ರ ಸಾಕನ್ಸತ್ತ. ಎನಿವೆ ಮಾತಕ್ಕೆ ಕೂತ ವಿಷಯಕ್ಕೆ, ಮುಂದೆ ನಿಮ್ಮ ಮಂಥನ ಸೀರಿಯಲ್ ನಮಗೆಲ್ಲ ತುಂಬಾ ಜೀವನದ ನೈಜಿಕತೆಯ ಮನ ಮುಟ್ಟುವಂತೆ ತೋರಿಸಿದ್ದೀರಿ. ಸೊ ನಮ್ಮ ಮನಸ್ಸು ಚಿಂತನೆಗೆ ಒಳಪಟ್ಟಿದ್ದೆ, ಮತ್ತಷ್ಟು ಇಂಥ ಧಾರಾವಾಹಿಗಳು ನಿಮ್ಮಿಂದ ಬರಲಿ ಅಂತ ಕೇಳ್ಕೊಳ್ತಾ ಇದ್ದಾರೆ. ಧಾರಾವಾಹಿಗಳು ಕಷ್ಟ. ಈಗ ಏನಾಗತ್ತೆ ಅಂತಂದ್ರೆ, ನಿಮಗೆ ಯಾವ್ಯಾವ ಸಂತೆಯಲ್ಲಿ ಏನೇನ್ ಮಾರಾಟ ಆಗತ್ತೆ ಅಂತ,
ಕಡಲೆಕಾಯಿ ಪರಿಚಯ ಆದ್ರೆ ಬರೀ ಕಡಲೆಕಾಯಿ. ಹಾಸನ ಜಾತ್ರೆ ಹೋದ್ರಕ್ಕಾಗಿಲ್ಲ, ಹಾಸನದ ಜಾತ್ರೆ ಹೋದ್ರೆ ಅಂಟು ಖರ್ಜೂರ ನೊಣ ಕೂತಿರ್ಬೇಕು, ಮಿನಿಮಮ್ 10 ನೊಣ ಕೂತಿರ್ಬೇಕು. ಹಾಗಾಗಿ ಅದೇನಾಗತ್ತೆ, ಒಂದೊಂದು ಜಾತ್ರೆಯ ಸರಕು ಒಂದೊಂದು. ಸದ್ಯದ ಈ ಜಾತ್ರೆಗೆ ಸರಕು ನನ್ನ ಹತ್ರ ಇಲ್ಲ. ಒಂದು ಏನಂದ್ರೆ ಒಂದು ಸೀರಿಯಲ್ ಮಾಡಿ ಇನ್ನೊಂದಷ್ಟು ಹಣ ಮಾಡಬಹುದೇನು ನಾನು ಕೂಡ, ಆದ್ರೆ ಹಣ ಇದೆ ಸಾಕು, ಇದೆ ಸಾಕು ಸಾಕಷ್ಟೆ. ನಿಲ್ಸ್ಕೊಂಡು ಏನ್ ಮಾಡ್ತೀರಿ? ಇದು ಒಂದು ಎಲ್ಲರಿಗೂ ಇನ್ಸ್ಪೈರಿಂಗ್ ಆಗಿದೆ ಸರ್. ನೀವು ಇದಾಗ್ಲೇ ಒಂದು ಮೂರ್ ಸಲ ಹೇಳಿದ್ರಿ, ಹಣ ಇದ್ದಷ್ಟು ಸಾಕು, ಹೆಚ್ಚು ಬೇಡ ಅಂತ. ಇಲ್ಲಿ ಒಂದು ಹೇಳ್ತೀನಿ ಕೇಳಿ, ನಿಮಗೆ ನಿಮ್ಮ ಆಯಸ್ಸಿನಲ್ಲಿ ನಿಮಗೆ ಇಲ್ಲಿಂದ ಹೋಗೋದು ಎಲ್ಲಿವರೆಗೂ ಹೋಗ್ಬೋದು? ಅಮೆರಿಕಾವರೆಗೂ ಹೋಗ್ಬೋದೇನೋ, ಅಥವಾ ಇನ್ನೊಂದು ದೇಶದವರೆಗೂ ಹೋಗ್ಬೋದು, ಇದು ನಿಮಗೆ ಗೊತ್ತಿದೆ. ಚಂದ್ರ ಎಷ್ಟು ದೂರ, ಶುಕ್ರ ಗ್ರಹ ಎಷ್ಟು ದೂರ ಅಂದ್ರೆ ನಿಮಗೆ ಚಂದ್ರ ಶುಕ್ರ ಗ್ರಹ ಎರಡು ಒಂದೇ. ಈಗ ನಾನು ಹೇಳೋದು, ಇವಾಗ ನನ್ನ ಬದುಕಿನ ಅವಶ್ಯಕತೆ ಬಂದು ತಿಂಗಳಿಗೆ 30,000, 40,000, 50,000, ವರ್ಷಕ್ಕೆ ಬಂದು 6,00,000 ಬೇಕಲ್ಲ ಅಲ್ವಾ? ಮತ್ತೆ ಬದುಕಿದ್ರಿ ಎಷ್ಟು ವರ್ಷ ಬದುಕ್ತೀನಿ? 10, 15, 20 ಆಯ್ತು, ಎಷ್ಟು ಬೇಕಾಗ್ತದೆ? ಅಲ್ಲಿಗೆ ಅದನ್ನ ಮೀರಿದ್ದೇನೋ ಇದೆ ಅಂತಂದ್ರೆ, ಅದರ ಮೇಲೆ 10 ರೂಪಾಯಿ ಇದ್ರು ಅಷ್ಟೇ, 100 ಇದ್ರು ಅಷ್ಟೇ, 1,000 ಇದ್ರು ಅಷ್ಟೇ. ಅಂದ್ರೆ ಒಂದ್ ಇದಾದ ಮೇಲೆ ಅಷ್ಟೇ. ಅಂದ್ರೆ ಒಂದ್ ಹೇಳ್ತೀನಿ ಕೇಳಿ, ಬದುಕಿನಲ್ಲಿ ಬಡತನಗಳಿದ್ದು ಅವಶ್ಯಕತೆ ಕಾಡದಾಗ ಪ್ರತಿ ರೂಪಾಯಿಗೂ ಬೆಲೆ ಇರ್ತದೆ. ಆದ್ರೆ ಒಮ್ಮೆ ನೀವು ಯಾವುದೋ ಒಂದು ಸ್ಟೇಜ್ ರೀಚ್ ಆಗಿ ನಿಮಗೆ ರೆಗ್ಯುಲರ್ ಆದಾಯ ಅಂತ ಬರಕ್ ಶುರು ಆದ್ಮೇಲೆ ಪ್ರತಿ ರೂಪಾಯಿಗೂ ಬೆಲೆ ಇದೆ ಅಂತ ಇರಲ್ಲ. ಯಾಕಂತಂದ್ರೆ 10 ರೂಪಾಯಿ ಅವಶ್ಯಕತೆಗಿಂತ 10 ರೂಪಾಯಿ ಜಾಸ್ತಿ ಇದೆ, ಅವಶ್ಯಕತೆಗಿಂತ 100 ರೂಪಾಯಿ ಜಾಸ್ತಿ ಇದೆ, ಎರಡು ಒಂದೇ, 10 ಏನು 100 ಏನು ಹೆಚ್ಚಾಯ್ತು. ಮತ್ತೆ ಮನುಷ್ಯನಿಗೆ ಯಾವಾಗಲಾದ್ರೂ ಹಣ ಹೆಚ್ಚಾಯ್ತು ಅಂತ ಅನ್ಸತ್ತ ಅಂತ ಬಹಳ ಜನ ಕೇಳ್ತಾರೆ. ನಾನು ಹೇಳ್ತೀನಿ ಕೇಳಿ, ಹಣ ನಿಮ್ಮ ಚಟ ಅಲ್ದಲೆ ಹೋದರೆ ಹೆಚ್ಚಾಯ್ತು ಅಂತ ಅನ್ಸುತ್ತೆ. ಆಕ್ಚುಲಿ ಚಟಗಳು ಯಾವತ್ತು ಹೆಚ್ಚಾಯ್ತು ಅಂತ ಅನ್ಸಲ್ಲ. ಅಂದ್ರೆ ಯಾವುದೋ ಒಂದು ಕಾಲದಲ್ಲಿ ಕುಡಿತದ ಅಭ್ಯಾಸಗಳಿದ್ದು ಕುಡಿತದ ಮೇಲೆ ಬಿದ್ದರೆ ಏನು ಕುಡಿದದ್ದು ಹೆಚ್ಚಾಯ್ತು ಅಂತ ಯಾವತ್ತು ಅನ್ಸಲ್ಲ. ಮತ್ತೆ ಒಂದು ಕಾಲದಲ್ಲಿ ಸಿಗರೇಟ್ಗಳು ಸೇರ್ತಾ ಇದ್ದಾಗ ಈಗ ಬಿಟ್ಟೆ, ಯಾಕಂದ್ರೆ ನಾಟಕಗಳು ಮಾಡಬೇಕು, 1.5 ಗಂಟೆ ಸ್ಟೇಜ್ ಮೇಲೆ ಕುಣಿಬೇಕು ಅಂದಾಗ 1.5 ಗಂಟೆ ಎನರ್ಜಿ ಬೇಕು ಅಂದಾಗ, ಹಾಗಾಗಿ ತಾನಾಗೆ ಅದು ಚಟ ಹೋಯ್ತು. ಅವತ್ ಯಾವತ್ತಾರು ನನಗೆ ಅದು ಸೇದಿದ್ದು ಜಾಸ್ತಿ ಆಯ್ತಾ ಅಂತ ಅನ್ಸಿದ್ರೆ ಅನ್ಸಿಲ್ಲ. ಅದು ಹೇಳ್ಕೊಟ್ಟ ಮಾತೇನು ಅಂತಂದ್ರೆ, ಹಾಗೆ ನೋಡಿ ಆರೋಗ್ಯ ಕೂಡ ಅಷ್ಟೇನೆ, ಆರೋಗ್ಯವಾಗಿದ್ರೆ ಖಂಡಿತ ಹೆಚ್ಚಾಯ್ತು ಅಂತ ಅನ್ಸಲ್ಲ. ಅನ್ಸಲ್ಲ ಚಟನೂ ಕೂಡ ಯಾವತ್ತು ಹೆಚ್ಚಾಯ್ತು ಅಂತ ಅನ್ಸಲ್ಲ. ಅದು ಚಟ ಅಲ್ಲದಾಗಿದ್ದು ಹೆಚ್ಚಾಯ್ತು ಅನ್ಸುತ್ತೆ ಅಲ್ವಾ? ತುಂಬಾ ಒಳ್ಳೆ ಮಾತು, ಖಂಡಿತ. ಹಣ ಕೂಡ ಅಷ್ಟೇ ನೋಡಿದ್ದೇನೆ, ಈ ದಿಕ್ಕೂ ನೋಡಿದ್ದೇನೆ, ಆ ದಿಕ್ಕು ನೋಡಿದ್ದೇನೆ. ಹಣಕ್ಕೂ ಅದರದೇ ಆದ ಮಿತಿ ಇದೆ, ಮಿತಿ ಇದೆ. ಇನ್ನೊಂದು ಕ್ವಶನ್ ಅನ್ನ ತಗೋತೀನಿ ಸರ್. ವಾಟ್ಸ್ ಗಾಡ್ ಅಕಾರ್ಡಿಂಗ್ ಟು ಯು ಅಂತ ಸಂಪತ್ ಅಂದ್ರೆ ಅದೊಂದು ಭಾವ ಅಂತ. ಅದರ ಬಗ್ಗೆ ಕೆಲವು ಸ್ಟೇಟ್ಮೆಂಟ್ಸ್ ಇದೆ. ಇಫ್ ದೇರ್ ವರ್ ನಾಟ್ ಟು ಹ್ಯಾವ್ ಇನ್ ಎ ಗಾಡ್, ಮ್ಯಾನ್ ವುಡ್ ಹ್ಯಾವ್ ಕ್ರಿಯೇಟೆಡ್ ಒನ್ ಅಂತ. ಅಂದ್ರೆ ದೇವರು ಅನ್ನೋ ವಸ್ತು ಒಂದು ಇಲ್ಲದಲ್ಲೇ ಹೋಗಿದ್ರೆ ಮನುಷ್ಯ ಒಂದನ್ನು ಸೃಷ್ಟಿಸ್ಕೋತಿದ್ದ. ಈ ಭಾವ ಮನಸ್ಸಿಗೆ ಬೇಕಾ? ಬೇಕು ಅನ್ಸುತ್ತೆ. ಡೆಫಿನೇಷನ್ ಬೇರೆ ಆಗತ್ತೆ. ಯಾಕೆ ಗೊತ್ತಾ? ವೀರಪ್ಪನಿಗೂ ದೇವ್ರು ಇದ್ದಿದ್ದು ಇರ್ಲಿಲ್ವಾ? ನಾವು ವೀರಪ್ಪನ ಡಕಾಯತ ಅಂತ ಕರಿತೀವಿ, ಅರಣ್ಯ ಕಳ್ಳ ಅಂತ ಕರಿತೀವಿ, ಇನ್ನೊಂದು ಕರಿತೀವಿ. ಅವನಿಗೆ ದೇವ್ರಿಲ್ವಾ? ಅವನು ಯಾವ್ದೋ ಮಾರಿ ದೇವಸ್ಥಾನಕ್ಕೆ ಹೋಗಿ ಕೈಮುಗಿದು ಬರ್ತಿತ್ತಲ್ಲ. ವೀರಪ್ಪ ದೇವ್ರಿದ್ದಾರೆ, ಅಸಭ್ಯರಿಗೆ ಹೆಚ್ಚು ದೇವರು ಇರ್ತಾರೆ. ಹಾಗಾದ್ರೆ ಸಭ್ಯರಿಗೆ ನಾನು ಡೆಫಿನೇಷನ್ ಕೇಳ್ಬೇಕಾಗತ್ತೆ ಇವಾಗ. ಸಭ್ಯರಿಗೆ ಪುಣ್ಯ ಕಾರ್ಯಕ್ಕೆ ಅಥವಾ ಸಭ್ಯರಾಗಿ ಮುಂದುವರಿಯೋದಕ್ಕೆ ಒಂದು ಗುರಿಯಾಗಿ ದೇವರು ಬೇಕು, ಅಸಭ್ಯರಿಗೆ ಕಾಯೋದಕ್ಕೆ ದೇವರು ಬೇಕು. ಅದಕ್ಕೆ ನಿಮ್ಮ ಮನಸ್ಸಿನಲ್ಲಿ ನೀವು ಎಷ್ಟು ಪಾಪ ಅಂತ ಅಂದ್ಕೋತೀರೋ ನಿಮ್ಗೆ ಅಷ್ಟು ದೇವರು ಬೇಕಾಗತ್ತೆ.
ಸಾಧ್ಯ ನಾವು ಇವರು ಒಬ್ರಿರ್ಲಿ ಅವರು ಬಂದ್ ಬಿಡ್ಲಿ ಅವ್ರನ್ನ ಬಹಳ ದೊಡ್ಡ ದೇವ್ರ ಅಂತ ಅವರು ಬಂದ್ ಬಿಡ್ಲಿ. ಹಾಗಾಗಿ ನನಗನ್ಸೋದು ಏನು ಅಂದ್ರೆ ಈ ಸಭ್ಯರಿಗೆ ಒಬ್ಬನೇ ದೇವರು, ಅಸಭ್ಯರಿಗೆ ಊರೆಲ್ಲ ದೇವರು ಅವರು. ಮತ್ತೆ ಎರಡನೇದು ಪ್ರಾಯಶ್ಚಿತ್ತಾರ್ಥವಾಗಿ ದೇವರನ್ನು ಹುಡುಕೋದನ್ನು ನಾನು ನಂಬಿಯೇ ಇಲ್ಲ. ಮೀರಿದ ಯಾವುದೋ ಶಕ್ತಿ ಇದೆ ನಮ್ಮ ಬದುಕನ್ನು ಅದು ಕಂಟ್ರೋಲ್ ಮಾಡುತ್ತೆ ಈ ತರಹದ ಯಾವ ಕಾನ್ಸೆಪ್ಟ್ ಅನ್ನು ನಾನು ನಂಬಿಲ್ಲ. ಅಂದ್ರೆ ನನ್ನ ಬದುಕಿನ ಆಗು ಹೋಗುಗಳನ್ನು ಏನೋ ಒಂದು ಕಂಟ್ರೋಲ್ ಮಾಡ್ತಾ ಇದೆ. ಹಾಗೆ ನಾನು ದೇವರಿಗೆ ಕೈ ಮುಗಿದು ಎಕ್ಸಾಮ್ ಓದದಿದೆ, ಆದ್ರೆ ಹಿಂದಿನ ರಾತ್ರಿ ಎಕ್ಸಾಮ್ ಗೆ ಚೆನ್ನಾಗಿ ಓದ್ಕೊಂಡಿದ್ದು. ಅಂದ್ರೆ ಓದದೆ ಹೋಗಿಲ್ಲ ನಾನು, ಆದ್ರೆ ದೇವರಿಗೆ ಕೈ ಮುಗಿದು ಏನೋ ಅದೊಂದು ಭಾವ ಅಷ್ಟೆ. ಬಹಳ ಅನ್ನಿಸ್ತೀವಿ ನಾವು, ಬಹಳ ರ್ಯಾಷನಲ್ ಆಗಿ ಮಾತಾಡ್ತಾ ಇರ್ತೀವಿ, ಆದ್ರೂ ಒಂದೇನಾಗತ್ತೆ ಅಂದ್ರೆ ಯಾವ್ದೋ ಒಂದಿನ ಯಾವ್ದೋ ಮುಖ್ಯವಾದ ಕೆಲಸ ಅಂದ್ರೆ ನಾನು ಯಾವ್ದೋ ಆ ಶರ್ಟ್ ಅನ್ನೇ ಹುಡುಕ್ತೀನಿ, ಯಾಕಂದ್ರೆ ಆ ಶರ್ಟ್ ಹಾಕೊಂಡು ಹೋದಾಗಲೆಲ್ಲ ನನಗೇನೋ ಒಳ್ಳೇದಾಗಿದೆ. ಇದೊಂದು ಭಾವ ಅಷ್ಟೆ, ರ್ಯಾಷನಲ್ ಆದ ಎಕ್ಸ್ಪ್ಲನೇಷನ್ ಇಲ್ಲ. ಆದ್ರೆ ಒಂದನ್ನ ಸ್ಪಷ್ಟವಾಗಿ ಇಟ್ಕೊಳ್ಳೋಣ, ಎಲ್ಲರ ದೇವರಿಗೂ ಅವರವರದ್ದೇ ಡೆಫಿನೇಷನ್. ನಿಮ್ಮ ದೇವರ ಡೆಫಿನೇಷನ್ ಬೇರೆ, ನನ್ನ ದೇವರ ಡೆಫಿನೇಷನ್ ಬೇರೆ. ಆದರೆ ಯಾವುದೋ ಒಂದು ಶಕ್ತಿ ಇತ್ತ ಅಂದ್ರೆ ಆ ಶಕ್ತಿನ ನಾವೇನ್ ಮಾಡ್ತೀವಿ ಅಂದ್ರೆ ನಮ್ಮ ರೂಪದಲ್ಲೇ ಗುರುತಿಸ್ಕೋತೀವಿ. ನಾವು ನಮ್ಮ ರೂಪದಲ್ಲಿ ಗುರುತಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಸ್ಮಾಲ್ ಲೈಕ್ ಎ ಥ್ಯಾಂಕ್ಸ್ ಗಿವಿಂಗ್ ಅಂತ ಅನ್ಬೋದ. ಶಿವರಾಮ್ ಗಾರು ದೇವರಿಲ್ಲ ಅಂದ್ರೆ ಇಲ್ಲ ಅನ್ನೋದು ನನಗೆ ಗೊತ್ತಿಲ್ಲ, ಹಾಗಾಗಿ ನಾನು ಅನಾಸ್ತಿಕ ಅಂತ ಕರ್ಕೊಂಡ್ರು. ಆಸ್ತಿಕನೂ ಅಲ್ಲ, ನಾಸ್ತಿಕನೂ ಅಲ್ಲ, ಅನಾಸ್ತಿಕನೂ ಅಲ್ಲ. ಆದ್ರೆ ಒಂದು ನಮ್ಮ ಬದುಕಿನ ಶಿಸ್ತುಗಳಿಗೆ ಒಂದು ದೇವರ ಅವಶ್ಯಕತೆ ಬಂತು ಅಂದ್ರೆ ಖಂಡಿತ ಒಬ್ಬ ದೇವರನ್ನು ಒಪ್ಕೊಳ್ಳಿ. ಆದರೆ ನಾನು ತಪ್ಪು ಮಾಡ್ತೀನಿ ಕ್ಷಮಿಸೋಕೆ ದೇವರು ಅಂದ್ರೆ ದಯವಿಟ್ಟು ಇಲ್ಲ, ಆ ತರಹದ ದೇವರು ಇಲ್ಲ. ನಮ್ಮಲ್ಲಿ ಬಹಳ ಜನ ಭಿಕ್ಷುಕರೇ, ಕೆಲವರು ಮೆಟ್ಲ ಮೇಲೆ ಕೂತು ಭಿಕ್ಷೆ ಬಿಡ್ತಾರೆ, ಕೆಲವರು ಗರ್ಭಗುಡಿ ಒಳಗಡೆ ನಿಂತ್ಕೊಂಡು ಭಿಕ್ಷೆ ಬಿಡ್ತಾರೆ. ಒಳಗಾದ್ರೂ ದೇವರು ಸಿಕ್ಕಿಯಾನು, ಒಳಗಂತೂ ದೇವರು ಸಿಕ್ಕಲ್ಲ. ನಾನು ಹೇಳ್ತೀನಿ, ಇನ್ಕಮ್ ಟ್ಯಾಕ್ಸ್ ಅಲ್ಲಿ ಇದ್ದಾಗ ನಾ ಒಂದ್ಸರಿ ತಮಾಷೆ ಮಾಡ್ತಿದ್ದೆ. ನಾನು ಶಿವಮೊಗ್ಗದಲ್ಲಿ ಒಂದು ಸರ್ಚ್ಗೆ ಹೋಗಿದ್ದೆ, ಅಲ್ಲಿ ಮೂರು ದಿನ ನಡೀತು ಸರ್ಚು, ಜ್ಯುವೆಲ್ಲರಿ ಕೇಸು. ಮೂರು ದಿನ ಸರ್ಚ್ ಮುಗಿದ ಮೇಲೆ ಆಯ್ತು ಹೊರಡ್ತೀನಿ, ಮೂರು ದಿನ ಅಂದ್ಮೇಲೆ ಹೊರಟೆ. ಅಂಗಡಿ ಓನರು ಸದ್ಯ ಮುಗಿಸಿದ್ನಲ್ಲ ಈ ಪ್ರಾಣಿ ಅಂತ ಹೇಳಿ ಉಸಿರು ಬಿಟ್ರು. ಅವರು ನನಗಂದ್ರು, ಸ್ವಾಮಿ ನಾನು ನಾಳಿದ್ದು ಅನ್ನೋ ತಿರುಪ್ತಿಗೆ ಹೋಗ್ತಾ ಇದ್ದೀನಿ, ಬೆಂಗಳೂರು ಮೇಲೆ ಹೋಗ್ತೀನಿ. ಶಿವಮೊಗ್ಗದಿಂದ ತಿರುಪ್ತಿ ಬೆಂಗಳೂರು ಮೇಲೆ ಹೋಗ್ತಾ ಇದ್ದಿದ್ದು, ಬೆಂಗಳೂರು ಮೇಲೆ ಹೋಗ್ತೀನಿ, ಬನ್ನಿ ನೀವು ಕರ್ಕೊಂಡು ಹೋಗ್ತೀನಿ ಅಂದ್ರು. ನಾನಂದ್ರೆ ಇಲ್ಲ ಬರಲ್ಲ ಅಂದೆ. ಯಾಕೆ ಅಂದ್ರು, ಎರಡು ಕಾರಣ ಅಂತ. ಏನು, ನೀವಲ್ಲಿ ಬರ್ತಿದ್ದಂಗೆ ದೇವರಲ್ಲಿಂದ ಹೊರಟಿರ್ತಾನಲ್ವಾ, ದೇವ್ರಿಗೇನು ಬುದ್ಧಿ ಇಲ್ವಾ ನಿಮ್ಮ, ನೀವಲ್ಲಿ ಹೋದ್ಕೊಳ್ಳೆ ದೇವ್ರು ಹೊರಟಿರ್ತಾನೆ, ಮತ್ ನಾನು ಯಾರನ್ನು ನೋಡ್ಲಿ. ಅಕಸ್ಮಾತ್ ಅವನು ಹೋಗದೆ ಇದ್ರೂ ಕೂಡ ಅವನು ನನಗೆ ಬೈತಾನಲ್ವಾ, ನೀನು ಇವರ ಮನೆ ಸರ್ಚ್ಗೆ ಹೋದೆ ಹಾಗಾಗಿ ಇವರು ನನ್ನ ಹತ್ರ ಬಂದ್ರು, ನಾನು ನಿನ್ನನ್ನು ಸೃಷ್ಟಿಸಿರೋದೇ ಈ ತರ ಜನಗಳನ್ನ ನನ್ನ ಹತ್ರ ಕಳಿಸು ಅಂತ. ನೀನ್ ಯಾಕೆ ಇಲ್ಲಿ ಬಂದ್ರೆ ಟೈಮ್ ವೇಸ್ಟ್ ಮಾಡ್ತೀಯ, ಅದು ನಿನ್ನ ಕೆಲಸ, ಅಲ್ಲಿ ಹೋಗಿ ಮಾಡು, ಇನ್ನಷ್ಟು ಜನ ಇಲ್ಲಿಗೆ ಬರ್ತಾರೆ, ನೀನು ಬಂದ್ರೆ ಟೈಮ್ ವೇಸ್ಟ್ ಅನ್ಲಿಕ್ಕಿಲ್ವ ಅಲ್ಲ. ಅಲ್ಲಿಗೆ ದೈವದ ಭಾವವನ್ನ ವೈಯಕ್ತಿಕ ಬದುಕಿನ ಶಿಸ್ತಿಗೆ ಬೇಕಾಗಿ ಉಳಿಸ್ಕೋಬೇಕಾಗತ್ತೆ ಭಾವನ. ಅದೇನೋ ಕೊಡತ್ತೆ ಅನ್ನೋ ಭಾವ, ಅದು ಕಾಯತ್ತೆ ಅನ್ನೋ ಭಾವ, ಅದು ಬಾಳ ಮಾಡತ್ತೆ ಅನ್ನೋ ಭಾವ, ಇದ್ಯಾವ ಭಾವಗಳು ಬೇಡ. ಯಾರಿಗೋ ಒಬ್ಬರಿಗೆ ನಾನು ಉತ್ತರ ಕೊಡಬೇಕು ಅನ್ನೋದಿದೆಯಲ್ಲ, ಆ ಅಂಕೆ ನನಗೆ ಬೇಕಿತ್ತು. ಈ ಅಂಕೆಗೆ ಆ ಭಾವ ಬೇಕಿದೆ, ಇಲ್ದಿದ್ರೆ ಬೇಕಿಲ್ಲ. ಖಂಡಿತ ಖಂಡಿತ, ನಿಮ್ಮೊಟ್ಟಿಗೆ ಒಂದು ಗಂಟೆ ಇಲ್ಲ ಸರ್, ಆಕ್ಚುಲಿ ಇನ್ನು ಕ್ವಶನ್ ಇದೆ, ಆದ್ರೆ ಒಂದು ಗಂಟೆ ಕಾಲ ಮುಗ್ದು ಹೋಗಿದೆ. ಇನ್ ಎರಡು ಕ್ವಶನ್ ಇದೆ, ನಾನು ಓದ್ಲ ಪರವಾಗಿಲ್ಲ ಅಂತಂದ್ರೆ ಎರಡು ಕ್ವಶನ್. ನನಗೂ ಪ್ರೀತಿ ಇದೆ ಯಾರೋ ಪ್ರಶ್ನೆ ಕೇಳ್ತಾ ಇದ್ದಾರೆ ಅಂದಾಗ. ಇಲ್ಲ ಹೇಳ್ತೀನಿ, ಭ್ರಷ್ಟತೆ ಸುಧಾರಣೆ ಅಧಿಕಾರಿ ಸರಿ ಇರಬೇಕಾ ಅಥವಾ ರಾಜಕಾರಣನ ಅಂತ ಕೇಳ್ತಿದ್ದಾರೆ. ಸಾಕಷ್ಟು ಪ್ರೊಫೆಷನ್ ಹೋಗಿದ್ದಾರೆ, ಬಟ್ ಸ್ಟಿಲ್ ನೀವು ಹೇಳ್ತೀನಿ ಕೇಳಿ. ಇಲ್ಲಿ ನನಗೆ ಇದು ಅಧಿಕಾರ ರಾಜಕಾರಣ ಅನ್ನೋ ಪ್ರಶ್ನೆಗಿಂತ ಜಾಸ್ತಿ, ಪ್ರತಿ ಮನುಷ್ಯನ ಹುಟ್ಟನ್ನು ನೋಡಿ, ಎನಿ ಕ್ರಿಯೇಷನ್ ಇಸ್ ಎ ಕಾನ್ಸೆಪ್ಟ್ ಆಫ್ ಸ್ಟ್ರಗಲ್ ಫಾರ್ ಎಕ್ಸಿಸ್ಟೆನ್ಸ್ ಅಂಡ್ ಸರ್ವೈವಲ್ ಆಫ್ ದ ಫಿಟೆಸ್ಟ್.
ಅಂದ್ರೆ ಯಾವುದೋ ಒಂದು ಚೆನ್ನಾಗಿರೋದು ಕಂಡುಕೊಳ್ಳೆ ತಗೋಬೇಕು ಅನ್ನೋದಿದೆಯಲ್ಲ, ಇದು ಸ್ವಾಭಾವಿಕವಾಗಿ ಮನುಷ್ಯನಲ್ಲಿ ಮೂಡಿ ಬರುವಂತಹ ಭಾವ ಅಲ್ವಾ. ನಾವು ನಾಗರಿಕರು ಅನ್ನೋ ಕಾರಣಕ್ಕೆ ಒಂದು ಚೌಕಟ್ಟು ಹಾಕೋತೀವಲ್ಲ, ಅಂದ್ರೆ ನೀನ್ ಈ ತರ ಬಿಹೇವ್ ಮಾಡಬೇಡ, ನೀನ್ ನಾಗರಿಕ ಅನ್ನೋದಕ್ಕೆ. ಅಲ್ಲಿಗೆ ಕಾನ್ಸೆಪ್ಟ್ ಆಫ್ ಭ್ರಷ್ಟಾಚಾರ ಅಂತ ಬರೋದು ನಾಗರಿಕತೆಯ ಕಾನ್ಸೆಪ್ಟ್ ಮೇಲೆ. ನಾಗರಿಕತೆ ಅಂದ್ರೆ ಒಂದು ಕಾನೂನು ಬಂತು, ಕಾನೂನು ಬಂದ ಮೇಲೆ ನನ್ನ ಹಕ್ಕು ನಿನ್ನ ಹಕ್ಕು ಅನ್ನೋದು ಬಂತು, ಈ ಹಕ್ಕುಗಳನ್ನ ಕಾಯೋದಕ್ಕೆ ಒಂದಷ್ಟು ಅಧಿಕಾರಗಳು ಬಂದವು, ಅಧಿಕಾರಗಳು ಯಾರಿಗೆ ಬದ್ಧರಾಗಿರ್ಬೇಕು ಬಂತಲ್ವ. ಅಲ್ಲಿಗೆಲ್ಲವೂ ಈ ಚೌಕಟ್ಟು ಮತ್ತೆ ಈ ಕಾನೂನನ್ನ ನಾನು ಗೌರವಿಸ್ತೀನಿ, ನನ್ನ ನಾಗರಿಕ ಅನ್ನೋ ಕಾರಣಕ್ಕಲ್ವ. ಭ್ರಷ್ಟಾಚಾರ ಯಾಕೆ ಹೆಚ್ಚಾಗಿದೆ ಅಂದ್ರೆ ನಾವು ನಾಗರಿಕರು ಅಲ್ಲ, ನಾವು ಅನಾಗರಿಕರು. ಅನಾಗರಿಕರು ಅಂದ್ರೆ ಹುಟ್ಟುತ್ತಾ ನಾವೆಲ್ಲರೂ ಅನಾಗರಿಕರೇ. ಅಂದ್ರೆ ಯಶವಂತ ಚಿತ್ರದ ಒಂದು ಮಾತಿದೆ, ಮನುಷ್ಯನಾಗಿ ಯಾರು ಹುಟ್ಟಲ್ಲ, ಮನುಷ್ಯನಾಗುವ ಎಲ್ಲ ಚೈತನ್ಯವನ್ನು ಇಟ್ಟುಕೊಂಡು ಹುಟ್ಟುತ್ತಾನೆ ಮನುಷ್ಯ. ಅವನ ಆಗಬೇಕು ಬದುಕಬೇಕು ಅಂದ್ರೆ ಹುಟ್ಟಾನೆ ಯಾರು ಮನುಷ್ಯ ಅಲ್ಲ ಅಂತಾರೆ ಅವರು. ಅದು ಎಲ್ಲ ಪ್ರಾಣಿಗಳಾಗಿ ಅದು ಒಂದು ಪ್ರಾಣಿ ಅಲ್ವ. ಆದರೆ ಮನುಷ್ಯನಾಗುವ ಎಲ್ಲ ಚೈತನ್ಯವೂ ಅವನಿಗಿದೆ, ಅವ ಮನುಷ್ಯನಾಗಬೇಕು. ನಮ್ಮಲ್ಲಿ ಭ್ರಷ್ಟಾಚಾರ ಹೋಗಬೇಕು ಅಂದ್ರೆ ರಾಷ್ಟ್ರೀಯತೆಯ ಭಾವ ಬೆಳಿಬೇಕು. ನಾವು ತಮಾಷೆ ಹೇಳ್ತೀನಿ ಕೇಳಿ, ಮೊನ್ನೆ ಏನೋ ಬ್ಯಾಂಕ್ ಆಫೀಸರ್ಸ್ ಹತ್ರ ಮಾತಾಡ್ತೀವಿ ಯಾವ್ದಕ್ಕೂ ಅಂದ್ರೆ, ಇನ್ಕಮ್ ಟ್ಯಾಕ್ಸ್ ಅಲ್ಲಿ ಕೂತ್ಕೊಂಡು ನಾನು ಡೌನ್ ವಿತ್ ಕಂಪ್ಯೂಟರೈಸೇಷನ್ ಅಂತ ಕೂಗ್ದೆ 30 ವರ್ಷದ ಹಿಂದೆ. ಬ್ಯಾಂಕ್ ನವರು ಸೇರಿದ್ರು, ಬ್ಯಾಂಕ್ ಯೂನಿಯನ್ಗಳು 30 ಅಲ್ಲ 40 ವರ್ಷದ ಹಿಂದೆ, ಅವರು ಕೂಡ ಡೌನ್ ವಿತ್ ಕಂಪ್ಯೂಟರೈಸೇಷನ್. ಇವಾಗ ಕಂಪ್ಯೂಟರೈಸೇಷನ್ ಇಲ್ದಲೆ ಇದ್ದಿದ್ರೆ ನಮ್ಮ ಮನೆ ಮಕ್ಕಳೆಲ್ಲ ಅನ್ಎಂಪ್ಲಾಯ್ಡ್ ಆಗಿರೋದು, ಕೆಲಸ ಇರೋದಲ್ವಾ. ದಟ್ ಈಸ್ ಒನ್ ಥಿಂಗ್. ಎರಡನೇ ನೋಡಿ, ಇನ್ಕಮ್ ಟ್ಯಾಕ್ಸ್ ಅಲ್ಲಿ ಇದ್ದಾಗ ನಾವು ಕಾಮ್ರೇಡ್ಸ್, ಡೌನ್ ವಿತ್ ಕ್ಯಾಪಿಟಲಿಸ್ಟ್. ಬ್ಯಾಂಕ್ ಅವರು ಅವರು ಕಾಮ್ರೇಡ್ಸ್, ಡೌನ್ ವಿತ್ ಕ್ಯಾಪಿಟಲಿಸ್ಟ್. ಆದಾಯ ತೆರಿಗೆ ಕಟ್ಟೋದೇ ಕ್ಯಾಪಿಟಲಿಸ್ಟ್. ಅದಕ್ಕೆ ಡೌನ್ ವಿತ್ ಕ್ಯಾಪಿಟಲಿಸ್ಟ್ ಅಂದ್ರೆ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಕ್ಲೋಸ್ ಮಾಡಿ ನನ್ನ ಮನೆ ಕಳಿಸಿ ಅಂತ. ಅಂದ್ರೆ ನನ್ನ ಊಟ ಎಲ್ಲಿಂದ ಬರ್ತಾ ಇದೆ ಅದನ್ನ ಬೇಡ ಅಂತ ನಾನು ಟ್ರೈ ಮಾಡ್ತಿದ್ದೀನಿ. ಅದಕ್ಕೆ ಬುದ್ಧಿ ಇಲ್ಲ ಅಂತ ಅರ್ಥ. ಹಾಗೆ ಬ್ಯಾಂಕ್ ತಗೊಳ್ಳಿ, ಅದ್ ಹೆಂಗೆ ಡೌನ್ ವಿತ್ ಕ್ಯಾಪಿಟಲಿಸ್ಟ್? ಸಾಲ ಯಾರು ತಗೋಬೇಕು? ಯಾರ ಸಾಲ ತಗೊಂಡು ಬಡ್ಡಿ ಕಟ್ಟಬೇಕಲ್ವಾ? ನಿಮ್ಮ ಬ್ಯಾಂಕಿಂಗ್ ವ್ಯವಸ್ಥೆ ನಿಂತಿರೋದೇ ಅದರ ಮೇಲಲ್ವಾ? ನೀವು ಡೌನ್ ವಿತ್ ಕ್ಯಾಪಿಟಲಿಸ್ಟ್ ಅಂತಂದ್ರೆ ಅಲ್ಲಿಗೆ ಇವರೆಲ್ಲ ಮನೆಗೆ ಹೋಗ್ಲಿ ಅಂತ ನನ್ನ ಮನೆಗೆ ಕಳಿಸಿ ಅಂತ ಕೇಳ್ತಾ ಇದ್ದೀನಿ. ಏನಾಗಿದೆ ಒಂದು ಭಾವ ಇಲ್ಲ ಅಂದ್ರೆ ಒಂದು ರಾಷ್ಟ್ರೀಯತೆಯ ಒಂದು ಭಾವ ಇಲ್ಲ. ನೀವು ಒಂದು ಕಾನ್ಸ್ಟಿಟ್ಯೂಷನ್ ಅಂತ ಮಾಡ್ಕೊಂಡ್ರಿ ಅಥವಾ ಅದರ ಪ್ರಕಾರ ಆದದ್ದನ್ನ ಅದರ ಮೂಲಕನೇ ಬದಲಾವಣೆ ಹುಡುಕ್ಬೇಕಲ್ಲ. ನಾವೆಲ್ಲೋ ಒಂದು ಕಡೆ ಕಾನೂನು ಹತ್ಕೊಂಡು ಇಲ್ಲಿ ಟೌನ್ ಹಾಲ್ ಮುಂದೆ ನಿಂತ್ಕೊಂಡು ಕುಕ್ಕೋತೀವಿ ಅಂತಂದ್ರೆ ನೀವು ಕೂಗಿ ಅದೆಲ್ಲ ಸಮಸ್ಯೆ ನಾನು ಹೇಳ್ತಾ ಇರೋದು. ಎಲ್ಲರೂ ಏನ್ ಹೇಳ್ತಾರೆ, ಸ್ಟ್ರೈಕ್ ಮಾಡೋದು ನನ್ನ ಹಕ್ಕು ಅಂತ. ಆಯ್ತು, ಸ್ಟ್ರೈಕ್ ಮಾಡೋದು ನಿಮ್ಗೆ ಹಕ್ಕು, ಆದ್ರೆ ಅದೇ ರಸ್ತೆಯಲ್ಲಿ ನಾನು ಆಫೀಸ್ಗೆ ಹೋಗ್ಬೇಕು, ಅದು ನನ್ನ ಹಕ್ಕಲ್ವಾ? ನನ್ನ ಹಕ್ಕನ್ನ ತಿನ್ಬಹುದಾ? ಅಲ್ಲಿಗೆ ನಾವೇನ್ ತಿಳ್ಕೋಬೇಕು ಅಂದ್ರೆ ಪ್ರತಿಯೊಂದಕ್ಕೂ ಒಂದೊಂದು ವೇದಿಕೆ ಇದೆ. ಆ ವೇದಿಕೆ ಬಿಟ್ಟು ಬೇರೆ ಕಡೆ ನೀವು ಅದನ್ನ ಹೇಳ್ಕೊಂಡು ಹೋಗ್ತಿರಲ್ಲ, ಅಲ್ಲಿಗೆ ಏನಾಗತ್ತೆ, ದುಂಡಾವರ್ತಿ ಮಾಡ್ತಾ ಇದ್ದೀವಿ. ಯಾವಾಗ ದುಂಡಾವರ್ತಿ ಮಾಡ್ತೀವಿ ಹೇಳಿ? ಅನಾಗರಿಕರಾದ ನಾಗರಿಕತೆ. ನಾಗರಿಕತೆ ದುಡ್ಡಾದ ಕಾನ್ಸೆಪ್ಟ್. ನಾಗರಿಕತೆ ಅಂದ್ರೆ ದೇಶ ಅನ್ನೋ ಭಾವ ಬೇಕು, ಅದಿಲ್ಲದೆ ಆಗಲ್ಲ. ಅದೇ ಅದೇ ಇಲ್ಲಿ ಲಲಿತಾ ಅವ್ರು ಕೇಳ್ತಾರೆ, ಈಗಿನ ಜನರೇಷನ್ ಅವ್ರಿಗೆ ನೀವು ಕೊಡುವಂತಹ ಒಂದು ಮಾತು ಏನು, ಸಜೆಷನ್ ಏನು? ಎಲ್ಲ ಜನರೇಷನ್ಗೂ ಒಂದೇ ತರದ ಭಾವವೇ ಇದ್ದದ್ದು, ಮಿತಿಗಳು ಬೇರೆ ಬೇರೆ. ಅಳು ಅದೇ ಉಳಿದಿದೆ, ನಗು ಅಳದೆ ಉಳಿದಿದೆ, ಊಟ ತಿಂಡಿಗಳು ಹಾಗೇನೆ, ದೈಹಿಕ ಕ್ರಿಯೆಗಳೆಲ್ಲ ಅದೇ. ಬದಲಾದದ್ದೇನು? ಯಾವುದಕ್ಕೆ ನಗಬೇಕು ಅದಕ್ಕೆ ನಗತಾ ಇಲ್ಲ, ಯಾವುದಕ್ಕೆ ಅಳಬೇಕು ಅದಕ್ಕೆ ಅಳತಾ ಇಲ್ಲ ಅಲ್ವಾ? ಭಾವ ಇದನ್ನ ಬೆಳೆಸ್ಕೋಬೇಕಾಗತ್ತೆ. ಅಂದರೆ ಯಾವುದಕ್ಕೆ ಹೇಗೆ ಪ್ರತಿಕ್ರಿಯಿಸಬೇಕು ಅನ್ನೋದಿದೆಯಲ್ಲ, ಅಲ್ಲಿ ನಾವು ಕಲಿಬೇಕಾದ ಅದೊಂದೇ ಅಂತ ಕಾಣುತ್ತೆ. ಇತ್ತೀಚೆಗೆ ಹೇಳ್ತೀನಿ ಕೇಳಿ, ಇದರ ಪರ ಅದರ ಪರ ಅಂತಲ್ಲ. ಬಾಂಬೆನಲ್ಲಿ ಆದಂತದ್ದು ಅಂದ್ರೆ, ಇವಾಗ ಅರ್ಣಬ್ ಗೋಸ್ವಾಮಿನೇ ಇಲ್ದೇ ಇರೋ ಕೇಸಲ್ಲಿ ಅರೆಸ್ಟ್ ಮಾಡಿ ಕರ್ಕೊಂಡು ಹೋದ್ರು ಸುಪ್ರೀಂ ಕೋರ್ಟ್ ಹೇಳ್ತು ಇಲ್ವೇ ಇಲ್ಲ ಕೇಸು ಅಂತ. ಇದು ಕೂಡ 8 ದಿನ ಜೈಲಲ್ಲಿ ಇರ್ಬೇಕಾದಂತು ಅಲ್ವಾ? ಅಲ್ಲಿಗೆಲ್ಲೋ ಒಂದ್ ಕಡೆ ಏನ್ ಹೇಳ್ತಿದ್ದೀರಿ ನೋಡಿ, ಏನು ಇಲ್ದೇ ಇದ್ರು 8 ದಿನ ಜೈಲಲ್ಲಿ ಇಡ್ತೀನಿ ನಾನು, ಅದರ ಬಗ್ಗೆ ನನಗೊಂದು ಹೆಮ್ಮೆ ಇದೆ. ಇದು ಹೆಮ್ಮೆ ಪಡೋ ವಿಷಯನ ಅನ್ಸೋಬೇಕಲ್ವಾ? ಮಾಡಬಾರದ್ದು ಮಾಡ್ತಾ ಇದ್ದೀನಿ ಅಂತ ಹೆಮ್ಮೆ ಪಡ್ತಾ ಇದ್ದೀನಿ ಅಂತಂದ್ರೆ ಮಾನಸಿಕವಾಗಿ ನನಗೆ ಸಮಸ್ಯೆ ಇದೆ ಅಂತ ಅರ್ಥ ಅಲ್ವಾ?
ನಾನು ಹೇಳೋದು ಈ ಸಮಸ್ಯೆಗಳನ್ನು ಗುರುತಿಸ್ಕೋತಾ ಹೋದರೆ ಮುಕ್ಕಾಲು ಮೂರು ವರ್ಷ ಕಡೆ ಆಗಿರೋದೇನು ಅಂತಂದ್ರೆ ಈಗಿನ ಜನರೇಷನ್ ಈಗಿನ ಜನರೇಷನ್ ಅಂತ ಹೇಳ್ತಾರೆ. ಈಗಿನ ಜನರೇಷನ್ ಜೊತೆ ನನಗೆ ಬಹಳ ಚೆನ್ನಾಗಿ ಕಮ್ಯುನಿಕೇಶನ್ ಇದೆ, ಬಹಳ ಜನ ಹತ್ರ ಮಾತಾಡ್ತಾರೆ, ಏನು ಸಮಸ್ಯೆ ಇಲ್ಲ. ಸಮಸ್ಯೆ ಇರೋದು ಎಲ್ಲಿ ಅಂತಂದ್ರೆ ನಮ್ಮ ಜನರೇಷನ್ ನಲ್ಲಿ ಸಮಸ್ಯೆ ಇದೆ. ನಮ್ಮ ಜನರೇಷನ್ ನಲ್ಲಿ ಎಲ್ಲೋ ಒಂದು ಕಡೆ ಈ ಸ್ವಾತಂತ್ರ್ಯಕ್ಕೆ ಮೊದಲು ದೇಶ ಅನ್ನೋ ಭಾವ ಇತ್ತು, ಈಗ ಮತ್ತೆ ಎಲ್ಲೋ ಮಳಿತಾ ಇದೆ. ಈ ಮಧ್ಯದ ಜನರೇಷನ್ ಏನು ಅಂದ್ರೆ ಇದೊಂದು ಆಸ್ತಿ ನಾವು ತಿನ್ಬಹುದು ಅಂತ ಬಂದ್ಬಿಡ್ತು. ಎಲ್ಲೋ ಒಂದು ಕಡೆ ಅದು ಬಂದಿದೆ. ಅದು ಪ್ರಾಬ್ಲಮ್, ಅದು ಹೋದ್ರೆ ಸರಿ ಹೋಗ್ತದೆ. ಮತ್ತೆ ಆಯಾ ಜನರೇಷನ್ ಅದರ ದಾರಿ ಹುಡುಕೊಳ್ಳುತ್ತೆ ಹುಡುಕೊಳ್ಳುತ್ತೆ. ನಾವು ಗೈಡ್ ಮಾಡ್ತೀವಿ ಅಂತೀವಲ್ಲ, ಎಲ್ಲ ಬೆದ್ದು ನೀವೇನಾದ್ರು ಮೆನು ಕಾರ್ಡ್ ಡಿಸೈಡ್ ಮಾಡಬಹುದು, ಅಡಿಗೆ ಮಾಡಿ ಇಡಬಹುದು, ಅವಕ್ಕೆ ರುಚಿಯಾದ ನಾವು ತಿಂತೇವೆ, ಅದೇನ್ ಸಮಸ್ಯೆ. ಮತ್ತೆ ಹುಟ್ಟತಾನೆ ಯಾರು ಹಾಳಾಗಿ ಹುಟ್ಟಿಲ್ಲ, ನೇಚರ್ ಯಾರನ್ನು ಹಾಳಾಗಲಿ ಅಂತ ಯಾರನ್ನು ಹುಟ್ಟಾಕಿಲ್ಲ, ಅದು ಹಾಳಾಗಲಿ ಅಂತ ಯಾರು ಹುಟ್ಟಿಲ್ಲ. ನಮಗೆಲ್ಲ ಒಂದು ಕಡೆ ಅದನ್ನ ಹ್ಯಾಂಡಲ್ ಮಾಡೋದಕ್ಕೆ ನಮಗೆ ದೇರ್ ಇಸ್ ಸಮಥಿಂಗ್ ವಾಂಟಿಂಗ್ ಇನ್ ಅಸ್ ಅಂತ ಅನಿಸ್ತಾರೆ. ಒಂದಪ್ಪ ಈ ರಿಯಾಲಿಟಿ ಪ್ರೋಗ್ರಾಮ್ ನೋಡಿದಾಗಲೆಲ್ಲ ಅವರು ಓಹೋ ಗೆದ್ದಂಗೆ ನೆಲಕ್ಕೆ ನಮಸ್ಕಾರ ಮಾಡೋದು ಇದೆಲ್ಲ ನೋಡಿದಾಗ ಅಲೆಕ್ಸಾಂಡರ್ ಕೂಡ ಹಾಗೆ ನಮಸ್ಕಾರ ಮಾಡ್ತಿದ್ದ ಅಲ್ವಾ ಅನುಮಾನ ಬರುತ್ತೆ. ನಾವೇನ್ ಮಾಡಿದ್ವಿ ಅರ್ಥ ಬರ್ತಾ ಏನ್ ಮಾಡಿದ್ವಿ, ಪ್ರತಿಯೊಂದನ್ನು ಸಾಧನೆ ಮಾಡ್ಬಿಟ್ಟಿದ್ದೀವಿ. ಏನ್ ಹೇಳಿ, ರಂಗೋಲಿ ಇಟ್ಟರು ಒಂದು ಸಾಧನೆ ಆಗ, ಅಯ್ಯೋ ನೀವ್ ಉಸಿರಾಡಿದ್ರೆ ಸಾಧನೆ ಅಂತ ನಾಳೆ ಶುರು ಮಾಡ್ಬಿಟ್ರೆ ಹೆಂಗೆ ಅಂತ. ಸಮಸ್ಯೆ ಅಂದ್ರೆ ಕೆಲವು ಸ್ವಾಭಾವಿಕವಾದ ವಿಷಯಗಳನ್ನ ನಾವು ಸಾಧನೆ ಅಂತ ತಗೊಳ್ತಾ ಇದೀವಲ್ಲ, ಇಲ್ಲ ಅಂತ ಕಾಣತ್ತೆ, ಅವಶ್ಯಕತೆ ಇಲ್ಲ ಅಂತ ಕಾಣತ್ತಲ್ಲ. ಇವಾಗ ನಿಮಗೆ ಒಂದು ಬರುತ್ತೆ, ನಮಗೆ ಇನ್ನೊಂದು ಬರುತ್ತೆ, ಇನ್ನೊಬ್ಬರಿಗೆ ಇನ್ನೊಂದು ಬರುತ್ತೆ ಅದರಲ್ಲಿ. ಆದರೆ ಇದರಿಂದ ಸುತ್ತಲಿನ ಜನಕ್ಕೆ ಏನಾದರೂ ಪ್ರಯೋಜನ ಆದರೆ ನಾ ಸಾಧನೆ ಅಂತ ಕರಿಬಹುದು. ನನ್ನ ಹೊಟ್ಟೆ ಪಾಡಿಗೆ ಮಾಡ್ಕೊಂಡಿದ್ದಲ್ಲ ಸಾಧನೆ ಆಗತ್ತ, ಇಲ್ಲ ಖಂಡಿತ ಇಲ್ಲ, ಖಂಡಿತ ಇಲ್ಲ. ಇಲ್ಲಿ ಇನ್ನೊಂದ್ ಪ್ರಶ್ನೆ ಇದೆ, ನೀವು ಆಗ್ಲೇ ಅದಕ್ಕೆ ಉತ್ತರ ಕೊಟ್ಟಿದ್ದೀರಾ. ನಿಮ್ಮ ಈ ಒಂದ್ ನಿಮಿಷ, ಸ್ವಾರ್ಥದಿಂದ ನಿಮ್ಮ ಇಡೀ ಬದುಕೇ ಸ್ವಾರ್ಥದಿಂದ ಕೂಡಿದೆ ಎಂಬ ಭಾವ ಮೂಡುತ್ತದೆ ನಿಮ್ಮ ಗತಿ ಮತ್ತು ನಿಮಿತ್ತ ನಾಟಕಗಳನ್ನ ನೋಡಿದರೆ. ಆದರೆ ನಿಮ್ಮ ಪ್ರಕಾರ ಮನುಕುಲದಲ್ಲಿ ಶೇಕಡಾವಾರು ಅಂತಹ ನಾಟಕಗಳು ವಾಸ್ತವಕ್ಕೆ ಎಷ್ಟು ಹತ್ತಿರ ಅಂತ ಕೇಳಿದರೆ ನೀವು ಅದಕ್ಕೆ ಈಗಾಗಲೇ ಉತ್ತರ ಕೊಟ್ರಿ. ವಾಸ್ತವದ ನೆಲೆಗಟ್ಟಿನಿಂದ ಆಚೆಗೆ ಆ ನಾಟಕಗಳು ಬಂದೇ ಇಲ್ಲ, ಅದು ವಾಸ್ತವದ ನೆಲೆಗಟ್ಟಿನಲ್ಲಿ ಇದ್ದದ್ದರಿಂದಲೇ ಅಷ್ಟು ಜನ ಅದನ್ನು ನೋಡ್ತಾರೆ. ಮತ್ತೆ ಎರಡನೇದು, ಬದುಕು ಸ್ವಾರ್ಥದಿಂದಲೇ ತುಂಬಿದೆಯಾ ಅಂತ ನೀವು ಕೇಳಿದರೆ ನಾನು ಹೌದು ಅಂತ ಘಂಟಾಘೋಷವಾಗಿ ಹೇಳ್ತೇನೆ. ಯಾರಾದ್ರೂ ಇಲ್ಲ ಅಂತ ಹೇಳಿದರೆ ಅಷ್ಟೊಂದು ನಾಟಕ ಅವರು ಕಲ್ತಿದ್ದಾರೆ ಅಂತ ಅನ್ಸುತ್ತೆ ಅಷ್ಟೇ ಹೊರತು, ನಾನು ವೇದಿಕೆ ಮೇಲೆ ಮಾತ್ರ ನಾಟಕ ಮಾಡ್ತೇನೆ, ಹೊರಗೆ ಮಾಡೋದು ಕಮ್ಮಿ. ಸ್ವಾರ್ಥವಿಲ್ಲದೆ ಯಾವ ನಿರ್ಧಾರವೂ ಆಗಲ್ಲ ಪ್ರಪಂಚದಲ್ಲಿ. ಸಣ್ಣ ಸ್ವಾರ್ಥದ ಸೆಲೆ ಬೇಕೇ ಬೇಕೆಲ್ಲರಲ್ಲೂ ಕೂಡ. ಬೆಳಗ್ಗೆ ಮನೆಯಲ್ಲಿ ಒಳ್ಳೆ ಹೊಚ್ಚಿ ನೀವು ಕಾಫಿ ಇಟ್ಟರು ಕೂಡ ಒಂದು ಸಣ್ಣ ಸ್ವಾರ್ಥ ಇದೆ. ಏನು ಅಂದ್ರೆ ನಾವು ಕುಡಿಯೋ ಕಾಫಿನೂ ಇರಬಹುದು, ಇನ್ನೊಂದು ಮಿಕ್ಕವರೇನೋ ಎದ್ದು ಕೂಗಾಡಿ ಈ ಅರ್ಧ ಗಂಟೆ ನಂದು ಹಾಳು ಮಾಡೋದು ಬೇಡ ಅನ್ನೋ ಸ್ವಾರ್ಥವಾದ್ರೂ ಇತ್ತು. ಹಾಗಾಗಿ ಸ್ವಾರ್ಥ ಅನ್ನೋದು ತಪ್ಪು ಅನ್ನೋ ಭಾವದಲ್ಲಿ ಯಾಕೆ ನೋಡ್ತೀವಿ ಅಂತಾನೆ ಗೊತ್ತಾಗಲ್ಲ. ಸ್ವಾರ್ಥ ತಪ್ಪ ಅಲ್ಲ, ಸ್ವಾರ್ಥ ತಪ್ಪ ಇಲ್ಲ, ಸ್ವಾಭಾವಿಕ ಗುಣ ಅಲ್ಲ, ನನ್ನನ್ನು ನಾನು ಪ್ರೀತಿಸ್ತೇನೆ. ಆಯ್ತು, ಫಿಸಿಯಾಲಜಿಕಲಿ ಏನ್ ಹೇಳ್ತಾರೆ ಡಾಕ್ಟರ್, ನಿಮ್ಮ ದೇಹದ ಒಳಗಡೆ ನಿಮ್ಮದಲ್ಲದ ಪರಕೀಯ ವಸ್ತು ಬಂದರೆ ದೇಹ ಹೆಂಗ್ ರಿಯಾಕ್ಟ್ ಮಾಡತ್ ಹೇಳಿ, ಅದನ್ನ ಆಚೆಗೆ ಹಾಕೋದಕ್ಕೆ ರಿಯಾಕ್ಟ್ ಮಾಡುತ್ತೆ. ಅಲ್ಲಿಗೆ ದೇಹಕ್ಕೆ ಸ್ವಾರ್ಥ ಅಲ್ವಾ ಅಲ್ಲ, ಒಳಗಿಂದ ಕರುಳು ಹೃದಯ ಇನ್ನೆಷ್ಟೋ ಬ್ಯಾಕ್ಟೀರಿಯಾನ ಅದು ಇಟ್ಕೊಂಡಿದ್ದೆ, ಇನ್ನೊಂದ್ ನಾಲ್ಕು ಬ್ಯಾಕ್ಟೀರಿಯಾ ಇಟ್ಕೊಳ್ಳೋದಿಲ್ಲ. ಪ್ರಕೃತಿ ಕೂಡ ನಿಮ್ಮ ಭಾವದಲ್ಲಿ ನೀ ಮತ್ತೆ ಎರಡನೇದು ಹೇಳ್ತೀನಿ, ಈ ಸ್ವಾರ್ಥ ಅನ್ನೋ ಪದವನ್ನ ನಾವು ತಾನೇ ಇಡ್ತಾ ಇರೋದು ಅಲ್ವಾ, ಸ್ವಾಭಾವಿಕ ಅಂತ ಕರಿಬಹುದಲ್ವಾ ಅದನ್ನ. ಈಗ ಇತ್ತೀಚೆಗೆ ಈ ಕೋವಿಡ್ ಬಂದಾಗ ಯಾರೋ ಒಬ್ಬರನ್ನು ಕೇಳಿದಾಗ ಅವರೊಬ್ರು ಡಾಕ್ಟರ್ ನನಗೆ ಹೇಳಿದ್ರು, ಅಲ್ಲಿವರೆಗೂ ಆ ಥಿಯರಿ ಗೊತ್ತಿರಲಿಲ್ಲ. ಅವ್ರು ಹೇಳಿದ್ದೇನು ಅಂತಂದ್ರೆ, ಈ ಇದು ಬರುತ್ತಲ್ಲ ಯಾವುದೋ ಒಂದು ಕೋವಿಡ್ ತರದ ಯಾವುದೋ ಒಂದು ಬಂತು ಅಂದ್ರೆ
ಅದು ಬದುಕೋದು ನಿಮ್ಮ ಮೇಲೆ. ಅಂದ್ರೆ ನೀವು ಜೀವಂತವಾಗಿರುವ ಹೊತ್ತಿನವೇ ಅದಕ್ಕೆ ಜೀವ. ನೀವು ಸತ್ತೋದ್ರೆ ಸಾಯ್ತಾರೆ, ಯಾಕಂದ್ರೆ ನಿಮ್ಮ ದೇಹದ ಒಳಗೆ ಏನಿದೆ ಅದರ ಮೇಲೆ ಅದಕ್ಕೆ ಜೀವ. ಹಾಗಾಗಿ ಪ್ರಕೃತಿ ಅವನ ಸೃಷ್ಟಿಯೋದು ಹಾಗೆ ಅಂತ ಏನು, ಅವು ನಿಮ್ಮ ಮೇಲೆ ಬಂದ್ರು ಕೂಡ ನಿಮ್ಮೊಳಗೆ ಸೇರ್ಕೊಂಡ್ರು ಕೂಡ ನಿಮ್ಮಿಂದ ಅದಕ್ಕೆ ಊಟ ಇರೋದ್ರಿಂದ ಅದು ನಿಮ್ಮನ್ನ ಕೊಲ್ಲಲ್ವಂತ. ಅದರ ಸಾಯೋದು ಬೇರೆ ಕಾರಣಗಳಿಂದ ಅಂದ್ರೆ ಪ್ರತಿಯೊಂದು ಹೀಗೆಯೇ. ಡಾಕ್ಟರ್ ಹೇಳ್ತಾ ಅದು ಎಕ್ಸ್ಪ್ಲೇನ್ ಮಾಡ್ತಾ ಹಂಗಂದ್ರು. ಬಟ್ ದ ಪಾಯಿಂಟ್ ಇಸ್, ನಾನು ಹೇಳೋದು ಏನು ಅಂತಂದ್ರೆ, ಈ ಸ್ವಾರ್ಥ ಅನ್ನೋ ಪದವನ್ನು ನಾವು ಬಹಳ ಚೀಪ್ ಆಗಿ ಉಪಯೋಗಿಸ್ತೇವೆ. ಇಲ್ಲ, ಎಲ್ಲರೂ ಸ್ವಾರ್ಥಿಗಳೇ. ನನ್ ಯಾರೋ ಕೇಳಿದ್ರು ಸ್ವಲ್ಪ ಡಿಪ್ರೆಷನ್ ಏನು ಅಂತ, ನಾನಂದೆ ಲವ್ ದೈ ಸೆಲ್ಫ್. ನಿಮ್ಮನ್ನು ನೀವು ಡಿಪ್ರೆಷನ್ ಕಮ್ಮಿ ಆಗುತ್ತೆ, ಪ್ರಪಂಚ ಸುಂದರ ಅನ್ಸುತ್ತೆ. ಈ ಮನುಕುಲವೆಲ್ಲ ಸ್ವಾರ್ಥದಲ್ಲಿದೆಯಾ ಹಾಗೆ ಹೇಗೆ ಅಂತ ಕೇಳ್ತಿರಲ್ಲ, ದಯವಿಟ್ಟು ಒಮ್ಮೆ ಒಳಹೊಕ್ಕಳಿ. ಜಗಳ ಆಡಿದ್ದಿಲ್ವಾ, ಆಡಿಲ್ವಾ, ಅಣ್ಣ ತಮ್ಮ ಹೋಗಿದ್ದಿಲ್ವಾ, ಯಾರು ಯಾರು ಬರ್ಕೊಟ್ ಇರೋದ್ರಲ್ಲಿ ಗಲಾಟೆ ಮಾಡದೆ ಹಂಚ್ಕೋತಾರಲ್ಲ, ಅದು ಅದು ಪ್ರಾಬ್ಲಮ್. ಸ್ವಲ್ಪ ವಾಸಿ ದೇವ್ರ ತರ ಅಂತ ಕರಿಬಹುದು. ಎಫ್ ಡಿ ಯಾಕೆ, ಸರ್ಟಿಫಿಕೇಟ್ ಯಾಕಮ್ಮ ಅಲ್ವಾ? ಇಲ್ಲ, ಸ್ವಾರ್ಥ ತಪ್ಪಲ್ಲ. ಆದ್ರೆ ಒಂದೇನು ಅಂತಂದ್ರೆ, ನಿಮ್ಮ ತಗೊಂಡ್ ತಿನ್ನೋ ಒಂಥರ ದಾಶ್ಚಿ ಇರ್ಬಾರ್ದು ನನಗೆ ಅಷ್ಟೇ. ಯಾಕೆ ಬೇಡ? ತುಂಬಾ ತುಂಬಾ ಚೆನ್ನಾಗಿ ಸ್ವಾರ್ಥದ ಬಗ್ಗೆ ಹೀಗೂ ಒಂದು ಆಲೋಚನೆ ಮಾಡಬಹುದು ಅನ್ನೋದು ಚೆನ್ನಾಗಿ ತೋರಿಸ್ಕೊಟ್ರಿ. ಅಲ್ಲ, ಹಾಗಲ್ಲ, ನನಗೆ ನಿಸ್ವಾರ್ಥ ಸೇವೆ ಎಂದು ಬಿಡ್ತಾರೆ ಮಂತ್ರಿಯಾಗಿ. ಅಲ್ಲ ಅಂದ್ರೆ ಏನು, ನೀವು ನಿಸ್ವಾರ್ಥ ಸೇವೆ ಕ್ವಾಲಿಟಿನ ಹಂಗಲ್ಲ, ನೀವು ಬಂದಿರೋದೆ ಅದಕ್ಕಲ್ವಾ? ಸ್ವಾರ್ಥಕ್ಕಾದ್ರೆ ಕಳ್ರಲ್ವಾ ನೀವು? ಇದ್ರ ನಿಸ್ವಾರ್ಥ ಸೇವೆ ಏನು ಬಂದಿದ್ರಿ ಅಂದ್ರೆ, ಅಡಿಗೆ ಮಾಡ್ತಾ ಇರ್ಬೇಕಾದ್ರೆ ಒಂಚೂರು ತೆಗೆದು ಬಾಯಿಗೆ ಹಾಕೊಳ್ಳಿಲ್ಲ ಅಂತಾನ? ಇಲ್ಲ, ಸ್ವಾಭಾವಿಕವಾದ್ದೆಲ್ಲವೂ ಅದೇನೇನೆ ಅಂದ್ರೆ, ನೀವು ಮಂತ್ರಿಯಾಗಿದ್ದು ಕೂತ್ಕೊಂಡು ನಿಸ್ವಾರ್ಥವಾಗಿ ಸೇವೆ ಮಾಡಬೇಕು, ಅದಕ್ಕೆ ಸ್ವಾರ್ಥದ ಸೇವೆ ಮಾಡ್ತೀರಿ ನೀವು ಇಲ್ವಾ? ಇವಾಗ ನನಗೇನಂದ್ರೆ, ಅವರು ಸ್ವಂತ ಅದೇ ಎಷ್ಟೋ ಜನ ಅಂತಾರಲ್ಲ, ಅಂದ್ರೆ ಅವರು ವೈಯಕ್ತಿಕ ಬದುಕನ್ನು ಬದುಕಿಟ್ಟು ಸಾಹಿತ್ಯ ಸೇವೆಗೆ ಏನಿಲ್ಲ. ನಾವುಗಳ ಮನೆಗಳ ಕಟ್ಕೊಂಡಿದೀವಿ, ನಾವುಗಳ ಸಂಪಾದನೆ ಮಾಡೋದ್ ಮಾಡಿದೀವಿ. ಅಂದ್ರೆ ಏನು ಅಂದ್ರೆ, ನಿಮಗಿದ್ದ ಹಸುಗಳ ಹಾಗೆ ನಮಗೂ ಹಸುಗಳಿವೆ. ಸಾಹಿತ್ಯವೂ ಒಂದು ಹಸುವಲ್ವಾ? ಅದ್ರ ಒಂದೇನು ಅಂದ್ರೆ, ಎಲ್ಲಿ ಸಭ್ಯರಾಗಬೇಕು ಅಂದ್ರೆ, ಸಾಹಿತ್ಯ ಅನ್ನೋದು ನನಗೊಂದು ಪಟ್ಟ ಕೊಡುತ್ತೆ. ಈ ಪಟ್ಟನ ಮೆಚ್ಚಿ ಬಹಳ ಜನ ನನ್ನನ್ನು ಹತ್ತಿರಕ್ಕೆ ಬರ್ತಾರೆ. ನಾನು ಅವರನ್ನ ತಪ್ಪಾಗಿ ಉಪಯೋಗಿಸ್ಕೋಬಾರ್ದು. ಹಣದ ವಿಷಯ ಇರ್ಬೋದು, ಇನ್ನೊಂದೇ ವಿಷಯ ಇರ್ಬೋದು, ಭಾವದ ವಿಷಯ ಇರ್ಬೋದು ಅಲ್ವಾ? ಇಲ್ಲಿ ನಾವು ಮನುಷ್ಯರಾಗೋದು ಅಷ್ಟೇ. ಯಾಕಂದ್ರೆ ಯಾವುದೋ ಕಾರಣಕ್ಕೆ ಯಾರೋ ಒಬ್ರು ಪಟ್ಟದಲ್ಲಿ ಇದ್ದೇ ಇರ್ತಾರೆ. ಇವತ್ತು ನಾನಿದ್ದೀನಿ, ನಾಳೆ ಇನ್ನೊಬ್ರು ಇರ್ತಾರಲ್ಲ. ಪಟ್ಟದಲ್ಲಿ ಇದ್ದ ಮೇಲೆ ಸಾಕಷ್ಟು ಜನ ಬಂದೇ ಬರ್ತಾರಲ್ವ? ನನ್ಗೆ ಹೇಳ್ತಾರಲ್ಲ, ನಾನು ಇದ್ರಲ್ಲಿ ಯಾವುದೋ ಉಚ್ಚಿಷ್ಟ ನನ್ನ ನಾಟಕದಲ್ಲಿ ಬರೆದಿದ್ದೆ ಅಂತ ಹೇಳಿ. ವೃತ್ತಿ, ಗುರು ಅನ್ನೋದು ವೃತ್ತಿ ಅಲ್ಲ, ಅದೊಂದು ದೈವ, ದೇವರ ಭಾವ. ದೈವತ್ವಕ್ಕೆ ಗೊತ್ತಾಗ ನಂಬುವವರು ಹೆಚ್ಚು, ನಂಬುವವರು ಹೆಚ್ಚಿದ್ದಾಗ ಏನಾಗತ್ತೆ, ನಾವು ಅವಕಾಶಗಳು ಹೆಚ್ಚು, ಉಪಯೋಗಿಸ್ಕೊಳ್ಳೋದು ಹೆಚ್ಚು ಅಲ್ವಾ? ಮೋಸಕ್ಕೆ ಅವಕಾಶ ಹೆಚ್ಚು, ನಂಬಿಕೆ ಇದೆ ಅಂದ್ರೆ ಮೋಸಕ್ಕೆ ಅವಕಾಶ. ನಮ್ಮಲ್ಲೆಲ್ಲ ಕೆಲವು ಸ್ಟೇಟ್ಮೆಂಟ್ಸ್ ಇದೆ, ಬಹಳ ಕೊಳಕು ಸ್ಟೇಟ್ಮೆಂಟ್ಸ್ ನನ್ನ ಪ್ರಕಾರ. ನಂಬಿದ್ರೆ ಮೋಸ ಮಾಡ್ಬಿಡೋದ ಅಂತ, ನಂಬದೇ ಇದ್ರೆ ಮೋಸ ಮಾಡೋದೇ ಇಲ್ಲ, ನಂಬಿದ್ರೇನೆ ಮೋಸ ಮಾಡಕ್ಕಾಗೋದು. ಮತ್ತೆ ಹಾಗಂತ ಯಾರನ್ನು ನಂಬಲೇಬಾರದ, ನಂಬಿ. ಮತ್ತೆ ಎರಡನೇದು, ಸ್ವಂತ ಅಣ್ಣ ತಮ್ಮನೇ ಹೊಡೆದಾಡೋದ ಸ್ವಂತ ಎಂತದ್ದು ಅಲ್ಲ, ಅವರಿಗೆ ಹಂಚ್ಕೊಳಕಿರೋದಲ್ವಾ? ಅಲ್ಲ, ಹಂಚ್ಕೊಳಕ್ ಅವ್ರಿಗೆ ಆಸ್ತಿ ಇರೋದು, ಅವರೇ ಹೊಡೆದಾಡ್ಬೇಕಂತು. ಹಾಗಾಗಿ ಈ ಒಂದು ಉದಾತ್ತವಾದ ಭಾವಗಳನ್ನ ಆಡಿಕೊಂಡು ಕಳೆದು ಹೋಗೋದು ಬೇಡ. ಒಮ್ಮೆ ಒಳಹೊಕ್ಕು ನೋಡ್ಕೋಣ ಅಷ್ಟೆ. ನಮಗೆಲ್ಲರಿಗೂ ಬೇಕಾದ ಏನಂದ್ರೆ, ಇಟ್ಸ್ ಬಿಟ್ ಆಫ್ ಇಂಟ್ರಾಸ್ಪೆಕ್ಷನ್ ದಟ್ ಇಸ್ ರಿಕ್ವೈರ್ಡ್. ಹೊರಗಿನ ಪ್ರಪಂಚದ ಬಗ್ಗೆ ಜಡ್ಜ್ಮೆಂಟ್ ಅಲ್ಲ ನಾನು ಹೇಳ್ತೇನೆ. ಅಫ್ಕೋರ್ಸ್ ನಾನು ಹೊರಗಿನ ಪ್ರಪಂಚದ ಬಗ್ಗೆ ಜಡ್ಜ್ಮೆಂಟ್ ಅಲ್ಲ ಬರದದ್ದು, ನಾನು ಕಂಡ ಬದುಕುಗಳಲ್ಲಿ ಕಾಡಿದ್ದನ್ನ ಅಲ್ಲಿ ಬಿಚ್ಚಿಟ್ಟಿದ್ದೀನಿ. ಅಂದ್ರೆ ಈ ತರಹ ಎಲ್ಲಾದ್ರೂ ನಿಮ್ಗೆ ಕಂಡರೆ ದಯವಿಟ್ಟು ಆ ತರಹ ಪ್ರತಿಕ್ರಿಯಿಸಬೇಡಿ ಅಲ್ವಾ?
ಅಫ್ಕೋರ್ಸ್ ಇದರ ಬಗ್ಗೆ ಯಾವುದೋ ಒಂದು ಕಡೆ ಲೈನ್ ಬರೆದಿಟ್ಟಿದ್ದೆ ನಾನು ಅಂತ ಹೇಳಿ ಅಂತ ಈ ಸಣ್ಣ ಈ ಮೊಫ್ಸಲ್ ಊರುಗಳಲ್ಲಿ ನೋಡ್ತಾ ಇದ್ದೆ ನಾನು ಅಂತ ಹೇಳಿ ಅಂತ. ಮೊದಲನೇ ಹೆರಿಗೆಗೆ ಹೆಂಡತಿ ಹೋಗ್ಬೇಕಾದ್ರೆ ಗಂಡನು ಹೋಗಿ ಬರ್ತಾನೆ, ಮಗುವಾದಾಗ ಹೋಗಿ ಮಾತಾಡಿಸಿ ಬರ್ತಾನೆ ಎಲ್ಲ ಆಗ್ತದೆ, ಮತ್ತೆ ಕರ್ಕೊಂಡು ಬರ್ತಾನೆ ಜೊತೆಗೆ. ಅದ್ ನೋಡ್ಬೋದು ಎಷ್ಟೋ ಫೋಟೋಗಳಲ್ಲೂ ಕಾಣಿಸ್ತಾರೆ ಅಂದ್ರೆ ಆ ಮಗುನ ಎತ್ಕೊಂಡು ಗಂಡ. ಎರಡನೇ ಹೆರಿಗೆಗೆ ಹೋಗಿ ವಾಪಸ್ ಬರ್ಬೇಕಾದ್ರೆ ಹೆಂಡತಿ ಒಬ್ಳೆ ಬರ್ತಾ ಇರ್ತಾಳೆ, ಹೆಗಲ ಮೇಲೆ ಒಂದು ಹುಡುಗ ನಡೀತಾ ಇರುತ್ತದೆ, ಒಂದು ಪೆಟ್ಟಿಗೆ ಇಟ್ಕೊಳಕ್ಕೆ ಹಿಂದೆ ಅವನು ಹುಡುಕಬೇಕಾಗ್ತದೆ ಅಂತ. ಈ ವ್ಯತ್ಯಾಸ ನನಗೆ ಮಾತ್ರ ಯಾಕೆ ಕಾಣಿಸುತ್ತೆ, ಪ್ರಪಂಚ ಕಾಣಿಸ್ತಾ ಇಲ್ವಾ? ಇದು ನನಗೆ ಕಂಡಿದೆ, ಇದು ದೃಶ್ಯ. ಏನ್ ಬದಲಾಯ್ತು? ಬದಲಾಯ್ತು, ಈ ಬದಲಾವಣೆ ನನಗೆ ಕಾಣಿಸುತ್ತೆ, ಇದು ಕಾಣಿಸುತ್ತೆ. ಹಾಗಾಗಿ ಎಲ್ಲವೂ ತರ್ಕಕ್ಕೆ ನಿಲುಕತ್ತಾಂದ್ರೆ ನಿಲುಕಬಹುದು, ಅದರ ತರ್ಕವು ಒಂದು ಪರ್ಸೆಪ್ಷನ್. ಆ ಪರ್ಸೆಪ್ಷನ್ ಏನಾಗುತ್ತೆ, ಬೇಸು, ಅನುಭವ ಮತ್ತೆ ಓದು ಎರಡೂ ಬೇಕಾಗುತ್ತೆ. ಇನ್ನು 10 ವರ್ಷದ ಮೇಲೆ ಇದೇ ಪ್ರಶ್ನೆಗೆ ನಾನು ಬೇರೆ ಉತ್ತರ ಕೊಡಬಹುದೇನು? ಯಾಕಂತಂದ್ರೆ ನನ್ನ ಅನುಭವವೂ ಬದಲಾಗಬಹುದು, ನನ್ನ ಪರ್ಸೆಪ್ಷನ್ ಬದಲಾಗಬಹುದು. ಬದಲಾಗದೆ ಇದ್ರೆ ನಾನು ಇವತ್ತೇ ಇರೆಲೆವೆಂಟ್ ಆದ ಅಂತ ಅರ್ಥ. ಬದಲಾದ ಮಾತ್ರವೇ ನಾನು ರೆಲೆವೆಂಟ್ ಅಲ್ಲ. ಎನಿವೇ, ಇಟ್ ವಾಸ್ ಅ ನೈಸ್ ಫೀಲಿಂಗ್. 1.5 ಗಂಟೆ ಅದಕ್ಕಿಂತ ಜಾಸ್ತಿ ಮಾತಾಡಬಾರ್ದಂತೆ. ಖಂಡಿತ ಮಾತಾಡಿದ್ದಕ್ಕೆ ಬಹಳ ಸಂತೋಷ ಆಯ್ತು. ಎನಿವೆ ನೋಡಂತ ಮತ್ತೆ ಸಿಕ್ಕಣ. ಖಂಡಿತ, ಥ್ಯಾಂಕ್ ಯು, ಥ್ಯಾಂಕ್ ಯು. ಸಾಕಷ್ಟು ವಿಚಾರಗಳನ್ನ ತಿಳ್ಕೊಂಡಿದ್ದೀರಾ. ನಾನು ಮತ್ತೇನು ಮಾತಾಡೋ ಅಷ್ಟಿಲ್ಲ ಅಂತ ಅನ್ಕೊಳ್ತೀನಿ. ವಿಚಾರ ಮಾಡಿ, ಅವರ ನಾಟಕಗಳನ್ನ ನೋಡಿ, ಅವರು ಏನು ಭಾವನೆಗಳನ್ನ ಹೊರ ತರ್ತಿದ್ದಾರೆ, ಏನನ್ನ ಅರ್ಥ ಮಾಡ್ಸಕ್ ಹೊರಟಿದ್ದಾರೆ ಅದನ್ನೆಲ್ಲ ಅರ್ಥ ಮಾಡ್ಕೊಳ್ಳೋಣ. ಅದರಂತೆ ನಮ್ಮ ಮನೆಗಳಲ್ಲಿ ನಾವು ಸುಧಾರಿಸ್ಕೊಳ್ಳೋಣ ಅಂತ ಹೇಳ್ತಾ ಇವತ್ತಿನ ಸ್ಫೂರ್ತಿ ಕಾರ್ಯಕ್ರಮನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಿಮ್ಗೆಲ್ಲ ಮತ್ತೊಮ್ಮೆ ಧನ್ಯವಾದಗಳು. ನಮಸ್ಕಾರ.